ಮಠಾಧರ ಅನುಭವಕ್ಕಿಂತ ಮೊದಲು ಪ್ರತಿ ವರ್ಷ ಆರಾಧನೆಯ ಸಂದರ್ಭದಿಂದ ಹಿಡಿದುಕೊಂಡು ನಾರಾಯಣ ದೇವರು ಕೇಶವರಾಗಿರ್ತಕ್ಕಂತಹ ಸಂದರ್ಭದಿಂದ ಹಿಡಿದುಕೊಂಡು ಅದಕ್ಕಿಂತ ಪೂರ್ವದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಸಂದರ್ಭ ಸಂಬಂಧ ಇರುವುದರಿಂದಾಗಿ ಇಲ್ಲಿ ಕಲಿಯುಗ ಕಲ್ಪತರು ಕಾಮಧೇನು ಕಲ್ಪವೃಕ್ಷವನ್ನು ಧರಿಸಿಕೊಂಡಿರ್ತಕ್ಕಂತಹ ರಾಯ ಎದುರಿನಲ್ಲಿ ಹೇಳುವುದಕ್ಕೋಸ್ಕರ ಒಂದು ಸೇವೆಯ ಅವಕಾಶ, ಅದಕ್ಕೋಸ್ಕರ ಈ ಒಂದು ದೇವದಲ್ಲಿಗಳವರಿಗೆ ಸಂಕ್ಷಿಪ್ತವಾಗಿ ಭಾಗವತ ಒಂದು ಸಿಂಹಾವಲೋಕನವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ. ಭಾಗವತ ಬಹಳ ಹಳೆಯ ಗ್ರಂಥ, ಪುರಾಣ ಮೈಥಾಲಜಿ ಎಷ್ಟೋ ಸಲ ಕೇಳಿದ್ದೇವೆ. ಭಾಗವತಕ್ಕೆ ನಮಗೆ ಗೊತ್ತಿದೆ, ನಾವೇ ಕೇಳಬೇಕು ಇತ್ಯಾದಿ ಅನೇಕ ಪ್ರಶ್ನೆಗಳು ಒಂದು ಸಲ ಬರುತ್ತದೆ. ಕೆಲವು ಆಧುನಿಕರಿಗೂ ಬರಬಹುದು ಅಥವಾ ವಿಶೇಷ ವಿಜ್ಞಾನ ಇದೇ ಇರ್ತಕ್ಕಂಥವರಿಗೂ ಬರಬಹುದು. ಆದರೆ ಒಂದು ಮಾತು ನೆನಪಿಸ್ಕೊಳ್ಬೇಕು, ನಮ್ಮ ವೇದಗಳು ಆನಂತರ ವೇದಾಂತಗಳು ಪುರಾಣಗಳು ಇವು ಎಂದೂ ಔಟ್ಡೇಟೆಡ್ ಆಗುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಪ್ರತಿಯೊಂದು ಕಾಲದಲ್ಲಿಯೂ ಪ್ರತಿಯೊಂದು ಕಾಂಟೆಂಪ್ರರಿ ಸಮಸ್ಯೆಗಳಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಮನುಷ್ಯನ ಮೂಲಭೂತವಾಗಿರ್ತಕ್ಕಂತಹ ಆ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೋಸ್ಕರ ಇರತಕ್ಕಂತಹ ಗ್ರಂಥಗಳು ಪುರಾಣ. ಪುರಾಣ ಅಂತ ಕೊಂಡಂತಹ ಭಗವಂತನಿಗೆ ಪುರಾಣ ಅಂತ ಹೇಳ್ತಾರೆ. ಪುರಾಣಿ ಅನಂತಿಗಿ ಪುರಾಣ, ನಮ್ಮೆಲ್ಲರ ಶರೀರದಲ್ಲಿ ಪುರಾಣ ನಮ್ಮ ಶರೀರಗಳು ಈ ಶರೀರದಲ್ಲಿದ್ದು ಪ್ರತಿ ಕ್ಷಣಕ್ಕೂ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ನಮ್ಮನ್ನು ಪರಮಾತ್ಮ ಪ್ರೇರಿಸ್ತಾ ಇರ್ತಾನೆ. ಹೀಗೆ ಮಾಡು, ಹೀಗೆ ಮಾಡು, ಇದು ಸರಿ ಇದು ಸರಿಯಲ್ಲ ಅಂತ ಆ ಭಗವಂತನ ವಾಣಿಯನ್ನ ತಿಳಿದುಕೊಳ್ಳಬೇಕು, ಕೇಳಬೇಕು, ಎಷ್ಟು ಕೇಳ್ತೇವೆ ಬಿಡ್ತೇವೆ ಎಂದು ನಮ್ಮ ನಮ್ಮ ಸಾಧನೆ ಮತ್ತು ಯೋಗ್ಯತೆ ಮೇಲೆ ಅವಲಂಬಿಸಿದೆ. ಆದರೆ ಪ್ರತಿ ಕ್ಷಣಕ್ಕೂ ಪರಮಾತ್ಮ ಹೀಗೆ ಮಾಡುವ ಹಣ ಪ್ರೇರೇತಿ. ಆದ್ದರಿಂದಾಗಿ ಅಂತಹ ಪ್ರೇರಕನಾದ ಪರಮಾತ್ಮ ಆಯಾ ಸಂದರ್ಭಕ್ಕೆ ಅನುಕೂಲವಾದಂತಹ ಸರಿಯಾದ ಮಾರ್ಗವನ್ನೇ ನಮಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಇದಕ್ಕೆ ಪುರಾಣವನ್ನು ಹೇಳ್ತಾರೆ. ಇದರ ಇನ್ನೊಂದು ಪರಿಭಾಷೆ ಈ ರೀತಿಯಾಗಿದೆ, ಪುರಾತ್ಮಿ ನಮಃ ಪುರಾಣ. ಬಹಳ ಹಳೆಯ ಕಾಲದ ಗ್ರಂಥ, ಸುಮಾರು ಕಲಿಯುಗ ದ್ವಾಪರಯುಗದ ಸಂಧಿ ಕಾಲದಲ್ಲಿ ಇದು ಶುಕಾಚಾರ್ಯೂತಾಚಾರ್ಯರಿಂದ ಶುಕಾಚಾರ್ಯರು ಕೇಳಿದ್ದರು ರಚಿತವಾದ ಅದಕ್ಕಿಂತ ಹತ್ತು ಸಾವಿರ ವರ್ಷಗಳು, ಸುಮಾರು 15-20 ಸಾವಿರ ವರ್ಷದ ಹಿಂದಿನ ಗ್ರಂಥ ಶ್ರೀಮತ್ ಭಾಗವತ. ಆದರೆ ಇವತ್ತು ಮನುಷ್ಯನ ಜೀವನದಲ್ಲಿ ಪ್ರತಿ ದಿವಸದ ಜೀವನದಲ್ಲಿ ಬರತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಮಾರ್ಗದರ್ಶನವನ್ನು ಮಾಡತಕ್ಕಂತಹ ಅತ್ಯಂತ ಅದ್ಭುತವಾದಂತಹ ಶ್ರೇಷ್ಠವಾದ ಒಂದು ವಿಶ್ವಕೋಶ ಶ್ರೀಮತ್ ಭಾಗವತ. ಇದರ ವರ್ಣನೆ ಶ್ರೀಮದ್ ಭಾಗವತಾತ್ಮ. ಈ ಶ್ರೀಮದ್ ಭಾಗವತ ಗ್ರಂಥ ತಿಳ್ಕೊಂಡಂತಂದ್ರೆ ಇದೊಂದು ಭಗವಂತನ ಸ್ವರೂಪ. ಭಾಗವತ ಕೇಳ್ತಾ ಇದ್ದರೆ ದೇವರು ನಮ್ಮ ಎದುರಿಗೆ ಅವರ ಲೀಲೆಗಳು, ಅವರ ವಿಶಿಷ್ಟತೆಗಳು, ಅವರ ಉಪಕಾರಗಳು, ಅವರ ಮಾರ್ಗದರ್ಶನಗಳು ನಮ್ಮ ಎದುರಿಗೆ ಕಣ್ಣಿಗೆ ಎದುರಿಗೆ ಬರ್ತಕ್ಕಂಥವರು, ಅವರ ಒಂದು ಶಬ್ದಮಯ ಮೂರ್ತಿ ಅಂತ ತಿಳ್ಕೊಂಡಂತಿದ್ದರೆ ಇದು ಈ ಶ್ರೀಮಂತ ಅಷ್ಟೇ. ಅಥೋಯಂ ಬ್ರಹ್ಮಸೂತ್ರಾಣ, ಸಂಪೂರ್ಣ ಬ್ರಹ್ಮಸೂತ್ರಗಳ ಸಾರ ಶ್ರೀಮಂತ ವೇದ ಉಪರಿಹ ಸಾರ ಜಾತ ಭಾಗವತೀ ಕಥಾ. ವೇದಗಳ ಉಪನಿಷತ್ತುಗಳಲ್ಲಿ ಏನೊಂದು ತತ್ವಜ್ಞಾನವನ್ನು ಹೇಳಿದ್ದಾರೆ ಆ ತತ್ವಜ್ಞಾನವನ್ನು ಕಥೆಯ ಮುಖಾಂತರ ಕಥೆಯ ಜೊತೆಗೆ ಸೇರಿಸಿ
ಹೇಳತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಶೈಲಿ ಶ್ರೀಮಂತ ಮಾಡಬೇಕು. ಕೆಲವು ಕಥೆ ಹೇಳ್ತಾ ಇದ್ದಾರೆ, ಚರಿತ್ರೆ ಹೇಳ್ತಾ ಇದ್ದಾರೆ, ಅನ್ನಿಸ್ತದೆ. ಆದರೆ ಪ್ರತಿಯೊಂದು ವೇದ ಮತ್ತು ಉಪನಿಷತ್ಗಳಲ್ಲಿ ಬರ್ತಕ್ಕಂತಹ ಈ ಒಂದು ಮನುಷ್ಯನಿಗೋಸ್ಕರ ಇರತಕ್ಕಂತಹ ಸಂದೇಶ ಏನಿದೆ ಅದಕ್ಕೆ ಶ್ರೀಮಂತ ಮಾಡಬೇಕು. ಇನ್ನು ನಮ್ಮ ನಿನ್ನೆಲ್ಲರ ಬ್ರಾಹ್ಮಣ್ಯವನ್ನು ಉಳಿಸತಕ್ಕಂತಹ ಅತ್ಯಂತ ಶ್ರೇಷ್ಠ ಮಂತ್ರ ಗಾಯತ್ರಿ. ಗಾಯತ್ರಿಯ ಸಾಮರ್ಥ್ಯ ಇದ್ದರೆ ನಾವು ಬ್ರಾಹ್ಮಣ ಬ್ರಹ್ಮಗಳಲ್ಲಿ ಸಾಧನೆ ಮಾಡಲಿಕ್ಕೆ ನಿಬಂಧರಾಗ್ತದೆ. ಗಾಯತ್ರಿಯ ಶಕ್ತಿ ನಮ್ಮ ಇಲ್ಲ. ಶಾರೀರಿಕವಾಗಿಯೂ ನಾವು ನಿರುಪಯುಕ್ತ, ಮಾನಸಿಕವಾಗಿ ಬೌದ್ಧಿಕವಾಗಿಯೂ ಕೂಡ ನಾವು ನಮ್ಮತನವನ್ನು ಕಳೆದುಕೊಳ್ತೇವೆ. ಆದ್ದರಿಂದಾಗಿ ಕುರಿಯಾ ಸಂಯಂ ನಮಾ ಕುರಿಯಾ ಮೈತ್ರೋ ಬ್ರಾಹ್ಮಣ ಅಂತೇಳಿ ಶಾಸ್ತ್ರಕಾರ ಹೇಳ್ತಾರೆ. ಉಳಿದಂತೆ ಅನೇಕ ಸಾಧನೆಗಳಿವೆ, ಎಷ್ಟಾಗ್ತದೆ ಅಷ್ಟು ಮಾಡಬೇಕು. ಆದರೆ ಗಾಯತ್ರಿ ಮಾತ್ರ ಹೇಳಿದೆ, ಅದರಿಂದ ನಾನು ನಿನ್ನ ಬ್ರಾಹ್ಮಣ ಉಳಿತದೆ. ಆ ಗಾಯತ್ರಿ ಮಂತ್ರದ ಸಾರವೇ ಈ ಶ್ರೀಮಂತ ಗಾಯತ್ರಿ ಭಾಷ್ಯರೂಪವನ್ನು ವೇದಾಂತ ವೈರೋಗ್ಯ ಇಂತಹ ಅದ್ಭುತ. ಹಾಗಾದ್ರೆ ಈ ಗ್ರಂಥದ ಥೀಮ್ ಏನಿದೆ? ಈ ಗ್ರಂಥ ಹೊರಟದಾಗೋಸ್ಕರ ನಮಗೆ ಯಾವ ರೀತಿಯಾದ ಪ್ರಯೋಜನೆಗಳಿಗೋಸ್ಕರ ಈ ಗ್ರಂಥ ಹೊರಟಿದೆ ಅನ್ನೋದನ್ನ ಪದ್ಮಪುರಾಣ ಮತ್ತು ಚಂದ್ರಪುರಾಣದ ಭಾಗವತ ಮಹಾತ್ಮೆಯಲ್ಲಿ ವಿವರಣೆಯನ್ನು ಸಂದರ್ಭ ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುತ್ತದೆ. ಈ ಯುಗಾಂತಾಕ್ಷಣಕ್ಕೆ ಕೇವಲ ಕ್ರೊನೊಲಾಜಿಕಲ್ ವರ್ಷಗಳು ಒಂದು ಸಮಯ ಅಂತ ವ್ಯತ್ಯಾಸ ಇಟ್ಕೊಳ್ಬೇಕು. ಒಂದು ಸಂಸ್ಕೃತಿ ಬದಲಾಗಿ ಇನ್ನೊಂದು ಸಂಸ್ಕೃತಿಯ ಪ್ರಾರಂಭ. ಸಂಸ್ಕೃತಿಯ ಅವನತಿ ಅದಕ್ಕೆ ಮತ್ತೆ ಹೊಸದಾಗಿರ್ತಕ್ಕಂತಹ ಒಂದು ವಿಶೇಷವಾಗಿ ರಿಲೇಷನ್ ಕೊಡ್ತಕ್ಕಂತಹ ಒಂದು ಕ್ರಮ. ಇದಕ್ಕೆ ಯುಗ ಸಂಧಿಕಾಲ ಅಂತ ಕರೀತಾರೆ. ಒಂದು ವಿಶಿಷ್ಟ ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಯ ಬಗ್ಗೆ ಆಗಿರತಕ್ಕಂತಹ ಮಧ್ಯದಲ್ಲಿ ಏನೋ ಒಂದು ಬದಲಾವಣೆಯ ಸಂದರ್ಭ ಇದೆ. ಇದಕ್ಕೆ ಯುಗ ಸಂಧಿ ಅಂತ ಕರೀತಾರೆ. ದ್ವಾಪರ ಕಲಿಯುಗದ ಸಂಧಿಕಾಲದಲ್ಲಿ ಅನೇಕ ಋಷಿಗಳು, ಶೋಧಕರಾದ ಅನೇಕ ಋಷಿಗಳು, ಅವರೆಲ್ಲರೂ ಕುಲಪತಿಗಳು, ಅವರಿಗೆ ಮಹಾಶಾಲ ಅಂತ ಕರೀತಾರೆ. 10,000 ವಿದ್ಯಾರ್ಥಿಗಳನ್ನು ತಮ್ಮ ಹತ್ರ ಇಟ್ಟುಕೊಂಡು ಸಕಲ ಶಾಸ್ತ್ರಗಳನ್ನು ಹೇಳುವ ಸಾಮರ್ಥ್ಯವನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳು ಶೋಧಕರಾದರು. ಶೌನಕ ಮಹಾಶಾಲ ಅಂತಕ್ಕಂತೆ ಉಪನಿಷತ್ತಿನಲ್ಲಿ ವರ್ಣನೆಯಾಗುತ್ತದೆ. ಅವರೆಲ್ಲರೂ ಸೇರಿ ವಿಚಾರ ಮಾಡ್ತಾ ಇದ್ದಾರೆ. ಕಲಿಯುಗ ಬರ್ತಾರೆ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಂತೆ ಒಂದೊಂದು ಯುಗದಲ್ಲಿ ಒಂದೊಂದು ಸಮಯದಲ್ಲಿ ವಿಶಿಷ್ಟ ಒಂದು ಕಾಲದ ಮರ್ಯಾದೆಯಲ್ಲಿ ಪರಮಾತ್ಮ ಸರ್ವಸಾಮಯಿಕವಾಗಿ ಕೆಲವು ಸಲ ಸತ್ವಗುಣಕ್ಕೆ ಉದಾಹರಣೆ ಕೊಡ್ತಾನೆ, ಕೆಲವಕ್ಕೆ ರಜೋಗುಣದ ಉದಾಹರಣೆ ಕೊಡ್ತಾನೆ, ಕೆಲವು ಸಲ ರಜೋಗುಣ ತಮಗುಣದಕ್ಕೆ ಉದಾಹರಣೆ ಸಿಗ್ತಾರೆ. ಕಲಿಯುಗದಲ್ಲಿ ತಮೋಗುಣದ ಉದಾಹರಣೆ ತತ್ವಗಳಿಗೆ ಭೋಗ ಸಂಸ್ಕೃತಿ, ಆನಂತರ ದೋಷಯುಕ್ತವಾಗಿರ್ತಕ್ಕಂಥ ಗಂಧಾರದ ಸಂಸ್ಕೃತಿ, ಸ್ವಾರ್ಥದ ಸಂಸ್ಕೃತಿ, ಮೋಹದ ಸಂಸ್ಕೃತಿ, ಅಜ್ಞಾನದ ಸಂಸ್ಕೃತಿ, ಇವೆಲ್ಲವೂ ತಮೋಗುಣದ ಸಾಮಾನ್ಯವಾಗಿರ್ತಕ್ಕಂಥ ಸ್ಥಳಗಳು. ಅದು ಸಾಕಷ್ಟು ವಿಕೃತವಾಗಿದೆ. ಮನುಷ್ಯನಲ್ಲಿ ತಮೋಗುಣ ಬಂದಾಗ ಮೊಟ್ಟ ಹುಡುಗರು ಬರುವುದು ಆಲಸ್ಯ. ಆಲಸ್ಯದ ಜೊತೆಗೆ ಬರ್ತದೆ ಜಡತನ, ಜಡತನದ ಜೊತೆಯಲ್ಲಿ ಬರ್ತದೆ ಅಜ್ಞಾನ, ಅಜ್ಞಾನದ ಜೊತೆಯಲ್ಲಿ ಅದರ ಹಿಂದೆಯಲ್ಲಿ ಬರ್ತಕ್ಕಂಥದ್ದು ಅಯೋಗ್ಯ ವಸ್ತುಗಳ ಮೇಲೆ ಇರತಕ್ಕಂತಹ ಒಂದು ಮೋಹ, ಅದರ ಜೊತೆಯಲ್ಲಿ ಬರ್ತಕ್ಕಂಥದ್ದು ಆಗ್ರಹ. ಇಂತಹ ಸಂದರ್ಭದಲ್ಲಿ ಮನುಷ್ಯ
ತಾನು ಯಾವುದಕ್ಕೋಸ್ಕರ ಹುಟ್ಟಿದ್ದಾನೆ, ನಾನು ಯಾಕೆ ಹುಟ್ಟಿದ್ದೇನೆ, ಭಗವಂತನನ್ನು ಹುಟ್ಟಿಸಲು ಏನು ಒಂದು ಉದ್ದೇಶ ಇಟ್ಕೊಂಡು ನನಗೆ ಹುಟ್ಟಿಸಿದ. ಯಾಕಂತಂದ್ರೆ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ತೆರೆಯಬೇಕಾಗಿದ್ದರೆ ಅದೊಂದು ಕರಿಕುಲಮ್ ಅದರ ಜೊತೆಗೆ ಮೊದಲು ತಯಾರು. ಈ ಇನ್ಸ್ಟಿಟ್ಯೂಟ್ ನಿಂದ ನಾನು ಜಗತ್ತಿಗೆ ಹೇಳ್ಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಮನುಷ್ಯ ನನ್ನ ಹುಟ್ಟಿಸುವಾಗ ಪರಮಾತ್ಮನ ಉದ್ದೇಶ ಏನು? ಹಾಗಾದ್ರೆ ನಮ್ಮ ಜೀವನದ ಗೋಲೇನು? ಅದಕ್ಕೋಸ್ಕರ ನಾವು ಏನನ್ನು ಮಾಡಬೇಕು? ವಾಟ್ ಡೂ, ವಾಟ್ ಮಾಡಬೇಕು, ಏನನ್ನು ಮಾಡಬೇಕು, ಏನನ್ನು ಮಾಡಬೇಕು, ಇದನ್ನ ಮನುಷ್ಯರಿಗೆ ತಿಳಿಸಿ ಹೇಳತಕ್ಕಂತ ಇತಿಹಾಸವೂ ಹೌದು, ಭೂಗೋಲವೂ ಹೌದು, ಆ ನಂತರ ಸೋಷಿಯಾಲಜಿನೂ ಹೌದು, ಅಂಥ್ರೋಪಾಲಜಿನೂ ಹೌದು, ಸೈಕಾಲಜಿನೂ ಹೌದು, ಎಲ್ಲ ರೀತಿಯಾದ ಶಾಸ್ತ್ರಗಳ ಒಂದು ಕ್ರಮಕ್ಕೆ ನಮಸ್ಕಾರ ಮಾಡುತ್ತೆ. ವಿದೇಶಿಯರು ಬಂದರೂ ಅರ್ಥ ಆಗಲಿಲ್ಲ, ಏನೋ ಕಥೆಗಳ ಏನೋ ಮೈಕಾಲಜಿ ಹೆಸರಿಟ್ಟು ಅಷ್ಟೇ. ಹಾಗೆ ಒಂದು ಪುರಾಣದ ಸರಿಯಾದ ತಿಳುವಳಿಕೆ ಬರಬೇಕಾದ್ರೆ ಅದರ ಕಾನ್ಸೆಪ್ಟ್ ನಮಗೆ ಅರ್ಥ ಆಗಬೇಕಾಗಿತ್ತು ಅಂದ್ಕೊಂಡಂತಂದ್ರೆ ನಮಗೆಲ್ಲ ಶಾಸ್ತ್ರಗಳ ಪರಿಚಯವೂ ಬೇಕು. ಅಂತ ಸಕಲ ಶಾಸ್ತ್ರದ ಪರಿಚಯ ಬಿಟ್ಟು ಒಬ್ಬ ತೆಲುಗಲ್ಲಿರ್ತಕ್ಕಂತಹ ಮನುಷ್ಯ ತನ್ನ ಉದ್ದೇಶವನ್ನು ಹೇಗೆ ಪೂರೈಸಿಕೊಳ್ಬೇಕು ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಹೊರಟಿರ್ತವೆ ನಮ್ಮಂತ ಗ್ರಂಥಗಳು. ಮನುಷ್ಯನ ಜೀವನದ ಉದ್ದೇಶ ಅದಕ್ಕೆ ಕಲಿಯುಗದಲ್ಲಿ ಇರ್ತಕ್ಕಂಥ ಹರಗ್ರಂಥಗಳೇ ಅವುಗಳನ್ನು ದೂರ ಮಾಡುವುದಕ್ಕೋಸ್ಕರ ಉಪಾಯ ಇದೆ. ಅವರಿಗೆ ನಾವೇನ್ ಮಾಡಬೇಕು? ಈ ಚಿಂತನೆಗೋಸ್ಕರ ತತ್ವಜ್ಞಾನಿಗಳು ಸೇರಿದ್ದಾರೆ ಸರಸ್ವತಿ ನದಿ ತೀರದಲ್ಲಿ ಅಥವಾ ರಮಿಷಾರಣ್ಯ ಅಂತಕ್ಕಂಥ ಗೋಮತಿ ಕಟ್ಟಬೇಕ ಅದರ ತೀರದಲ್ಲಿ ಅವರು ಸೇರಿರತಕ್ಕಂತಹ ಸಂದರ್ಭದಲ್ಲಿ ನೈಮಿಷೆ ಅನಿಮಿಷ ಕ್ಷೇತ್ರ ಕಾರ್ಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಾಸ ಒಂದು ಸಾವಿರ ವರ್ಷದ ಚಿಂತನೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನ ಸತ್ರವನ್ನು ಪ್ರಾರಂಭ ಮಾಡಿದೆ. ಸಾವಿರ ವರ್ಷದ ಚಿಂತನೆ ಅಂದ್ರೆ ಎಷ್ಟು ಗಂಭೀರವಾಗಿರುತ್ತೆ. ಒಂದು ಏಳು ದಿವಸದ ಕೋರ್ಸು, ಹತ್ತು ದಿವಸದ ಕೋರ್ಸು, ರಿಫ್ರೆಶರ್ ಕೋರ್ಸು, ಒಂದು ತಿಂಗಳ ಕೋರ್ಸು, ಅದರಲ್ಲಿ ಚಿಂತನೆ ಹಾಕೋದು, ಇದೊಂದು ಸಾವಿರ ವರ್ಷದ ಚಿಂತನೆ. ಹಾಗಾದ್ರೆ ಅದರಲ್ಲಿ ಏನು ನಡೆಸಬೇಕು? ಆಧುನಿಕ ಬಟ್ಟೆಗೋಸ್ಕರ ಇರ್ತಕ್ಕಂತಹ ನಾವು ಪಡೆದ ರೀತಿಯಲ್ಲಿ ಅದನ್ನು ಮರೆತುಬಿಟ್ಟಿದ್ದೆ. ಆ ಸಾವಿರ ವರ್ಷಗಳಲ್ಲಿ ಏನೇನು ಚಿಂತನೆ? ಆ ಚಿಂತನೆ ರಿಟರ್ನ್ ಡಾಕ್ಯುಮೆಂಟ್ಸ್ ತಿಳ್ಕೊಂಡಂತಂದ್ರೆ ನಾಲ್ಕು ವೇದಗಳು, ಆ ನಂತರ 18 ಪುರಾಣಗಳು, ಮಹಾಭಾರತ, ಬ್ರಹ್ಮಸೂತ್ರ, ಆ ನಂತರ ವೇದಾಂತಗಳು. ಆ ಒಂದು ಸಾವಿರ ವರ್ಷದಲ್ಲಿ ಏನು ಚಿಂತನೆ ಆಯಿತು ಅದರ ರಿಟರ್ನ್ ಡಾಕ್ಯುಮೆಂಟ್ ವೇದವ್ಯಾಸ ಮಾತ್ರ ಅವರು ಇದೇ ರೀತಿಯಾಗಿ ಚಿಂತನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಸೂತಾಚಾರ್ಯರು ವೇದವ್ಯಾಸ ದೇವರು ಯಾವಾಗ ವೇದ ವಿಭಾಗ ಮಾಡಿ ಬ್ರಹ್ಮಸೂತ್ರಾದಿ ಗ್ರಂಥಗಳನ್ನು ರಚನೆ ಮಾಡಿದರು ಆಗ ಆಯ್ತು ಜಗತ್ತಿಗೆ ನಾನು ಕೊಡಬೇಕಾದ ಈ ಅವತಾರಗಳನ್ನು ಕರ್ತವ್ಯ ಪೂರೈಸಿದ್ದೇನೆ ಅಂತಕೊಂಡಂತೇಳಿ ವೇದವ್ಯಾಸರಿಗೆ ಬಹಳ ಸಂತೋಷ ಆಯಿತು. ಸಂತೋಷವಾದಾಗ ಅವರು ರೋಮಾಂಚನವಾಯಿತು. ಆ ರೋಮಾಂಚನದಿಂದಲೇ ಒಬ್ಬ ವ್ಯಕ್ತಿ ಅಭಿವ್ಯಕ್ತನಾಗಿದ್ದಾನೆ,
ವೇದವ್ಯಾಸದೇವರು ರೋಮಾಂಚನ ರೋಮಹರ್ಷನವೆಂದರೆ ಅವಿವೇಕನಾದ ವ್ಯಕ್ತಿ, ಅವರಿಗೆ ರೋಮಹರ್ಷನ ಅಂತ ಹೆಸರು. ಸಂಪೂರ್ಣ ಪುರಾಣದ ವ್ಯವಸ್ಥೆಯನ್ನು ಪ್ರಚಾರ ಮಾಡುವ ಜವಾಬ್ದಾರಿ ಕೊಟ್ಟು ಅವರ ಮಕ್ಕಳೇ ಉಗ್ರಶ್ರವ ಅಂತಕ್ಕಂತಹ ಸುತಾಸ. ಅವರಿಗೆ ಸೌಖ್ಯಂತೂ ಇದೊಂದು ಹೆಸರು. ತಮ್ಮ ತಂದೆಯ ಸಂಪ್ರದಾಯವನ್ನು ಮುಂದುವರಿಸಲು ಇರತಕ್ಕಂಥ ವ್ಯಕ್ತಿ. ಅವರಲ್ಲಿಗೆ ಬಂದಾಗ ವೇದವ್ಯಾಸದಿಂದ ಪ್ರೇರಿತರಾಗಿ ಶ್ರೇಷ್ಠವಾದಂತಹ ಗ್ರಂಥಗಳು ಹೇಳ್ತಕ್ಕಂಥವರು ಅವರಿಗೆ ಆಸಕ್ತಿಗಳನ್ನು ಕೊಟ್ಟಿದ್ದಾರೆ. ಋಷಿ ಮುನಿಗಳು ಲಾಭನ ಉತ್ತರ ಶರೀರದ ಮೇಲೆ ಕ್ರಿಕೆಟ್ ಬಗ್ಗೆ, ಸಿನಿಮಾ ಬಗ್ಗೆ, ರಾಜಕಾರಣದ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ ಚರ್ಚೆ ಆಗ್ತದೆ. ಮನುಷ್ಯನ ಜೀವನದ ಉದ್ದಾರಕ್ಕೆ ಬೇಕಾದ ತತ್ವಗಳ ಬಗ್ಗೆ ಚಿಂತನೆ ನಡೆಸುತ್ತಾರೆ. ಸೂತಾಚಾರ್ಯರು ವ್ಯಾಸಪೀಠವನ್ನು ಅಲಂಕಾರ ಮಾಡಿದ್ದಾರೆ. ಶೌರ್ಯನಾಥ ಋಷಿಯವರು ಅವರು ಕೂಡ ಮಹಾಭಾರತ 10,000 ವಿದ್ಯಾರ್ಥಿಗಳನ್ನು ಇಟ್ಟುಕೊಂಡು ಊಟ ಬಟ್ಟೆ ಕೊಟ್ಟು ಅವರಿಗೆ ಸಕಲ ಶಾಸ್ತ್ರ ಹೇಳ್ತಕ್ಕಂಥವ್ರು. ಅವರು ಶ್ರೋತರು ಕೇಳುವುದಕ್ಕೋಸ್ಕರ ಕುಳಿತುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಅಂತಹ ಮಹಾವಿದ್ವಾಂಸ. ಅವರು ಕೇಳಿದ ಪ್ರಶ್ನೆ, ಭಾಗವತ 7 ದಿವಸ ಅನೇಕ ಸಲ ಕೇಳಿದ್ದೇವೆ, ಕೇಳ್ತಾ ಹೋಗ್ತೇವೆ, ಏನು ಗ್ರಂಥ 7 ದಿವಸಗಳನ್ನು ಹಾಗೆ ಭಾಗವತದ ಮೂಲಭೂತ ಇದರ ಪ್ರಶ್ನೆಗಳನ್ನು ಪರಮಾತ್ಮ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾರೆ. ಇದನ್ನು ನಾವು ತಿಳಿದುಕೊಳ್ಳಬೇಕಾದ ಅತ್ಯಂತ ಅವಶ್ಯಕ. ಭಾಗವತ ಮೋಕ್ಷ ಸಿಗುವವರೆಗೆ ಮೋಕ್ಷ ಸಿಕ್ಕ ಮೇಲೆಯೂ ಸಹ ಇವತ್ತ ಭಾಗವತ ಮನಸ್ಸ ಆಲಯ ಆ ಲಯ ಪರ್ಯಂತ ಮೋಕ್ಷ ಪರ್ಯಂತ ಆ ಸಮಂತಾತ್ ಮೋಕ್ಷ ಅಪಿ. ಈ ರೀತಿಯಾಗಿ ಇರತಕ್ಕಂಥ ಗ್ರಂಥ ಇದು ಶ್ರೀಮಂತ ಭಾಗವತ. ಅಂದರೆ ಇದರ ಎತ್ತರ ಏನಿದೆ, ಇದರ ಮಹತ್ವದ ಏನಿದೆ ಅಂತ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅವರು ಕೇಳಿದ ಪ್ರಶ್ನೆ, ಇಹ ಗೋರೆ ಕಲೋಪ್ರಾಯ ಜೀವಶ್ಚ ಆಸ್ವದನಾಂಗದ ಮಾಯಾ ಮೋಹ ನಿರಾಸಸ್ಯ ವೈಷ್ಣವೈ ಪ್ರಿಯತೇ. ಭಾಗವತ ಪ್ರವೃತ್ತಿಗೆ ಇರತಕ್ಕಂಥ ಮೂಲಭೂತ ಪ್ರಶ್ನೆ. ಕಲಿಯುಗದಲ್ಲಿ ಸರ್ವಸಾಮಾನ್ಯವಾಗಿ ಮನುಷ್ಯನು ಆ ಸುರಿ ಸಂಸ್ಕೃತಿಯಿಂದ ಯುಕ್ತನಾಗ್ತಾನೆ. ಪ್ರಾಯ 99.5%, ಕೆಲವು ಸಲ 99% ಮನುಷ್ಯ ಅಸುರ ಸ್ವಭಾವದಿಂದ ಇರ್ತಾನೆ. ಯಾಕೆಂದ್ರೆ ತಮೋಗುಣ ಪರಿಸರದಲ್ಲಿ ಎನ್ವೈರನ್ಮೆಂಟ್ನಲ್ಲಿ ಕೇವಲ ಅಸುರ ಸ್ವಭಾವವೇ ಅದರ ತಾಂಡವಿರೋದರಿಂದಾಗಿ ಅವನು ಕೂಡ ಅದರ ಸಂಪರ್ಕಕ್ಕೆ ಬಂದು ಆ ಎನ್ವೈರನ್ಮೆಂಟ್ ಪರಿಣಾಮದಿಂದ ಅವನು ಅಸುರ ಸ್ವಭಾವನಾಗ್ತಾನೆ. ಅಸುರ ಸ್ವಭಾವ ಏನಂತ, ಅಸುರ ಸಂಸ್ಕೃತಿ ಅಸುರಿ ಸಂಸ್ಕೃತಿ ಅಂತಂದ್ರೆ ಸ್ವಾರ್ಥ. ಕೇವಲ ತನಗೋಸ್ಕರ ನಾನು ಜೀವಿತ ನಿರ್ಬೇಕು, ಜಗತ್ತಲ್ಲಿ ಏನಾಗ್ತದೆ ನನಗೆ ಬರ್ತದೆ. ಆ ಬದಿಯಲ್ಲಿದ್ದ ವ್ಯಕ್ತಿ ಉಪವಾಸದಿಂದ ಶತ್ರು ನನಗೆ ಗೊತ್ತಿಲ್ಲ, ನಾನು ನನ್ನ ಕರಿಯ. ಇದನ್ನು ನಾನು ಬಹಳ ವಿಸ್ತಾರವಾಗಿ ಹೇಳೋದಿಲ್ಲ, ಯಾಕಂದ್ರೆ ದಿನದ ಅನುಭವ ಇದೆ. ಇವತ್ತು ಮನುಷ್ಯ ಎಷ್ಟು ಸೆಂಟರ್ ಆಗಿದ್ದಾನೆ, ಎಷ್ಟು ತನ್ನ ಕರಿಯರ್ ಮಾತ್ರ ಅವನಿಗೆ ನೋಡ್ತಾನೆ. ಕರಿಯರ್ ನೋಡುವಾಗ ನನಗೆ ತಂದೆ ಬೇಕಾಗಿಲ್ಲ, ತಾಯಿ ಬೇಕಾಗಿಲ್ಲ, ಹೆಂಡತಿ ಬೇಕಾಗಿಲ್ಲ, ಗಂಡ ಬೇಕಾಗಿಲ್ಲ, ಮಕ್ಕಳು ಬೇಕಾಗಿಲ್ಲ, ನಾನು ನನ್ನ ಕರಿಯರ್ ಅಷ್ಟೇ. ನನ್ನ ಭೋಗ ಭೋಗ ಸಂಸ್ಕೃತಿ, ನಮ್ಮ ಭೋಗ ಸಂಸ್ಕೃತಿ ಗೊತ್ತಿಲ್ಲದೆ ಅನ್ನೋದು ಹೇಗೆ ಬಂದಿದೆ?
ದಿನ ನಾವು ಬರ್ತಾ ಇದ್ದೇವೆ, ನಡೆದಾಡೋದನ್ನು ಬಿಟ್ಬಿಟ್ಟಿದ್ದೇವೆ. ಹೊರಗಿನ ಬಹಳ ಬೇಕು, ಅಲ್ಲಿಂದಲೇ ಹೋಗಿ ಸಂಸ್ಕೃತಿ. ಮೊದಲು ಮೈ ಮೇಲೆ ಒಂದು ಬಟ್ಟೆ, ಕೋಲ್ ಮೇಲೆ ಒಣಗಲಿಕ್ಕೆ ಇನ್ನೊಂದು ಬಟ್ಟೆ, ಮೂರನೇ ಹೊರಗೆ ಹೋಗ್ಲಿಕ್ಕೆ ಇನ್ನೊಂದು, ಮೂರನೇ ಬಟ್ಟೆಗೆ ಏನಾದರೂ ಪರಿಚಯ ಇದೆ. ಇವತ್ತು ವಾರ್ಡ್ರೋಬ್ ತುಂಬಿದ್ರು ಸ್ಥಳ ಸಾಲೋದಿಲ್ಲ, ಹೋಗದು. ಆಹಾರದಲ್ಲಿ ದಿನನಿತ್ಯದ ಇರತಕ್ಕಂಥ ಅನ್ನ ಸಾರು, ಅನ್ನ ಮಡಿ, ಬಾಳ ಪಲ್ಲೆ, ಅದು ಅನ್ನ ಬಕರಿ, ಬಂದು ಉತ್ತರ ಕರ್ನಾಟಕ ಬಂದರೆ ಬಕರಿ ಚಟ್ನಿ ಇತ್ಯಾದಿ ವ್ಯವಸ್ಥೆ. ಇವತ್ತಿನ ದಿವಸದಲ್ಲಿ ಏನೇನು ಪ್ರವೇಶವಾಗಿದೆ? ದಿನಾಲು ಎಣ್ಣೆ ಪದಾರ್ಥಗಳು, ದಿನಾಲು ಬೆಳೆದ ಪದಾರ್ಥಗಳು. ಆ ನಂತರ ಮನೆಯಲ್ಲಿ ದೇವರು ನೇಮಿದ್ದಾದ ಅಪೇಕ್ಷೆ ಅದನ್ನೂ ಇಲ್ಲ. ಮನೆಯಲ್ಲಿ ಮಾಡೋದು ಬೇಡ, ಇಷ್ಟು ಕೆಲಸಕ್ಕೆ ಹೋಗ್ತೇವೆ. ಅವರು ಆರ್ಡರ್ ಕೊಡೋಣ, ಭತ್ತದ ಬರ್ತದೆ, ಮತ್ತೆ ಏನೇನೋ ಬರ್ತದೆ. ಇದೇ ಭೋಜನ. ತಾನು ಎಷ್ಟು ಜೀರ್ಣ ಮಾಡಿಕೊಳ್ಳಿ ಸಾಧ್ಯತೆ ಇದೆ ಅಷ್ಟು ಮಾತ್ರ ಆಹಾರ ಸ್ವೀಕಾರ ಮಾಡುವುದು. ಇದು ಮಾನವ ಸಂಸ್ಕೃತಿ. ಆದರೆ ತನ್ನ ಪ್ರಕೃತಿ ಹಾಳಾಗಿಲ್ಲ. ಆ ರೀತಿ ಈ ರೀತಿ ಈ ರೀತಿ ಆ ಸ್ಟೇಷನ್ ಈ ಸ್ಟೇಷನ್ ಸಂಡೆ ಸ್ಟೇಷನ್ ಮಂಡ್ಯ ಸ್ಟೇಷನ್ ಅಂತ ಆಹಾರ ಊಟಕ್ಕೋಸ್ಕರ ಜೀವಿತ ಇರುವುದು ಇದು ಆಹಾರ ಸಂಸ್ಕೃತಿ. ಜೀವಿತ ಹೇಳಿ ಊಟ ಮಾಡಲು ಇದು ಬೇರೆ ಸಂಸ್ಕೃತಿ. ಆದ್ದರಿಂದಾಗಿ ಇನ್ನು ಉಳಿದಂತೆ ಒಂದು ದಿವಸ ಏನು ಕ್ಲಬ್ ಸಂಸ್ಕೃತಿ ಪ್ರಾರಂಭ ಆಗಿದೆ, ಆ ನಂತರ ಹೈಕಾಕ್ ಸೊಸೈಟಿ ಸಂಸ್ಕೃತಿ ಪ್ರಾರಂಭವಾಗಿದೆ, ಆ ನಂತರ ಇನ್ನು ಬೇರೆ ಸಂಸ್ಕೃತಿಗಳಿವೆ. ಅದೇ ಇವತ್ತಿನ ದಿವಸ ನನ್ನ ಪ್ರದರ್ಶನಕ್ಕೆ ತಿಳ್ಕೊಂಡಿರತಕ್ಕಂಥ ಒಂದು ಕ್ರಮ ಏನಿದೆ, ಯಾರ ನಿಂದೆ ಅಲ್ಲ. ಇದು ಮನುಷ್ಯನ ಜೀವನಕ್ಕೆ ಲಾಭಕರವೇ. ಚಿಂತೆಯಲ್ಲಿ ಜೀರ್ಣಿಸಿಕೊಳ್ಳೋದಿಲ್ಲ, ಜೀರ್ಣಿಸಿಕೊಳ್ಳುವುದಕ್ಕೋಸ್ಕರ ಔಷಧ ತೆಗೆದುಕೊಳ್ತೇವೆ. ಜೀರ್ಣವಾದ ಆ ಕೆಲವೇ ಬರ್ನ್ ಆಗೋದಿಲ್ಲ, ಯಾಕೆ ಶಾರೀರಿಕ ಶ್ರಮ ಇಲ್ಲ, ಅದಕ್ಕೆ ರೋಗಗಳಿಗೆ ಆಗಾಗ ಸಮಸ್ಯೆ ಇಲ್ಲ. ಗಳಿಸಿದ್ದೆಲ್ಲರೂ ಡಾಕ್ಟರ್ ಬಿಲ್ಲಿಗೆ ಮತ್ತೆ ಇದಕ್ಕೆ ಖರ್ಚು ಮಾಡ್ತಾರೆ. ಇದು ಎಲ್ಲಿಯೇ ಬಿಡಿ ಅಲ್ಲಿ ಯಾವುದೋ ಸಂಸ್ಕೃತಿಯನ್ನು ಟೀಕೆ ಮಾಡತಕ್ಕಂಥ ಕ್ರಮ ಅಲ್ಲ. ಬುದ್ಧಿವಂತಿಕೆ ಇರಲಿ, ಬುದ್ಧಿವಂತಿಕೆ ತನಗೆ ಹಿತಕರವಾದಂತಹದನ್ನು ಮಾಡುವ ಬುದ್ಧಿವಂತಿಕೆ ಹೊರತು ತನಗೆ ಪ್ರಿಯವಾದದ್ದನ್ನು ಮಾಡುವ ಉದ್ದೇಶಕ್ಕೆ ಅಲ್ಲ. ಇದೇ ಆಸಕ್ತಿ ಸಂಸ್ಕೃತಿ. ಅಲ್ಲಿ ಸಂಸ್ಕೃತಿ ಎಲ್ಲಿಯವರೆಗೂ ಬರ್ತದೆ ಅಂತಂದ್ರೆ ಅದು ದಿವಸಕ್ಕೆ ಯಾವಾಗ ತಿಳಿಸ್ತದೆ, ಅದು ಅತಿ ಆಸಕ್ತಿ ಸಂಸ್ಕೃತಿ. ಇವತ್ತು ನನಗೆ ಸಿಗಲಿಲ್ಲ, ಅದನ್ನು ನಾನು ಪಡೆಯುವುದಕ್ಕೋಸ್ಕರ ಇಲ್ಲ, ಎದುರಿಗಿದ್ದ ವ್ಯಕ್ತಿಯನ್ನು ಕೊಲ್ತೇನೆ ಕೆಲ ನಾಡ್ತಾ ಇದ್ದೇನೆ. ನಾನು ಬಯಸಿದ್ದು ಬೇಕು, ತಂದೆ ನನಗೆ ಮೊಬೈಲ್ ಹಣ ಕೊಡಲಿಲ್ಲ, ಮೂಲಕ ತಂದೆಯನ್ನು ಕೊಲ್ತೇನೆ, ಇಲ್ಲ ನಾನು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಇವತ್ತಿನ ಇರ್ತಕ್ಕಂಥ ದುರಂತ ನನಗೆ ಪ್ರತಿ ದಿವಸ ಮನೆಯಲ್ಲಿ ತಾಯಿ ಪರೀಕ್ಷೆ ಏನಂತ ಮೊಬೈಲ್ ತೆಗೆದುಕೊಂಡ್ರೆ ಒಂಬತ್ತು ತಿಂಗಳ ಹುಡುಗಿ ಹೋಗಿ ಸುಸಾಯ್ ಮಾಡ್ಕೊಳ್ತಾರೆ. ಇಲ್ಲ ತಾಯಿ ತಂದೆ ಹಣ ಕೊಡಲಿಲ್ಲ ಅಂತ ತಿಳ್ಕೊಂಡಂತೆ ಮಲಗಿದಾಗಳನ್ನು ಕೊಂಡು ಹಣ ತೆಗೆದುಕೊಂಡು. ಇದೇ ಆಸುರಿ ಸಂಸ್ಕೃತಿ. ನಾವು ನಮಗೆ ಗೊತ್ತಿಲ್ಲದಂತೆ ನಾವು ಹೇಗೆ ಆಸುರಿ ಸಂಸ್ಕೃತಿಗೆ ಒಳಗಾಗ್ತಾ ಇದ್ದೇವೆ ಅನ್ನೋದನ್ನ ಅವತ್ತು ವೇದವ್ಯಾಸದೇವರು ಶೌನಕಾರ್ಯಗಳ ಮುಖದಿಂದ ಈ ಮಾತನ್ನು ಈ ಚಿಂತೆಯನ್ನು ಈ ಕಾಳಜಿಯನ್ನು ನಾವು ವ್ಯಕ್ತಪಡಿಸಿದ್ದೇವೆ. ಇನ್ನು ಎರಡನೇ ಹರಡಲಿಟ್ಟುಕೊಂಡಂತಂದ್ರೆ ಮಾಯಾ, ಮಾಯಾ ಅಜ್ಞಾನ. ಇವತ್ತಿನ ದಿವಸ ನಮಗೆ ನಮ್ಮ ಭಾರತೀಯ ಸಂಸ್ಕೃತಿ ಯಾವುದು ಜಗತ್ತಿನಲ್ಲಿ ಎಲ್ಲ ಸಂಸ್ಕೃತಿಗಳು ನಾಶವಾಗ್ತಾ ಬಂತು. ರೋಮ್ ಸಂಸ್ಕೃತಿ ಹೋಯಿತು, ಗ್ರೀಕ್ ಸಂಸ್ಕೃತಿ ಹೋಯಿತು, ಮತ್ತೆ ಬೆಳೆದ ಸಂಸ್ಕೃತಿ ಡಬ್ಬಲಿಯಾಗಿದ್ದ ಸಂಸ್ಕೃತಿ ಹೊರಟರು. ಆ ನಂತರ ಅನೇಕ ಇದರಗಳೆಲ್ಲ ಸಾಯ್ತಾ ಇದೆ ನೋಡಿದ ದಿವಸ. ಆದರೆ ಒಂದು ಸಂಸ್ಕೃತಿ ಜೀವಿತ ಇದೆ, ವೈದಿಕ ಸಂಸ್ಕೃತಿ. ಇದರ ಮೇಲೆ ಆದಷ್ಟು ಆಕ್ರಮಣಗಳು ಬೇರೆ ಯಾವ ಸಂಸ್ಕೃತಿ ಮೇಲೆ ಆಗಲಿಲ್ಲ.
ಹತ್ತನೇ ಶತಮಾನ ಹಿಡಿದುಕೊಂಡು ಇವತ್ತಿನವರೆಗೂ ಈ ಸಂಸ್ಕೃತಿಯ ಮೇಲೆ ಹೇಗೆ ಇದನ್ನು ನಾಶಪಡಿಸಬೇಕು ಅಂತ ಆಕ್ರಮಣ ನಡೆದಿದೆ. ಆದರೂ ಈ ಸಂಸ್ಕೃತಿ ಉಳಿದು ಬಂದಿದೆ. ಇದಕ್ಕೆ ಕಾರಣ ಇಲ್ಲಿ ಇರ್ತಕ್ಕಂತಹ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಇತ್ಯಾದಿ ಗ್ರಂಥಗಳು. ಆದರೆ ಇದರ ಬಗ್ಗೆ ನಮ್ಮ ಜ್ಞಾನ ಇರ್ತದೆ ಆತ್ಮಪರೀಕ್ಷೆ ಮಾಡಿಕೊಳ್ಳೋದು. 18 ಪುರಾಣಗಳ ಹೆಸರು ನಮ್ಗೆ ಗೊತ್ತಿದೆ. ಅಲ್ಲಿ ಏನಿದೆ ಅಂತ ವಿಚಾರ ಮಾಡ, ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ನೋಡೋಣ. ಉಪನಿಷತ್ತುಗಳೆಲ್ಲ ಹೆಸರನ್ನು ಗೊತ್ತಿದೆ, ಯಾವ ಪುರಾಣದಲ್ಲಿ ಏನಿದೆ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಭಾಗವತ 12 ಸ್ಕಂದ ಏನು ಹೇಳಿ ಬರ್ತಿದೆ, ಮಹಾಭಾರತ ಲಕ್ಷತ್ರೋಪದಲ್ಲಿ ನಮ್ಗೆ ಯಾವ ಮಾರ್ಗದರ್ಶನ ಇದೆ, ಇದರ ಬಗ್ಗೆ ನಮ್ಗೆ ಏನು ಚಿಂತೆ ಇದೆ. ನಾನು ಇಂಜಿನಿಯರ್ ಆಗ್ತೇನೆ, ಸಿಎ ಆಗ್ತೇನೆ, ಡಾಕ್ಟರ್ ಆಗ್ತೇನೆ, ಅದು ಮತ್ತೆ ಮಗಳುಗಳನ್ನು ಹೊಟ್ಟೆ ತುಂಬಿ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ, ಆದರೆ ಹೊಟ್ಟೆ ತುಂಬಿಸಿಕೊಳ್ಳುವ ಸಾಧನವಾಗಬೇಕೆ ಹೊರತು ಜೀವನದ ಸಾಧನವಾಗಿರಬಾರದು, ಜೀವನದ ಉದ್ದೇಶವಾಗಿರಬಾರದು. ಜೀವನದ ಉದ್ದೇಶ ಈ ಅಜ್ಞಾನ ಒಂದು. ಇನ್ನು ಮೂರನೇ ಸಾರಿ ಆಸ್ತಿ ಸಂಸ್ಕೃತಿ ಇನ್ನೊಂದು ಲಕ್ಷಣ ಅಂತಂದ್ರೆ ಮೋಹ. ಯಾವುದು ನಮಗೆ ಬೇಕಾಗಿಲ್ಲೋ ಅದನ್ನೇ ನಮ್ಮ ಮುಖ. ಇವತ್ತಿನ ವಿದ್ಯಾರ್ಥಿಗಳಿಗೆ, ಇವತ್ತಿನ ಹುಡುಗರಿಗೆ ಒಂದನೇ ಎರಡನೇ ವಯಸ್ಸಿನಿಂದ ಪ್ರಾರಂಭ ಮಾಡಿಕೊಂಡು ಮೊಬೈಲ್ ಮೋಹ. ತಂದೆ ಮಕ್ಕಳು ಹೇಳ್ತಾರೆ ಅಂದ್ರೆ ನನ್ನ ತಂದೆ ಮೊಬೈಲ್ ಕೊಟ್ಟು ಕೊಟ್ಬಿಡ್ತಾರೆ, ಟಿವಿ ಕಾಲ್ ಕೊಟ್ಟು ಕೊಟ್ಬಿಡ್ತಾರೆ. ಅದರಿಂದ ಅವರು ಸರಿಯಾಗಿ ಏನು ತುಂಬಾ ಇದ್ದೇವೆ ನಾವು ವಿಚಾರ ಮಾಡೋದಿಲ್ಲ. ಎರಡನೇ ಮೂರನೇ ಕ್ಲಾಸಿಂದಲೇ ಮೊಬೈಲ್, ಆನಂತರ ಅದರಲ್ಲಿ ಆಟಗಳು, ಗೇಮ್ಸ್ಗಳು, ಎಂಟರ್ಟೈನ್ಮೆಂಟ್ಗಳು, ಮತ್ತೇನೇನು ಮತ್ತೇನೇನು ಪಬ್ಜಿ ಫಿಫ್ಟಿ ಅಂತ ಏನೇನು ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನು ಏನು ತೋರಿಸ್ಕೊಳ್ತದೆ, ಇದೇ ಮೋಹ. ಅಸ್ಥಾನೇಶು ಅತಿ ಪ್ರೇಮ ಮೋಹ. ಪರಿಭಾಷೆ ಏನು ಕೊಡ್ತಾರೆ, ಯಾವುದು ನಮಗೆ ನಿರುಪಯುಕ್ತವೋ, ಯಾವುದರಿಂದ ನಮಗೆ ನಾವು ಹಾಳಾಗ್ತೇವೋ ಅದರ ಮೇಲೆ ಇರತಕ್ಕಂಥ ಅತಿ ಪ್ರೀತಿ ಇದೇ ಮೋಹ ಅಂತ ಅನ್ಸ್ಕೊಳ್ತಾರೆ. ಇವತ್ತು ಎಲ್ಲಿ ಪ್ರೀತಿ ಮಾಡಬೇಕು ನಮ್ಗೆ ಗೊತ್ತಿಲ್ಲ, ಎಲ್ಲಿ ಪ್ರೀತಿ ಮಾಡಬಾರ್ದು ಅದರ ಅತಿ ಪ್ರೀತಿಯನ್ನು ಮಾಡ್ತಾರೆ. ಈ ಮೂರು ಹರಡಲ್ಗಳು ದೇವರ ಹತ್ರ ಹೋಗೋದಕ್ಕೋಸ್ಕರ ನಮಗೆ ಸಿಗಬೇಕಾಗ್ತದೆ. ದೇವರ ಕಡೆ ಯಾಕೆ ಹೋಗ್ಬೇಕು, ಅವಶ್ಯಕತೆ ಏನು ಇಲ್ಲ, ನಮ್ಮ ಸೃಷ್ಟಿಯೇ ದೇವರನ್ನು ಪಡೆಯೋದಕ್ಕೋಸ್ಕರ ಆಗಿದೆ. ದ್ವಿತೀಯ ಸ್ಕಂದ ತೃತೀಯ ಸ್ಕಂದದಲ್ಲಿ ವಿವರಣೆ ಬರ್ತವೆ. ಬ್ರಹ್ಮದೇವರು ಅನೇಕ ಸೃಷ್ಟಿಗಳನ್ನೆಲ್ಲ ಮಾಡಿದರು, ಪ್ರಾಣಿಗಳ ಸೃಷ್ಟಿ ಮಾಡಿದರು, ಪಕ್ಷಿಗಳ ಸೃಷ್ಟಿ ಮಾಡಿದರು, ಆನಂತರ ಸರೀಸೃಪಗಳ ಸೃಷ್ಟಿ ಮಾಡಿದರು, ಆನಂತರ ಭೂತ ಪ್ರೇತ ಇತ್ಯಾದಿಗಳ ಸೃಷ್ಟಿಯೂ ಆಯಿತು. ಆದರೆ ಅವ್ರು ನೋಡಿದ ಎಲ್ಲ ಸೃಷ್ಟಿಗಳು ಕೇವಲ ಮುಖ್ಯವಸ್ತರ ಕಲ್ಲ ಪಿಕ್ಟರ್ಸ್, ಇದಕ್ಕಿಂತ ಹೆಚ್ಚಿನ ಇಲ್ಲದೆ ಯಾವುದು ಈ ಯಾವ ಸೃಷ್ಟಿಗೂ ಇಲ್ಲ. ಇದರಲ್ಲಿ ಸ್ಥಾವರದಿಂದ ಎಲ್ಲೂ ಬಂತು, ಕೇವಲ ಸರ್ವೈವಲ್ ಆಫ್ ಫಿಟ್ನೆಸ್, ಕಾಲದ ಸಂತಾನೋತ್ಪತ್ತಿ, ಆತ್ಮರಕ್ಷಣೆ. ಇದನ್ನು ಬಿಟ್ಟು ಬೇರೆ ಇಲ್ಲ. ನಾನು ಯಾರು, ನಾನು ಜಗತ್ತಿಗೆ ಏನ್ ಮಾಡಬಹುದು, ನನ್ನ ಉದ್ದಾರದಲ್ಲಿ ಇನ್ನೊಬ್ಬರನ್ನು ಜೊತೆ ನಾನು ಹೇಗೆ ಉದ್ದರಿಸಬೇಕು, ನನ್ನ ಜೀವನದ ಗೋಲು ಏನು ಅನ್ನೋ ಒಂದು ವಿಚಾರವನ್ನು ಇಟ್ಟು ಬ್ರಹ್ಮದೇವರು ತಮ್ಮದೇ ಶರೀರದ ಒಂದು ಬಲಭಾಗದಿಂದ ಮನುಷ್ಯನನ್ನು ಸೃಷ್ಟಿ ಮಾಡ್ತಾರೆ. ಆಪವಶಾಸ್ತ್ರಿ ಅಂತಕ್ಕಂಥ ತಮ್ಮ ಶರೀರದ ಒಂದು ಬಲಭಾಗದಿಂದ ಪುರುಷ ಚಕ್ಷನಾದ ಕೆಳಭಾಗದಿಂದ ಹೆಣ್ಮಕ್ಕಳು ಸೃಷ್ಟಿ. ಆಗ ಅವರು ಏನನ್ನು ಹೇಳಿದರು, ಬ್ರಹ್ಮಾವಬೋದ ನಿಷಣಂ ಮುದಂ ಆಪದೇವ. ಪರಮಾತ್ಮನಿಂದ ಬಂದು ಪರಮಾತ್ಮನನ್ನು ಪಡೆಯುವುದಕ್ಕೋಸ್ಕರ ಗೊತ್ತಿರತಕ್ಕಂಥ ಈ ಒಂದು ಸೃಷ್ಟಿ ಮನುಷ್ಯ ಸೃಷ್ಟಿ, ಭಗವಂತನನ್ನು ಪಡೆಯುವುದಕ್ಕೋಸ್ಕರ
ನಮ್ಮ ಜನ್ಮ ಆಗಿದೆ. ಈ ಉದ್ದೇಶವನ್ನು ಬರ್ತದೆ ಭಗವಂತನ ಜ್ಞಾಪಕರಿಗೆ. ಭಗವಂತ ಕೊಟ್ಟಿರತಕ್ಕಂಥ ವಿವೇಕ ಶಕ್ತಿ ಮನುಷ್ಯರಿಗೆ ಮಾತ್ರ ಕೊಡ್ತಾರೆ. ಈ ವಿವೇಕದಿಂದ ನಾವೇನ್ ಮಾಡಬೇಕು? ಪ್ರತಿಯೊಬ್ಬ ವ್ಯಕ್ತಿಯ ಬಯಕೆ ಸುಖ ಆದರೆ ಸುಖ ಇದೆ ಎಂತದ್ದು ಎಂತ ತಗೋಬೇಕು? ಶಾಸ್ತ್ರ ತಗೋಬೇಕು. ಟೆಂಪ್ರರಿ ಸುಖ ಬೇಕಾಗಿದೆ. ಟೆಂಪ್ರರಿ ಸುಖ ಒಂದು ಸಿನಿಮಾ ನೋಡಲು ಸಿಗ್ತದೆ, ಒಂದು ನೆಟ್ ನೋಡಲು ಸಿಗ್ತದೆ. ಆದರೆ ಈ ಎಲ್ಲ ಸುಖಗಳು ಹೇಗೆ ಭಾಗವತ ವರ್ಣನೆ ಮಾಡ್ತಾರೆ? ಕಂಡು ಏನೇನೆಂದರೆ ಯೋಗದ ದುಃಖದ ಏನು ಭಕ್ತಿಯಾದಾಗ ತುರಿಸ್ಕೊಳ್ತಾ ಇದ್ರೆ ಸ್ವಲ್ಪ ಆನಂದ ಅನಿಸ್ತದೆ. ಅದು ತುರಿಸ್ಕೊಂಡಷ್ಟು ಆ ಗಾಯ ಹೆಚ್ಚಾಗ ಅದು ಇನ್ನೂ ಇನ್ಫೆಕ್ಷನ್ ಇಂದ ಇನ್ನೂ ದೊಡ್ಡದಾಗ ಕ್ಯೂಬರ್ತದೆ. ಹಾಗೆ ಈ ನಮ್ಮ ಟೆಂಪ್ರರಿ ಇವತ್ತಿನ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಸುಖಗಳು ಈ ಹೆಚ್ಚಾಗಿದೆ. ಆದರೆ ಎಲ್ಲಿ ಹೋದರೆ ಜನರ ಮರಣದ ಚಕ್ರ ದೂರ ಅನಿಶ್ಚಿತತೆ ಲಿಂಗರೇಟ್ ಪರಿಸ್ಥಿತಿ ದೂರವಾಗ ಎಲ್ಲಿ ಹೋದರೆ ದುಃಖ ಇಲ್ಲ, ಸುಖ ಇಲ್ಲ, ಕೇವಲ ಸುಖ ಇದೆ. ಇಲ್ಲಿಯ ಸುಖದಲ್ಲಿ ದುಃಖ ಇದೆ, ದುಃಖಾಂತರಿದೆ. ನನಗೆ ಸಿನಿಮಾ ಸೇರ್ತದೆ, ಸಿನಿಮಾ ನೋಡಲಿಕ್ಕೆ ಹೋದೆ, ಹಣ ಕಟ್ತಾ ಇದೆ, ಟಿಕೆಟ್ ಕಟ್ತಾ ಕಟ್ತಾ ಇದೆ, ಮೂರು ತಾಸು ಕಂತ ಹೋಯಿತು. ಅಲ್ಲಿ ಇದ್ದಕ್ಕಂಥ ಹೊರದಾಟ ಬರದಾಟ ಎಂದು ಮನಸ್ಸು ವಿಕೃತವಾಯಿತು. ಆ ನಂತರ ಅದಕ್ಕೆ ಮತ್ತಿಷ್ಟು ಮಾನಸಿಕವಾದಂತಹ ಪ್ರಾರಂಭವಾಯಿತು. ಅದೇ ಅಲ್ಲಿ ಹೆಚ್ಚಾಯಿತು ಅಂತಂದ್ರೆ ಅದು ಮತ್ತಿಷ್ಟು ವಿನಾಶಕ್ಕೆ ಕಾರಣವಾಯಿತು. ರುಚಿಯಾದ ಪದಾರ್ಥ ಸ್ವಲ್ಪ ತಿಂದರೆ ಸ್ವಲ್ಪ ಹಾಕಿದ್ರೆ ಇನ್ನೂ ಬೇಕು ಅಂತ ಸಿಗಲಿಲ್ಲ ಅಂತ ದುಃಖ, ಹೆಚ್ಚು ತಿಂದರೆ ಅಡ್ಡಿರೋದು. ಎಲ್ಲ ಸುಖಗಳ ರಿಸಲ್ಟ್ ದುಃಖ. ಹೆಂಡತಿ ಮಕ್ಕಳು ಬಂದು ಬಂದವರು ಶಾರೀರಿಕ ಸುಖ ಕೊನೆಗೆ ದುಃಖವನ್ನು ಕೊಡ್ತಕ್ಕಂಥವ್ರು ಹೇಳಬೇಕು ಅಂತ ವ್ಯತ್ಯಾಸ ಮಾಡ. ಪ್ರೀತಿಸ್ತೇವೆ ಮಕ್ಕಳನ್ನ, ಬಂಧುಗಳನ್ನ, ಹೆಂಡತಿಯನ್ನ, ಗಂಡನನ್ನ. ಇಲ್ಲ ಒಂದು ದಿವಸ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ, ಇಲ್ಲ ನಾವು ಅವರನ್ನು ಬಿಟ್ಟು ಹೋಗ್ತಾರೆ. ಆಗ ಸಿಗ್ತಕ್ಕಂಥ ದುಃಖ ಸುಖದ ಅಂತ ದುಃಖ ಅಂತ ಟ್ರೆಜರಿ ಆದರೆ ಅಂತ ಸುಖ ತಗೊಂಡಿದ್ದೀವಿ. ಆದರೆ ಎಲ್ಲಿ ಜನರ ಮರಣ ಇಲ್ಲ, ಎಲ್ಲಿ ಯೋಗ ಇಲ್ಲ, ಎಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಇಲ್ಲ, ಇಂತಹ ಸುಖಕ್ಕೆ ನಮ್ಮ ಶಾಸ್ತ್ರಕಾರರು ಮೋಕ್ಷ ಅಂತ. ಪರಮಾತ್ಮ ಕೊಟ್ಟ ವಿವೇಕ ಶಕ್ತಿಯಿಂದ ಇದನ್ನು ಪಡೆಯುವುದಕ್ಕೋಸ್ಕರ ನಮ್ಮ ಪ್ರಯತ್ನವಿರಬೇಕೆ ಹೊರತು ಟೆಂಪ್ರರಿ ಆಗಿರ್ತಕ್ಕಂಥ ಸುಖ. ಮನೆ ಮಾಡಿದೆ, ಗುಬ್ಬಿಯು ಮನೆ ಕಟ್ಕೊಳ್ತದೆ, ಮಕ್ಕಳನ್ನು ಪಡೆದರೆ ಹಂದಿ ನಾಯಿಗಳು ಬೇಕಾದ ಮಕ್ಕಳನ್ನು ಪಡೆಯುತ್ತದೆ, ಹೊಟ್ಟೆ ತುಂಬಿಸ್ಕೊಂಡ್ರೆ ಯಾರು ಬೇಕಾದ್ರೂ ನಡೆಸಿಕೊಳ್ತಾರೆ, ಯಾರು ಕೊಟ್ಟು ನಡೆಸಿಕೊಳ್ತಾರೆ. ಏನು ಸಾಧಿಸ್ತದೆ ನಾವು ಹುಟ್ಟಿದ್ದು ಬ್ರಹ್ಮಾವಬಹುದಲ್ಲಿ ಸಣ್ಣ ಈ ಕಾನ್ಸೆಪ್ಟ್ ಮುಂದಿನ ಈ ಏಳು ದಿನಗಳವರೆಗೂ ಇದಕ್ಕೋಸ್ಕರ ಈ ದಾರಿಯನ್ನು ನಾನು ಎಷ್ಟು ಹೆಜ್ಜೆ ಮುಂದುವರೆದಿದ್ದೆ. ಈ ದಾರಿಯನ್ನು ಭಾಗವತ ನಮ್ಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಳ್ತದೆ ಅನ್ನೋದನ್ನ ನಾವು ಆ ದೃಷ್ಟಿಯಿಂದ ಭಾಗವತವನ್ನು ಕೇಳಿಟ್ಟು ಬಿಟ್ರೆ ಅಂದ್ರೆ ಇವತ್ತಿನ ಕಥೆ ಆಯ್ತು, ನಾನೇನೋ ಕಥೆ ಇರ್ತದೆ, ನಾಳೆ ಕಥೆ ಇರ್ತದೆ, ಏಳು ದಿವಸ ಅಚ್ಚನ್ನು ಹೇಳಿದ್ರು ಸುಲಭ ಇತ್ತು ಮರ್ತ್ಬಿಟ್ಟು ಏನು ಹೇಳಿದ್ರು. ಕೋರ್ಸ್ ಮುಗಿತು ಆದರೆ ಏನಿದೆ ಗೊತ್ತಿಲ್ಲ, ಉಪಯೋಗ ಇಲ್ಲ. ಈ ಮಾತು ನಂದರ ಮತ್ತೆ ನೋತ್ಪಾದಿರಲಿ ಶ್ರಮಿಕೆಯ ಏಳು ದಿವಸಗಳ ನಂತರ ಆಚಾರ್ಯರಿಗೆ ಭಗವಂತನ ಭಾವನಾದಲ್ಲಿ ಭಕ್ತಿ ಬರದೇ ಇದ್ದರೆ ಅಥವಾ ಶ್ರೋತೃಗಳಿಗೆ ಪರಮಾತ್ಮನನ್ನು ಪಡೆಯಬೇಕು ಅಂತ ಇಚ್ಛೆ ಉಂಟಾಗದೇ ಇದ್ದರೆ ಈ ಏಳು ದಿವಸದ ಈ ಪರಿಶ್ರಮ ಅದು ಆಗದಂತೆ ನಾವು ನೋಡಿಕೊಳ್ಳಬೇಕಾದದ್ದು ನಮಗಿಬ್ಬರ ಮೃದಲು ಕೊನೆಗಳಂತ ಗೊತ್ತಾಗ. ಆದ್ದರಿಂದಾಗಿ
ಪರಮಾತ್ಮನ ಪಡೆಯಲು ಇರತಕ್ಕಂತಹ ಮೂರು ಸ್ವಾರ್ಥ, ಅಜ್ಞಾನ ಮತ್ತು ಮೋಹ. ಇದೇ ನಮ್ಮ ಜೀವನದಲ್ಲಿ ನಮ್ಮನ್ನ ದೇವರಿಂದ ದೂರ ಮಾಡತಕ್ಕಂತಹ, ಯಾಕಂದ್ರೆ ಇದರಿಂದ ಅಜ್ಞಾನದಿಂದಲೇ ಆ ನಂತರ ಕಾಮ ಕ್ರೋಧಗಳು ಬರ್ತದೆ, ಆ ನಂತರ ಮೋಹದಿಂದಲೇ ಲೋಭ ಮೋಹಗಳು ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಾಗಿ ಒಂದು ನಡೀತಾ ಹೋಗ್ತದೆ. ಅದಕ್ಕೆ ಏನ್ ಮಾಡಬೇಕು? ಸುತಾಚಾರ್ಯರೇ ಮಾರ್ಗದರ್ಶನ ಮಾಡಬೇಕು. ಈ ಮೂರನ್ನ ದೂರಿಗಿರಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಪುರಾಣಗಳು ಇಂಡಕ್ಟಿವ್ ಆಗಿರ್ತಕ್ಕಂಥದ್ದು ಇವೆ, ಡಿಡಕ್ಟಿವ್ ಆಗಿರ್ತಕ್ಕಂಥದ್ದು ಇವೆ. ಇಲ್ಲಿ ಆರಂಭದಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಆ ಉತ್ತರ ಪಡೆಯೋದಕ್ಕೋಸ್ಕರ ನಮ್ಮಲ್ಲಿ ಮೊದಲಿಗೆ ಸ್ಟೆಪ್ ಅಂತ ಉತ್ತರ ಇಟ್ಟುಕೊಂಡು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡೋದು ನೋಡಬೇಕು. ಡಿಡಕ್ಟಿವ್ ಆಗಿರ್ತಾರೆ. ಆದ್ದರಿಂದ ಇಲ್ಲಿ ಅವ್ರು ಹೇಳ್ತಾರೆ, ಈ ಮೂರನ್ನು ಹೋಗಲಾಡಿಸಬೇಕಾಗಿದ್ದರೆ ಮತ್ತೆ ಮೂರನ್ನು ಪಡೆಯಬೇಕು. ಆ ಮೂರು ಯಾವುದು ಅಂತಂದ್ರೆ ಜ್ಞಾನ ಭಕ್ತಿ ಜನಾಗಂತಹ ವಿವೇಕವೋ ಬರ್ತದೆ ಮಹಾ. ಜ್ಞಾನದಿಂದ ಅಜ್ಞಾನವನ್ನು ಕಳೆದುಕೊಳ್ಳಬೇಕು. ಆ ನಂತರ ವೈರಾಗ್ಯದಿಂದ ಸ್ವಾರ್ಥವನ್ನು ದೂರ ಮಾಡಿಕೊಳ್ಳಬೇಕು. ಭಕ್ತಿಯಿಂದ ಮೋಹವನ್ನು ಸ್ವಾರ್ಥಕ್ಕೆ ವೈರಾಗ್ಯ ಔಷಧಿ, ಆ ನಂತರ ಅಜ್ಞಾನಕ್ಕೆ ಜ್ಞಾನ ಔಷಧಿ, ಮೋಹಕ್ಕೆ ಭಕ್ತಿ ಇಟ್ಟುಕೊಳ್ಳಬೇಕು. ಜ್ಞಾನ ಭಕ್ತಿ ವಿರಾಗ ಅಂತಹ ವಿವೇಕವೂ ಬರ್ತದೆ ಎಂಬ ಸೂತಾಚಾರ ಕೊಟ್ಟ ಉತ್ತಾರ. ಜ್ಞಾನ ಸಂಪಾದನೆ ಮಾಡು, ವೈರಾಗ್ಯ ಸಂಪಾದನೆ ಮಾಡು, ಭಕ್ತಿಯನ್ನು ಸಂಪಾದನೆ ಮಾಡು. ಈ ಇದರ ವಿವೇಕ ಅಂತ ಹೇಳಿದ್ರೆ ಹೆಸರಲ್ಲ, ಇದರ ವಿವೇಚನ ಮಾಡಿಕೊಂಡು ಇದರ ಸರಿಯಾದ ರೀತಿಯಿಂದ ಅಂತ ಅರ್ಥ ಮಾಡಿಕೊಂಡಿದ್ದೇವೆ. ಆಗ ನನಗೆ ಈ ಎರಡರಲ್ಲೂ ದೂರ, ಈ ಎರಡರಲ್ಲೂ ದೂರವಾಗಬೇಕಾಗಿದ್ದರೆ ಇದು ಎಲ್ಲಿ ಸಿಗ್ತದೆ? ಯಾವ ವಿವೇಕ ಅಡ್ರೆಸ್? ಜ್ಞಾನ ಭಕ್ತಿ ವೈರಾಗ್ಯಗಳು ಒಂದೇ ಕಡೆಯಲ್ಲಿ ಇರಬೇಕಾಗಿರುತ್ತೆ ಅಂತ ಅಡ್ರೆಸ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದೆ, ಶ್ರೀಮದ್ ಭಾಗವತಂ ಶಾಸ್ತ್ರ ಕಲೋ ಕೀರೇನ ಭಾಷೆ. ಮೂರು ಪ್ರಪೋರ್ಷನೆಂಟ್ ಆಗಿ ಕ್ರಮವಾಗಿ ಜೊತೆ ಜೊತೆಯಲ್ಲಿ ಸಿಗ್ತಕ್ಕಂಥ ಒಂದೇ ಒಂದು ಗ್ರಂಥ ಶ್ರೀಮದ್ ಭಾಗವತ. ಒಂದರಲ್ಲಿ ವೈರಾಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಕೊಟ್ಟು ವಿಸ್ತಾರವಾಗಿ ಮಾಡಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಹಳ ಕೇವಲ ಜ್ಞಾನಕ್ಕೋಸ್ಕರವೇ ಅವಕಾಶವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಭಕ್ತಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದು ನಂತರ ಸ್ಪೆಷಲೈಸೇಷನ್ ಮಾಡುವಾಗ ಆಯಾ ಪ್ರಮಾಣಗಳನ್ನು ಮೊದಲು ಮೂರನ್ನೂ ಕಾಂಪ್ಯಾಕ್ಟ್ ಆಗಿ ಒಂದು ಸರಿಯಾದ ಕ್ರಮದಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಗ್ರಂಥ ಶ್ರೀಮದ್ ಭಾಗವತ. ಪದ್ಮಪುರಾಣದಲ್ಲಿ ಉತ್ತಾಚಾರ್ಯ ಹೇಳ್ತಾರೆ, ಶ್ರೀಮದ್ ಭಾಗವತಂ ಶಾಸ್ತ್ರ ಕಲೋ ಕೀರೇನ ಭಾಷ. ಶುಕಾಚಾರ್ಯರು ಹೇಳಿದ ಭಾಗವತವೇ ಈ ಮೂರು ವಿಶೇಷ ವಿವೇಕವನ್ನು ತಂದುಕೊಡ್ತಕ್ಕಂಥ ಗ್ರಂಥ. ಸರಿ, ಇದನ್ನು ಯಾವಾಗ ಓದಬೇಕು? ಕೆಜಿ ಕ್ಲಾಸ್ನಲ್ಲಿ ಓದಬೇಕು, ಪ್ರೈಮರಿಯಲ್ಲಿ ಓದಬೇಕು, ಅಥವಾ ಹೈಸ್ಕೂಲ್ ಕಲದಲ್ಲಿ ಓದಬೇಕು, ಕಾಲೇಜಲ್ಲಿ ಓದಬೇಕು, ಯಾವಾಗ ಓದಬೇಕು, ಯಾವ ವಯಸ್ಸಿನಲ್ಲಿ ಓದಬೇಕು? ಭಾಗವತ ಹೇಳಿದ್ರೆ ಇದನ್ನು ಕೆಜಿಯಲ್ಲೇ ಪ್ರಾರಂಭ ಮಾಡಿ, ರಿಟೈರ್ ಆದ್ಮೇಲೆ. ಯಾಕೆ ಅಂತಂದ್ರೆ ಕಾಲವ್ಯಾರ ಮುಖಗಳಾದ ತ್ರಾಸ ನಿರ್ಣಾಂತ ಏರ್ತದೆ. ಕಲಿಯುಗ ಅಂತಕ್ಕಂಥ ಹೆಬ್ಬಾವು, ಕಲಿಕಾಲ ಅಂತಕ್ಕಂಥ ಹೆಬ್ಬಾವು ನಮ್ಮನ್ನು ನುಗ್ಗಲಿಕ್ಕೆ ಪ್ರಾರಂಭ ಮಾಡಿದೆ. ನಾಳೆ ನೋಡೋಣ, ನಾಳೆ ನೋಡೋಣ, ಆಚೆ ನಾಳೆ ನೋಡೋಣ, ಕ್ರಮವಾಗಿ ನುಗ್ತಾ 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 ಅಂತಾನೆ. ಆದ್ದರಿಂದ ಈಗ ಎಮರ್ಜೆನ್ಸಿ ವಾರ್ಡ್ ಕಾಲ ಜ್ಞಾನ ಮುಖಗ್ರಾಸ ತ್ರಾಸ ನಿರ್ಣಾಂತ ಎಂದರೆ ಕಲಿಕಾಲ ಅಂತಕ್ಕಂತಹ ಹೆಬ್ಬಾಳಿನ ಬಾಯಿಯಲ್ಲಿ ನಾವು ಸಿಕ್ಕಿಬಿದ್ದಿದ್ದೇವೆ,
ನಾಳೆ ನಾಡಿದ್ದು ಅನ್ನುವಂತಿಲ್ಲ. ಈಗಲೇ ಈ ಕ್ಷಣವೇ ಎಮರ್ಜೆನ್ಸಿ ವಾರ್ಡ್ ಅಡ್ಮಿಟ್ ಆಗೋಣ, ಭಾಗವತ ಅಧ್ಯಯನವನ್ನು ಮಾಡೋಣ. ಬಾಲ್ಯದಿಂದಲೇ ಮಕ್ಕಳಿಗೆ ಬಾಲ್ಯದಿಂದ ಹೇಳಬೇಕಾದ್ರೆ ತಂದೆ ತಾಯಿಗಳು ಬಾಲ್ಯ ತಾವು ಕಲಿತಿದ್ದಾರೆ. ಆದ್ದರಿಂದಾಗಿ ಈ ಶ್ರೀಮದ್ ಭಾಗವತ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕಾದ ಅವಶ್ಯಕ. ಈ ಬಗ್ಗೆ ಒಂದು ಐತಿಹ್ಯವನ್ನು ಭಾಗವತದ ವೈಶಿಷ್ಟ್ಯ ತತ್ವಜ್ಞಾನ ಜೊತೆಗೆ ಕೇವಲ ವೃಕ್ಷವಾಗಬಾರದು ಅಂತ ಹೇಳಿ ಅಲ್ಲಿ ನಡೆದ ಘಟನೆಯನ್ನು ಕೂಡ ಹೇಳ್ತಾರೆ. ಇದು ನಡೆದದ್ದಿದೆ, ಇತಿಹಾಸ ಇದೆ. ಬಂದಲ ನಾಡು ಸಂಚಾರ ಮಾಡ್ತಾರೆ ಹರಿದ್ವಾರಕ್ಕೆ. ಹರಿದ್ವಾರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜನರ ಗುಂಪು ನೂರಾರು ಜನ ಗುಂಪಿದೆ, ಎಲ್ಲ ಒಂದೇ ಗುಂಪಿನ ಒಳಗೆ ಕಾಣಿಕೆ ಹಾಕೊಳ್ತಾ ಇದೆ. ಮೋಸ ಇದ್ದವರು ಎಲ್ಲ ಕಡೆ ಕಾಮನ್. ನಾರದರು ಬಂದಿದ್ರು ನೋಡಿದ್ರಲ್ಲಿ ನಾವು ನೋಡೋಣ ಅಂತ ನೋಡಿದ್ರೆ ನೋಡ್ತೀನಿ ಸ್ವಲ್ಪ ಹರಿಕೆಯಾಗಿ ನೋಡ್ತಾರೆ. ಒಬ್ಬಳು ತರುಣಿ, ಹದಿನಾರು ಹದಿನೆಂಟು ವರ್ಷದ ತರುಣಿ, ಬದಿಯಲ್ಲಿ ಇಬ್ಬರು ಮುಗಿದು ಯುದ್ಧ ಶಾಸ್ತ್ರ ಕಟ್ತಾ ಇದೆ ಸಾಯ್ಲಿಕ್ಕಾಗಿ. ಆದರೆ ತರುಣಿ ಏನ್ ಹೇಳ್ತಾ ಇದ್ದಾಳೆ, ಯಾರಾದ್ರೂ ಜ್ಞಾನಿಗಳು ಬರಲಿ, ಯಾರಾದ್ರೂ ತಿಳಿದೋರು ಬರಲಿ, ನಾನು ಇಬ್ಬರು ಮಕ್ಕಳನ್ನು ಉಳಿಸಿ ಅಂತ. ಇದೇ ನಿಜ, ತಾಯಿ ತರುಣಿ ಮಕ್ಕಳು ಮುದುಕರಾಗಿ ಉರ್ದಷ್ಟ ಆದ್ರೆ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ನಾಲ್ಕು ಕ್ರೀಡಾಕ್ಷೇತ್ರಗಳಿದೆ, ಉತ್ಸುಕತೆ ಹೆಚ್ಚೆ ಇನ್ನೊಳಗೆ ಹೋಗ್ತದೆ ಮುಂದೆ ಪ್ರತಿಯೊಳಗಿದೆ ಗುಲಾಬ್ ಮುಂದೆ ಹೋಗ್ತಾರೆ. ಯಾರು ನೀನು ನೀನು ತರುಣಿ ತಾಯಿ ಕಟ್ಕೊಳ್ತಾ ಇದ್ದಿ, ಇಬ್ಬರು ಮುದುಕರು ತಾಯಕಾಗಿದ್ದಾರೆ, ಇವರು ಯಾರು ಮಕ್ಕಳಾಗಿದ್ದೀನಿ. ಆಗ ಅವರು ಹೇಳ್ತಾರೆ, ಅಹಂ ಭಕ್ತಿ ರೀತಿಯ ನನ್ನ ಹೆಸರು ಭಕ್ತಿ. ಇವೊಮ್ಮೆ ತನೆಯೋ ಸ್ಮೃತೋ ಜ್ಞಾನ ವಿಜ್ಞಾನ ನಾನು ಇವೊಮ್ಮೆ ತನೆಯೋ ಸ್ಮೃತ. ನನ್ನ ಹೆಸರು ಭಕ್ತಿ. ಈ ಜ್ಞಾನ ಮತ್ತು ವೈರಾಗ್ಯ ಇವರಿಬ್ಬರು ನನ್ನ ಮಕ್ಕಳು. ಕಲಿಯುಗ ಪ್ರಾರಂಭವಾಗಿದೆ, ಜ್ಞಾನವನ್ನು ಕೇಳಲಿಕ್ಕೆ ಯಾರು ವೈರಾಗ್ಯಗಳಿಲ್ಲ. ನನ್ನ ಮಕ್ಕಳಿಗೆ ಜ್ಞಾನಕ್ಕೆ ಜ್ಞಾನವೇ ಆಹಾರ ಸಿಗ್ತಾ ಇಲ್ಲ. ಸಣ್ಣ ವಯಸ್ಸಿನಲ್ಲಿ ಬದುಕಾಗಿದ್ದಾರೆ. ಯಾರಿಗೂ ಬಂದು ಭಗವದ್ಗೀತೆ ಹೇಳ್ತೇನೆ ಬೇಕಾಗಿಲ್ಲ, ಭಾಗವತ ಹೇಳ್ತೇನೆ ಬೇಕಾಗಿಲ್ಲ, ಮಹಾಭಾರತ ಹೇಳ್ತೇನೆ ಬೇಕಾಗಿಲ್ಲ, ಮತ್ತೊಂದು ಹೇಳ್ತೇನೆ ಬೇಕಾಗಿಲ್ಲ. ಬೇಕಾದ ಚಿತ್ರ ತೋರಿಸ್ತೇನೆ ಬರ್ತದೆ. ಜ್ಞಾನ ಯಾರಿಗೂ ಬೇಕಾಗಿಲ್ಲ, ಅದಕ್ಕೆ ಜ್ಞಾನದ ಆಹಾರ ಸಿಗ್ತಾ ಇಲ್ಲ ಅಂತ ಕಾಯಲಿಕ್ಕಾಗಿದೆ. ಇನ್ನು ವೈರಾಗ್ಯ ಬೇಕಾದ್ರೆ ಉಪವಾಸ ಮಾಡಿ ಚಾತುರ್ ಮಾಡಿ ವ್ರತ ಮಾಡಿ ಮಹಾಗಣ ಸ್ನಾನ ನಚಿ ತಂಗಿ ಅಡಿ ನಚಿ ಮೇಲೆಂದು ತಣ್ಣೀರ್ ಸ್ನಾನ ಮಾಡಿ ಬೇರೆ ಹಾಕಬೇಕು. ಇದೆಲ್ಲ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಸಾಕ್ಷಿಗಾಗಿ ತೊಗೊಂಡ್ಬೇಕಾಗುತ್ತೆ. ಈ ವ್ರತ ನಿಯಮ ಉಪವಾಸ ಪೂಜೆ ಪುರಸ್ಕಾರ ಜಪಾಟ ಕೆಲವು ಬೇರೆ ಬರ್ತಾರೆ ಅನ್ನುವ ಕಾಲ ಇದು. ಅದಕ್ಕೊಂದು ವೈರಾಗ್ಯಕ್ಕೂ ಏನು ಆಹಾರ ಸಿಗ್ತಾ ಇಲ್ಲ, ಸಾಯಬೇಕಾಗಿದೆ. ನಾನು ಬರ್ತೀನಿ ದೇವರು ಮನುಷ್ಯ ಪ್ರೀತಿಯಿಂದಲೇ ಇದು ಕೂಡ ಭಯದಿಂದಾದ್ರೂ ದೇವರು ಅಂತ ಏನ್ ದೇವರು ದೀಪ ಹಾಕ್ತಿಲ್ಲ ಅಂತ ಮನೆಗೆ ದಾರಿದ್ರೆ ಬರ್ತಾರೆ ಪ್ರಸರ ದಾರಿದ್ರೆ ಬರ್ತದೆ ಪ್ರಸರ ಬರಬಾರ್ದು ಬರ್ತಾನೆ ದೇವರು ನನ್ನ ಪ್ರೀತಾರ್ಥ ಬರ್ತಾನೆ ಇಲ್ಲ. ದೇವರ ಪೂಜೆ ಮಾಡಲಿಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಏನು ಪಾಪ ಅಂತ ಕೂತಿರ್ತಾರೆ. ತಂದೆ ಶ್ರಾದ ಮಾಡಿದ್ರೆ ದೇವರು ಭೂತವನ್ನು ಹಿಡ್ಕೊಳ್ಬೋದು ಅಂತ ಹೇಳಿದ್ರೆ ಗಾಬರಿಯಿಂದ ತಂದೆ ಸ್ವಲ್ಪ ಸತ್ಯಾಂಡವರು ನಾನು ಮಾಡಲಿಲ್ಲ ಅಂತ ತಿಳ್ಕೊಂಡಂತ ದೇವರ ಗಂಟಿನ ಗಂಟೆ ಗಾಯ ಗಾಯವಾಗ್ತಾರೆ ಅಂತ ಕೊಡುತ್ತೆ ಸತ್ಯಾಂಡ ಪೂಜೆ ಮಾಡ್ತಾರೆ. ಇವತ್ತಿನ ದಿವಸ ದೇವರ ಕಡೆ ಹೋಗೋದೊಂದು ಎಲ್ಲಿದ್ದ ಪ್ರೀತಿಯಿಂದ ಪ್ರೀತಿಯಿಂದ ಇದ್ರೆ ಯಾರಿಗೂ ಹೇಳೋ ಅವಕಾಶ ಹೇಳೋದಿಲ್ಲ.
ಈ ಮಾಡುವುದನ್ನು ಹೇಳುವ ಅವಶ್ಯಕತೆ ಬಿಡುವುದಿಲ್ಲ. ಪ್ರೀತಿ ಇದ್ದಲ್ಲಿ ಯಾರು ಪ್ರೇರಣೆ ಬೇಕಾಗುವುದಿಲ್ಲ. ಭಯದಿಂದ ಭಕ್ತಿ ಅದರಿಂದ ಇನ್ನೊಂದೊಮ್ಮೆ ದೇವರ ಮುಂದೆ ಇಟ್ಟೊಂದು ಉದ್ದೇಶ ಕೇಳ್ತಾರೆ. ದೇವದೀಪ ಅಂತಾರೆ, ಕೇಳು ಕೃಷ್ಣ ನಾರಾಯಣ ಅಂತಾರೆ, ದೇವ ದ್ವಾರಕ ಕೂಡಿ ಹೋಗ್ಬರ್ತಾರೆ. ಈ ಭಕ್ತಿ ನನಗೆ ಆಹಾರ ಸಿಗ್ತಾ ಇದೆ, ನಾನು ಸರಣಿಯಾಗಿ ಉಳಿತೇನೆ. ಯಾಕಂದ್ರೆ ನಾನು ವಿಭಿನ್ನ ಮತವನ್ನ ಜೀವಿತ ಮಾಡಿ ಅವರ ಜೀವಿತ ಮಾಡಿದೆ ಅಂತ ಬರ್ತಾರೆ. ಆಗ ನಾರದ್ದು ನಾಲ್ಕು ವೇದಗಳನ್ನು ಪಾರಾಯಣ ಮಾಡಿದ್ರು, 18 ಪುರಾಣ ಪಾರಾಯಣ ಮಾಡಿದ್ರು, ಉಪನಿಷತ್ ಪುರಾಣ ಪಾರಾಯಣ ಮಾಡಿದ್ರು. ಅಷ್ಟೊತ್ತಿಗೆ ಅವರು ಎಷ್ಟು ಜ್ಞಾನ ವೈರಾಗ್ಯ ಆಹಾರ ಸಿಕ್ತು ಎಷ್ಟು ಮರಣದಲ್ಲಿ ತೋರಿಸ್ತು. ಆದ್ರೆ ನಡೀಲಿಕ್ಕೆ ಎಲ್ಲಿಲ್ಲ, ನಡೀಲಿಕ್ಕಾಗ್ತಿಲ್ಲ. ನಾರದ್ರಂಥದ್ದು ಇನ್ನೇನ್ ಮಾಡಿ, ಎಲ್ಲ ನಾಲ್ಕು ವೇದ ಹೇಳಿ ಆಯ್ತು, ಪುರಾಣಗಳ ಪಾರಾಯಣ ಮಾಡಿ ಆಯ್ತು, ಸಂಸ್ಕೃತ ಪಾರಾಯಣ ಆಯ್ತು, ಉಪನಿಷತ್ ಪಾರಾಯಣ ಆಯ್ತು. ಆದ್ರೂ ಎಲ್ಲಿದ್ದುಕೊಂಡು ತಿರಾಗಲಿಕ್ಕೆ ಆಗ್ತಾ ಇದೆ ಮಾಡೋದು. ಬಹಳ ಚಿಂತೆ ಹಿಂದಿನ ಕಾಲದಲ್ಲಿ, ಯಾಕೆ ಹಿಂದಿನ ಕಾಲದಲ್ಲಿ ಕೂಡ ನಿಮಗೆ ನಿಶ್ಚಿತವಾಗಿಯೂ ಕೂಡ ಯಾಕೆ ಈ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ಆ ಕಂಪನಿಗೆ ಒಳಗಿಂದ ಪ್ರೇರಣೆ ಬರ್ತದೆ. ಇದಕ್ಕೆ ಇನ್ನರವಾಗಿ ಇದಕ್ಕೇನೆ ಹಿಂದಿನ ಕಾಲದಲ್ಲಿ ಆಕಾಶ ಮಾಡಿದ್ದೆ. ಆಕಾಶ ಅಂದ್ರೇನು? ಆ ಸಂಬಂಧ ಕಾಸೆಯಲ್ಲಿ ಆಕಾಶ ವಿಷ್ಣು ಪರಮಾತ್ಮ ಹೇಳಿ ಮತ್ತೆ ಆಕಾಶದಿಂದ ಅದು ರೇಡಿಯೋದಿಂದ ಬರಬೇಕು ಅಂತ ಹೇಳ್ತಾರೆ. ಹಾಗೆ ಅವರಿಗೆ ಆಕಾಶವನ್ನು ಹೇಳಿ ಇಲ್ಲ, ಸತ್ಕರ್ಮ ಕೊಡು, ಸತ್ಕರ್ಮ ಮಾಡು, ವಿಷಯ ತಿಳ್ಕೊಂಡಂತೆ ಎಲ್ಲ ಇಂಪ್ಲಿಮೆಂಟೇಷನ್ ವಿಷಯ ಕೇವಲ ತಿಳಿದು ಪ್ರಯೋಜನ ಏನು, ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಏನು ಪ್ರಯೋಜನ? ನಾಳದಂತ ಸತ್ಕರ್ಮ ಅಂದ್ರೆ ಏನು? ನನ್ನ ಕೆಲಸ ಬಿಟ್ಟು, ನನ್ನ ಸಂಚಾರ ಬಿಟ್ಟು, ಎಲ್ಲ ಬಿಟ್ಟು ನಾನು ಇರ್ಬೋದು ವೇದ ಉಪನಿಷತ್ತು ಪ್ರಾಣ ಎಲ್ಲ ಪಾರಾಯಣ ಮಾಡಿದ್ರೆ ಇದು ಸತ್ಕರ್ಮನೇ ಪರೋಪಕಾರದಲ್ಲಿ ಇರುತ್ತೆ. ಹಾಗಾದ್ರೆ ಒಂದು ಜನತೆ ಸತ್ಕರ್ಮದ ಜನತೆ ಜನ ಇದೆ ಆಶ್ರಮಗಳಿಗೆ ಮುಗಿಸ್ಕೊಂಡು ಹೋದ್ರು ಎಲ್ಲಿ ಹೋದ್ರು ಭಾರತ ನಮ್ಗಿಂತ ನಿಮಗೆ ಹೆಚ್ಚು ಅಂತ ನಾನೇ ಹೇಳ್ತೀವಿ, ನಿಮ್ಗೆ ನಮಗೆ ಹೆಚ್ಚು ಗೊತ್ತಿಲ್ಲ ಅಂತ ಬೇರೆ ಉತ್ತರ ಸಂಚಾರ ಮಾಡ್ತಾ ಮಾಡ್ತಾ ಬಂದಿದ್ದರು. ಬದಲಿ ಬಂದಿರತಕ್ಕಂಥದ್ದು ಸನಕ ಕದಂದನ ಸನತ್ ಕುಮಾರ ಮನಸ್ಸು ಜಾತ ಪರಮಾತ್ಮನ ಮನಸ್ಸು ಬ್ರಹ್ಮದೇವರ ಮನಸ್ಸು ಸುತ್ತ ಜ್ಞಾನಿಗಳು ಅಪ್ರಕ್ಷ ಜ್ಞಾನಿಗಳು ಏನೇ ಮುಖದಲ್ಲಿ ಸಮಾಧಾನ ಕಾಣ್ತಾ ಇದೆ. ಆದ್ದರಿಂದ ಏನ್ ಮಾಡಬೇಕು? ಯಾಕೆ ಈ ಅಸಮಾಧಾನ? ಯಾವಾಗಲೂ ಭಗವಂತನ ನಾಮಸ್ಮರಣೆಯಲ್ಲಿ ಆನಂದದಿಂದ ಉತ್ಸಾಹದಿಂದ ಕುಳಿತಕ್ಕಂಥ ವ್ಯಕ್ತಿಗಳು ನೀವು, ಇಂಥ ನೀವು ಯಾಕೆ ಈ ರೀತಿಯಾಗಿ ಅಸಮಾಧಾನ ಉತ್ತರವಾಗಿದ್ದೀರಿ? ಆತ್ಮಾರಾಮಸ್ಯ ಮನಯ ಪರಮಾತ್ಮನಲ್ಲಿ ಆನಂದ ಪಡ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಚಿಂತೆ ಹಿಂತೆ ಇರಬಾರ್ದು, ಯಾವಾಗ ನಿರ್ತಾ ಇರಬೇಕು. ಅದಕ್ಕೆ ಅವರು ತಮ್ಮ ಸಮಸ್ಯೆ ಹೇಳಿದರು, ನನಗೆ ಅವರಿಬ್ಬರು ಕುಗ್ಗೊಳ್ಳಕ್ಕೆ ಆಗ್ತಾ ಇಲ್ಲ, ಸತ್ಕರ್ಮ ಮಾಡುವಂತ ಆಕಾಶವಾಣಿ ಆಗಿದ್ದು. ಆದ್ರೆ ಅದರ ಸತ್ಕರ್ಮ ಅಂದ್ರೆ ಏನು? ಅದಕ್ಕೋಸ್ಕರ ಸನಕ ಸನಂತನಾದರೂ ಹೇಳ್ತಾರೆ, ಯಾವ ವ್ಯಕ್ತಿಯ ಹತ್ತಿರ ಏನಿಲ್ಲ ಅದನ್ನು ಕೊಟ್ಟು ಅವರನ್ನು ಸಂತೋಷಪಡಿಸುವುದೇ ಸತ್ಕಾರ. ಯಾವ ವ್ಯಕ್ತಿಯ ಹತ್ತಿರ ಏನಿಲ್ಲ ಅವನು ಏನನ್ನು ಮಾಡ್ತಾ ಇದೆ, ಅವನಿಗೆ ಏನ್ ಬೇಕಾದ್ರೂ ಕೊಡಬೇಕಾದಂತ ಸತ್ಕಾರ. ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡುವುದು ಸತ್ಕಾರ, ಅವರನ್ನು ಮೊಬೈಲ್ ಕೊಡೋದು ಸತ್ಕಾರ ಅಲ್ಲ. ಮಕ್ಕಳಿಗೆ ಸಂಸ್ಕೃತಿ ಕಲಿಸುವುದೇ ಸತ್ಕರ್ಮ ಹೊರತು ಅವರನ್ನು ಕ್ಲಬ್ಗೆ ಕರ್ಕೊಂಡು ಹೋಗುವ ಸತ್ಕರ್ಮ ಅಲ್ಲ. ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಅಧ್ಯಯನ ಮಾಡಿಕೊಂಡು ತಮ್ಮ ಬುದ್ಧಿವಂತಿಕೆ ಬೆಳೆಸಿಕೊಳ್ಳಬೇಕೆ ಹೊರತು ಇದೇ ಸತ್ಕರ್ಮೇ ಹೊರತು ಅದರ ಬದಲಾಗಿ JNU ಅಂತೆ DOE ಅಂತೆ ಪಾಲಿಟಿಕ್ಸ್ ಮಾಡ್ತೇವೆ ಅಂತಂದ್ರೆ ಸತ್ಕರ್ಮ ಅಲ್ಲ. ಯಾರು ಏನ್ ಮಾಡಬೇಕು ಅದನ್ನೇ ಮಾಡ. ತನ್ನ ದುರುಪಿಷನ್ ಬಿಟ್ಟು ಬೇರೆ ಕೇಳೋದು, ಕ್ಯಾಶಿಯರ್ ಕ್ಯಾಶ್ ಮೇಲೆ ಕೊಟ್ಕೊಂಡು ಕ್ಯಾಶಿಯರ್ ಕೆಲಸ ಮಾಡಬೇಕು. ನಾನು ಬೇರೆ ಮಾಡ್ತೇನೆ ಅಂತ ತಿಳ್ಕೊಂಡಂತಂದ್ರೆ
ಅನಧಿಕಾರಕ್ಕೆ ಎಷ್ಟಾಗಿಕೊಂಡಂತೆ ಇದೆ, ಅನಧಿಕಾರವಾಗಿರ್ತಕ್ಕಂಥ ಕೆಲಸಗಳು ಅಂತೇಳಿ ಇದು ಸತ್ಕರ್ಮ ಅಲ್ಲ. ಹಸಿರು ಬಂದವನಿಗೆ ಊಟಕ್ಕೆ ಹಾಕುವುದು ಸತ್ಕರ್ಮ, ಅದು ಬಿಟ್ಟು ನಾನು ಯಾಕಂದ್ರೆ ಅಟ್ಟನ್ನು ಕೂಡಂತ ಬಾಯಿಯಲ್ಲಿ ನೀರು ಕೊಡಬೇಕೇ ಹೊರತು ಅದರಲ್ಲ ನೀವು ಮುಂದೆ ಕೊಡ್ತೀನಿ ಅಂತ ಹೇಳ್ಕೊಂಡಂತ ಹೇಳ. ಯಾರಿಗೆ ಏನ್ ಬೇಕಾಗಿದೆ, ಯಾವಾಗಿಗೆ ಯಾವ ಹಸಿ ಇದೆ, ಆ ಹಸಿವನ್ನು ಪೂರ್ತಿ ಮಾಡುವುದೇ ಸತ್ಕರ್ಮ. ಕಲಿಯುಗದಲ್ಲಿ ಎಲ್ಲ ಭೋಗಗಳಿವೆ, ದುಡ್ಡಿದೆ, ಮನೆ ಇದೆ, ಭೋಗ ಸಾಧನೆಗಳಿವೆ, ಎಲ್ಲವೂ ಇದೆ. ಆದರೆ ಕಲಿಯುಗದ ಜನರಿಗೆ ಜ್ಞಾನ ಭಕ್ತಿ ವ್ಯಕ್ತಿ ಇದರ ಕಾರ್ಯ ಇದೆ. ಕಲಿಯುಗದ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಆದ್ದರಿಂದಾಗಿ ಅವರಿಗೆ ಜ್ಞಾನಭಕ್ತಿ ವೈರಾಗ್ಯವನ್ನು ಏಕಕಾಲದಲ್ಲಿ ಕೊಡತಕ್ಕಂತಹ ಒಂದು ಗ್ರಂಥ ಭಾಗವತ, ಅದನ್ನು ಹೇಳಲಿ ಇದೇ ಸತ್ಕಾರ. ಕಲಿಯುಗದಲ್ಲಿ ಭಾಗವತನ್ನು ಹೇಳುವುದೇ ಸತ್ಕಾರ, ಕಲಿಯುಗದಲ್ಲಿ ಭಾಗವತನ್ನು ಹೇಳಿಸುವುದೇ ಸತ್ಕಾರ, ಕಲಿಯುಗದಲ್ಲಿ ಭಾಗವತ ಚಿಂತನೆ ಮಾಡುವುದೇ ಸತ್ಕಾರ. ಆದ್ದರಿಂದ ಅವರು ಭಾಗವತ ಹೇಳಿ ಅವರು ಕೂಡ ತರುಣರಾಗ್ತಾರೆ ಅಂತ. ಆಗ ನಾನು ಹೇಳಿದ್ರು ಸಾಕ್ಷಾತ್ ಬ್ರಹ್ಮದೇವರಿಂದ ನೀವು ಭಾಗವತಾದ ಉಪದೇಶ ಪಡೆದಿದ್ದರೆ ನೀವೇ ಬಂದು ಹೇಳಬೇಕು. ಆಗ ಸಂಘಕಾರಿಗಳು ಬಂದು ಭಾಗವತನ್ನು ಹೇಳಿದರೆ ವೈರಾಗ್ಯ ಮತ್ತು ಜ್ಞಾನಕ್ಕೂ ಕೂಡ ಕಾರುಣ್ಯ ಮತ್ತು ಮೂರು ತರುಣರಾಗಿ ಜಗತ್ತಿನಲ್ಲಿ ಪ್ರವೃತ್ತರಾಗಿದೆ. ತಾತ್ಪರ್ಯ ಇಷ್ಟೇ, ಜ್ಞಾನ ಮತ್ತು ವೈರಾಗ್ಯಗಳಿದ್ದರೆ ಸ್ವಾರ್ಥ ಅಜ್ಞಾನಗಳು ಕೊಟ್ಟವು. ಇದು ಭಾಗವತ ಇನ್ನೊಂದು ಕಾರಣದಿಂದಲೂ ಕೇಳಲಿದೆ. ಯಾಕೆ ಒಂದು ಕೋರ್ಸ್ ಪ್ರಾರಂಭ ಮಾಡಿದ ನಂತರ ಆ ಕೋರ್ಸ್ ಪೂರ್ಣ ಅರ್ಥಮರ್ಥ ಮಾಡಿದರೆ ಏನು ಪ್ರಯೋಜನ? ಸೈನ್ಸ್ ಲೈನ್ ಹೇಳಿದ್ರೆ ಸೈಂಟಿಫಿಕ್ ಆಗುತ್ತೆ, ಮೆಥಮೆಟಿಕ್ಸ್ ಲೈನ್ ಹೇಳಿದ್ರೆ ಮೆಥಮೆಟಿಕ್ಸ್ ಅಂತ ಆಗುತ್ತೆ, MSc ಆಗಲು ಬೇರೆ ಕ್ಲಾಸ್ ಆಗಲು ಎಂಎಸ್ಸಿಗಳು ಬೇರೆ ಗಂಟೆಗಳಿಗೆ ನಂಬುತ್ತಾ ಇದೆ. ಆದರೆ ಇವತ್ತೆಲ್ಲ ಆಗೋದಿಲ್ಲ, ಕಲಿಯೋದನ್ನು ಮಾಡಬೇಕು, ತಿಳಿದದ್ದನ್ನು ಪೂರ್ತಿ ಮಾಡಬೇಕು. ನಾವು ನೀವು ಹೇಳಿದ್ದೇನು, ಭಗವಂತನ ಪ್ರಾಪ್ತಿಯೇ ತೋರಿಸುತ್ತಾರೆ. ಆದರೆ ದುರ್ದೈವದಿಂದ ಏನಾಗಿದೆ, ನಾವು ರಿಟೈರ್ ಆದಮೇಲೆ ಕೆಜಿ ಕ್ಲಾಸಿಗೆ ಸೇರ್ತೇವೆ ಅಥವಾ ಸ್ವಲ್ಪ ವಯಸ್ಸು ಈಗ ಸಾಕಷ್ಟು ಜಾಗೃತಿ ಇದೆ. ಸಣ್ಣ ಸಣ್ಣ ವಯಸ್ಸಿನಲ್ಲೇ ಪರಿಕರ ಪ್ರಸಾರ ಅದು ಇದಾಗುತ್ತೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ನಮ್ಮ ಆಯುಷ್ಯ ಮುಗಿದೊಳಗಾಗಿ ಈ ಕೋರ್ಸ್ ಮುಗಿಸದೆ ಯಾಕೆ ನಾಲ್ಕು ವೇದ ಓದಿದೆ ಇನ್ನು ಓದಿದ್ದಾಗಿದೆ. ಹೀಗಾಗಿ ನಮಗೆ 70-75 ವರ್ಷ ಆಗಿದೆ. 15 ಪುರಾಣ ಓದಿದೆ, ಉಪನಿಷತ್ತು ಓದಿದೆ, ಇನ್ನು ಆಚಾರ್ಯರ 37 ಓದಿದೆ, ರಾಯಗಳ 42 ಗ್ರಂಥ ಓದಿದೆ. ಎಷ್ಟು ದೊಡ್ಡ ಕೋರ್ಸ್ ಇದೆ. ಹಾಗಾದ್ರೆ ಈ ಕೋರ್ಸ್ ಉಪಯೋಗ ಪೂರ್ಣ ಆಗಿದೆ ತಗೊಂಡಿದೆ ಯಾಕೆ? ಈ ಕೋರ್ಸ್ ಮುಗಿಲಿಕ್ಕೆ ಏನಾದ್ರು ದಾರಿ ಇದೆ? ಭಾಗವತ ಹೇಳಿದೆ, ಭಾಗವತವನ್ನ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಮುಂದಿನ 7 ಜನ್ಮದವರೆಗೂ ಪ್ರಮೋಷನ್, ಮನುಷ್ಯ ಜನ್ಮ, ಒಳ್ಳೆಯ ಸುಸಂಸ್ಕೃತರ ಮನೆಯಲ್ಲಿ ಜನ್ಮ, ಆ ನಂತರ ಪೂರ್ತಿಯಾಗುವವರೆಗೂ ಸ್ವಲ್ಪ ಒಳ್ಳೆಯ ರೀತಿಯಾದಂತಹ ಜನ್ಮಗಳನ್ನು ಗೊತ್ತಪ್ಪ ಚಾನ್ಸ್ ಕೊಟ್ಟಂತೆ. ಸಪ್ತ ಜನ್ಮ ಭವೇ ವಿಪ್ರ ಧನಾಧ್ಯವು ಇರಬಾರ. ಮನುಷ್ಯ ತಾನು ಸಂಸ್ಕೃತಿಗೆ ಹೋಗಿ ಅಲ್ಲಿ ಸುಖವನ್ನು ಅನುಭವಿಸಿ ಶುಚಿರಾಮ್ ಶ್ರೀಮದಾಮಿಗೆ ಯೋಗ ಪ್ರಕ್ರಿಯೆ ಯೋಗ್ಯ ಸಂಸ್ಕಾರಗಳ ಮನೆಯಲ್ಲಿ ಎಲ್ಲಿ ಬಾಲ್ಯದಿಂದಲೇ ನಮಗೆ ಶಾಸ್ತ್ರದ ಒಂದು ಸಂಸ್ಕಾರ ಸಿಗ್ತದೆಯೋ ಅಂತ ಮನೆಯಲ್ಲಿ ಪರಮಾತ್ಮ ಜನ್ಮ ಅದ್ರ ಜೊತೆಗೆ ದಾರಿದ್ರ ಕೊಡೋದಿಲ್ಲ, ಧನಾಢ್ಯ ಅದ್ರ ಜೊತೆಗೆ ಶ್ರೀಮಂತಿಕೆಯನ್ನು ಕೊಡ್ತಾರೆ, ಅದರ ಜೊತೆಗೆ ವೇದ ಬಾಲ್ಯತೆಯನ್ನು ಕೂಡ ಕೊಡ್ತಾರೆ. ಭಾಗವತದ ಭಾಗವತ ನಮಗೆ ದುರ್ಗತಿ ಮಾಡಲಿಕ್ಕೆ ಒಂದು ಕೊಡೋದಿಲ್ಲ. ಯಾಕೆ ಪಾಪ ಮಾಡಿದ್ದೇವೆ ನರಕಕ್ಕೆ ಹೋಗಿ ಮತ್ತೆ ನರಕದಿಂದ ಮತ್ತೆ ಕೆಟ್ಟ ಜನ್ಮ, ಕೆಟ್ಟ ಜನ್ಮ ಇನ್ನೂ ಪಾಪ, ಇನ್ನೂ ಪಾಪದಿಂದ ಮತ್ತೆ ಕೆಟ್ಟ ಜನ್ಮ ಮತ್ತೆ ನರಕ. ಅಲ್ಲಿ ಅವನತಿ ಪ್ರಾರಂಭ ಮಾಡಿದೆ ಭಾಗವತ ಓದೋದ್ರಿಂದ ಕೇಳೋದ್ರಿಂದ ಗೋದಾವರಿ ನದಿ ತೀರ
ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣ, ಒಳ್ಳೆ ಸದಾಚರಣಶೀಲ, ಪುರಾಣ ಸಂತಕತೆ ತನ್ನ ಅಧ್ಯಯನ ಅಧ್ಯಾಪನಕ್ಕಾಗಿ ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಕೆಲವರ ಪರಮಾತ್ಮ ಪರೀಕ್ಷೆ ಮಾಡೋದಕ್ಕೋಸ್ಕರ ಗಂಟೆ ಗಂಟೆ ನಿಜೋರ್ ಮಾಡ ಹೆಂಡತಿಗೆ ಇರಬೇಕಾಗಿದ್ದರೆ ಹೆಂಡತಿ ಬೇಕಾಗುತ್ತೆ, ಗಂಡನಿಗೆ ಆತ್ಮಾಸ್ತ್ರ ಇದ್ರೆ ಹೆಂಡತಿ ಬೇಕಾಗುತ್ತೆ. ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಮಾತ್ಮ ಇರ್ತೇನೆ ಮಾಡಿರ್ತಾರೆ. ಬರೋ ಒಂದೇ ಜಾಗದಲ್ಲಿ ಬಹಳ ದೊಡ್ಡ ಭಾಗ್ಯ ಎಂದ್ರೆ ಮಾಡಿರ್ತಾನೆ. ಆದರೆ ಆತ್ಮದೇವನಿಗೆ ಬಂದಲಿ ಅವಳಿಗೆ ದೇವರಂತ ಆರಾಧಿಸ್ತದೆ, ಪುರಾಣ ಪುಣ್ಯಕ್ಕೆ ಇನ್ನೂ ಆರಾಧಿಸ್ತದೆ. ನಾನು ಬಂದು ಮನೆ ಮನೆ ತಿರುಗೋದು, ಅವ್ರಿಗೆ ಚಾಡಿ ಇವ್ರಿಗೆ ಹೇಳೋದು, ಇವ್ರಿಗೆ ಚಾಡಿ ಅವ್ರಿಗೆ ಹೇಳೋದು, ದಾಸಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಬಂದು ಯಾವ್ದು ಸಂಬಂಧ ಈ ಭತ್ತ ಬರೋದು ಭತ್ತ ನೀರಿತಿಯಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಂತಾದ್ರೆ ಅವಳಿಗೆ ಪ್ರಾಯಶ್ವ ಭಾಷೆಗೆ ಅತ್ಯಂತ ಕ್ರೂರ ಸ್ವಭಾವ ಇರ್ತಕ್ಕಂಥವಳು ಈ ರೀತಿಯಾಗಿ ಅವನು ಇರುತ್ತೇನೆ. ಅವಳ ಹೆಸರು ದುಂದುಲಿ ಅಂತ ಗಂಡ ಪುರಾಣ ಕೋಟು ತಗೊಂಡ್ರೆ ಹೇಳಿ ಮತ್ತೆ ಪುರಾಣ ಕೋಟ್ ಮನೆ ಕೆಲಸ ಮಾಡೋದ್ಯಾರು, ಮಕ್ಕಳು ನೋಡೋದ್ಯಾರು, ನನಗೆ ಕಲಬಿಗೆ ಹೋಗಬೇಕಾಗಿಲ್ಲ, ನನಗೆ ಮೀಟಿಂಗ್ ಹೋಗಬೇಕಾಗಿಲ್ಲ, ಮನೆ ನೋಡ್ಕೊಂಡು ಅಂತ ಬಂದು ಬೈಸ್ಕೊಂಡು ಎತ್ತಕೊಂಡು ಹೋಗ್ತೀವಿ. ಮನುಷ್ಯರಿಗೆ ಧರ್ಮಕ್ಕೆ ಅನುಕೂಲವಾದ ಹೆಂಡತಿ ಸಿಗೋದು, ಧರ್ಮಕ್ಕೆ ಅನುಕೂಲವಾದ ಗಂಡ ಸಿಗೋದು, ಇದು ನಿಮ್ಮಿಂದ ಪುಣ್ಯದಿಂದಲೇ ಪ್ರಾಪ್ತವಾಗ್ತದೆ. ಅದು ಈ ಜನರಲ್ಲಿ ಮಾಡಲು ವಿಶೇಷ ಪುಣ್ಯದಿಂದ ಹಾಗೂ ಪ್ರಾಕ್ಟಿಕಲ್ ರೀತಿ ಹೇಳೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪ್ರಾಕ್ಟಿಕಲ್ ವಿಚಾರಗಳು ಭಾಗ ಹೇಳೋದು ನಿಶ್ಚಿತ. ಮುಂದೆ ಬಂದ ಪ್ರತಿಯೊಂದು ಕಥೆಯಲ್ಲಿ ಕೂಡ ಪ್ರಾಕ್ಟಿಕಲ್ ಹೇಗಿದೆ ನೋಡಿದ ಅವನಿಗೆ ನಾವು ಯಾವಾಗ ಪಾಪ ಮಾಡ್ತೇವೆ ಆಗ ನಮಗೆ ಮಕ್ಕಳು ಆಗೋದಿಲ್ಲ, ಆದರೂ ಮಕ್ಕಳು ಆಗಬೇಕಾಗುತ್ತೆ, ನಮ್ಮ ಮನಸ್ಸಿನ ವಿರುದ್ಧ ಆಗ್ತದೆ, ಇದು ನಮ್ಮ ಪಾಪ. ಹೀಗಾಗಿ ಆತ್ಮದೇವನಿಗೆ ಮಕ್ಕಳೇ ಆಗಿದೆ. ಮಕ್ಕಳನ್ನು ನೋಡಿಕೊಂಡಾದ್ರೂ ಸಂತೋಷ ಪಡಬೇಕು, ಅದರಿಂದ ಈ ಕಡೆಗೆ ದಿನಾಲು ಜನರು ನಿನ್ನ ಹೆಂಡತಿ ಹೇಗೆ ಮಾಡಿದ್ರೆ ನಮ್ಮನೆ ಚಾಳಿ ಹಿಡಿದು ನಮ್ಮ ಸೊಸೆ ಹೊಡೆದು ನಮ್ಮ ಅಳಿಯ ಮನೆ ಬಿಟ್ಟು ಹೋಗ್ಬಿಟ್ಟ ನಮ್ಮ ಮಗ ಮನೆ ಬಿಟ್ಟು ಹೋದ ಇದೇ ಪ್ರಕಾರ ಅವನಿಗೆ ಆತ್ಮದೇವರಿಗೆ ನಿನ್ನ ಹೆಂಡತಿ ಹೀಗಾಗಿ ಆತ್ಮದೇವ ಬಹಳ ಬೇಸರ ಬೇಸರ ಬಂದಾಕ್ಷಣ ಈಗಿನ ಕಾಲದಲ್ಲಿ ಒಂದೇ ಒಂದೇನು ಬರೆಯಿತು. ಮನುಷ್ಯನಿಗೆ ಯಾವಾಗ ಕಿಂಕರ್ತವ್ಯ ಮೂಡನಾಗ್ತಾನೆ, ಯಾವಾಗ ಮನುಷ್ಯನ ಮನಸ್ಸು ಪಟ್ಟಿಕ್ಕಿನ ಅತ್ಯಂತ ಒಳಗೆ ಹೋಗ್ತದೆ, ಮಾನಸಿಕ ಅವಸಾದ ಯಾವ ಅರ್ಥ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ತಾರೆ. ಆತ್ಮದೇವ ಹಂಗಡಿಯಲ್ಲಿ ಕೇಳ್ಕೊಂಡ ಅಡಿಗೆ ಹೋಗಿ ಗಿಡಕ್ಕೆ ಊರ್ಗಾಗಿ ಸಾಯಬೇಕು ಅಂತ ಹೇಳಿ ಪಡ ನೋಡ್ತಾ ಇದ್ದಾರೆ. ಯಾವ ಗಿಡದ ತೊಂಗಿ ಗಟ್ಟಿ ಇದೆ, ನಾನು ಮಾಡಬೇಕು ಪಟ್ಟಣ ತೋರಿಸಿದ್ರೆ ಉಪಯೋಗ ಏನು? ಅಲ್ಲಿ ಒಬ್ಬ ಸನ್ಯಾಸಿ ಕೂತ್ಕೊಂಡಿದ್ದ, ನಾನು ಜಪ ಮಾಡು ಬಾಯ್ ಯಾಕೆ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟು ಹೌದು ನಿಮ್ಗೆ ಏನ್ ಗೊತ್ತಾಯ್ತು ಏನಾದ್ರು ಹಾಕಿದ್ರೆ ಗಿಡ ನೋಡಬೇಕು ಗೊತ್ತಾಗುತ್ತೆ. ಆದರೆ ಅವ್ರು ಹೇಳಿದ್ರು ಸಮಸ್ಯೆಗೆ ಆತ್ಮಹತ್ಯೆ ಉತ್ತರ ಆಗಲ್ಲ. ಇವತ್ತು ಇದ್ರಿಂದ ಮಕ್ಕಳಿಗೆ ಕಲಿಸ್ತು, ಇವತ್ತು ಹೊಸ ಜನರೇಷನ್ ಕಲಿಸ್ಕೊಳ್ಳಿ, ಹೊಸ ಯುವಕರಿಗೆ ನಾವು ಕಲಿಸ್ಬೇಕಾಗಿದೆ. ಮನಸ್ಸಿನ ಭಾಗವತ ಅವತ್ತಿನ ದಿವಸ ಹೇಳಿದೆ ಸಮಸ್ಯೆಗೆ ಆತ್ಮಹತ್ಯೆ ಉತ್ತರವಲ್ಲ, ಆತ್ಮಹತ್ಯೆ ಮಹಾಪಾಪ, ಇನ್ನೂ ಅತ್ಯಂತ ದುಃಖಕರವಾದ ಜನ್ಮ ಬರ್ತದೆ. ಯಾಕೆ ದೇವರು ಕೊಟ್ಟ ಬಾಡಿಗೆ ಮನೆ ಇದನ್ನು ಹಾಳು ಮಾಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ನನ್ನ ಗಾತಕ್ಕೆ ಒಂದು ಬಾಡಿಗೆ ಮನೆ ಬೇಕೆ ಇರ್ತದೆ, ಮಾಲಕ ಬಂದು ಬಾಡಿಗೆ ಮನೆ ವಸೂಲು ಮಾಡ್ತಾನೆ, ನಂತರ ಕರ್ಣನೊಳಗೆ ವಸೂಲು ಮಾಡ್ತಾನೆ. ಆತ್ಮ ದುಃಖದ ಕಷ್ಟ ಅಂದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ನೂರು ಪಟ್ಟು ಕಷ್ಟದಾಗ್ತದೆ. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಹೇಳಿದ್ರೆ ಜೀವನ್ ಭದ್ರಾಣಿ ಕಷ್ಟ ಜೀವತೆ ಇದೆ, ಕಷ್ಟಗಳು ಇರಲ್ಲ ನಾಳೆ ನಾಳೆ ಹೋಗ್ತದೆ, ಜೀವತೆ ಇದ್ದ ಚಾನ್ಸಸ್ ಇದೆ. ನೀವು ಜೀವತೆ ನೀತಿಲ್ಲ ಅಂತ ತಿಳ್ಕೊಂಡ್ರೆ ನಿನ್ನ ಕಷ್ಟಗಳು ದೂರ ಆಗಲಿಕ್ಕೆ ಅವಕಾಶ ಇದೆ. ಆತ್ಮಹತ್ಯೆ ಸಮಸ್ಯೆಗೆ ಉತ್ತರವಲ್ಲ, ನಿಮ್ಮ ಮಕ್ಕಳಾಗಿರಲು ಈ ಹಣ ಕೂಸನ್ನು ಅಂತ ಅಭಿವೃದ್ಧಿ ಮಾಡಿದ್ದೆ ನಿನ್ನ ಹೆಂಡತಿ ಗೊತ್ತು. ಪುರಾಣ ಮುಂದೆ ಬರುವ ಸಮಾಜವನ್ನು ಹೇಗೆ ಚಿತ್ರಣ ಮಾಡಿದೆ
ಅದನ್ನು ಹೇಗೆ ಅಲರ್ಟ್ ಇರಬೇಕು ಅಂತ ಬರುತ್ತೆ. ಹೋಗಲಿ ಹಿಂದಿಗೆ ಹಣ್ಣು ಕೊಟ್ಟಕ್ಕೆ ಹೇಳಿ ನಾಲ್ಕು ನಿಯಮ ಪರಿಪಾಲನೆ ಮಾಡ. ಸತ್ಯಂ ಶೌಚಂ ದಯಾದಾನ ಏಕ ಭಕ್ತಂತ ಭೋಜನ. ವರ್ಷಾವಧಿ ಸ್ತ್ರೀಯಾಗಲಿ ತೇರ ಪುತ್ರ ಅತಿ ನಿರ್ಮಲ ಮಕ್ಕಳು ಹುಟ್ಟಬೇಕು ಒಳ್ಳೆ ಮಕ್ಕಳು ಇದನ್ನ ಮಕ್ಕಳು ನಮ್ಮ ನರಕಕ್ಕಾಗುವ ಮಕ್ಕಳು ಅವ್ರಿಗೆ ಪುತ್ರ ಅಂತ ಕೇಳಿದ್ರೆ ನಮ್ಮ ಪುತ್ರ ಅಂತ ನರಕದಿಂದ ಪಾರ ಮಾಡಬೇಕು ಅವ್ರ ಪುತ್ರ. ಅದಕ್ಕೋಸ್ಕರ ಕೆಟ್ಟ ಮಕ್ಕಳು ಅಧಾರ್ಮಿ ಮಕ್ಕಳು ಅಂತ ಹೇಳಿದ್ರು ನೀನು ಮಕ್ಕಳು ಅದಕ್ಕೆ ಒಳ್ಳೆ ಮಕ್ಕಳು ಹುಟ್ಟಬೇಕಾಗಿತ್ತು ಅಂತ ತಂದೆ ತಾಯಿ ತಗೊಂಡು ಗರ್ಭಿಣಿಯಾಗಿರ್ತಕ್ಕಂಥ ದೊಡ್ಡ ಒಂದು ಹೊರಟೋರಿ ಗರ್ಭ ದಾನ ಮಾಡಬೇಕಂತ ಮೊದಲಿಂದ ಸತ್ಯ ಶೌಚ ದಯ ದಾನ ಏಕಲಕ್ಷಕ್ಕೂ ಬರುತ್ತೆ. ನಾಲ್ಕು ಐದು ನಿಮ್ಮ ಪರಿಪಾಲನೆ ಮಾಡ. ಒಂದು ಸತ್ಯ ಪರಿಪಾಲನೆ. ಸತ್ಯ ಅಂತಂದ್ರೆ ಶಾಸ್ತ್ರಾನುಸಾರವಾದ ಆಚರಣೆ. ಶಾಸ್ತ್ರ ಅರ್ಥ ಮಾಡಿಕೊಂಡು ಅದರಲ್ಲಿ ಇಂಪ್ಲಿಮೆಂಟೇಷನ್. ಸತ್ಯ ಇದ್ದದ್ದು ಹೇಳೋದು ಸಾಮಾನ್ಯ ಅರ್ಥ ಅಂತ ಹೇಳೋದಿಲ್ಲ. ಋತಂ ಯಥಾರ್ಥ ವಿಜ್ಞಾನ ಸತ್ಯಂತ ಕೋರಿಕಾಗುತ್ತೆ. ನಂತರ ಕರ್ತವ್ಯವನ್ನು ನಮ್ಮ ಉದ್ದೇಶವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಇದು ವೃತ. ಅದನ್ನು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡೋದು ಇದು ಸತ್ಯ. ಅಂದ್ರೆ ನನಗೆ ಹಿತಕರವಾದ ಶಾಸ್ತ್ರಾನುಸಾರವಾದ ನನ್ನ ಆಚರಣೆ ಇದು ಸತ್ಯ ಅಂತ. ಎರಡನೇದು ಪಾವಿತ್ರ್ಯ. ಮಳೆ ಮೇಲೆ ಇಲ್ಲಿ ಅವಡೇಟೆಡ್ ಗೊತ್ತಿಲ್ಲ. ಮಳೆ ಪವಿತ್ರತೆ ಇದ್ದರೆ ದೇವರು ಬಂದು ಕೂತ್ಕೊಳ್ತಾನೆ, ದೇವರು ಬಂದು ತಮಗೆ ಅನುಗ್ರಹ ಮಾಡ್ತಾನೆ. ಒಂದು ಹೊರಸು ಖುಷಿಯಲ್ಲಿ ಕೂತ್ಕೊಂಡು ಕೂತ್ಕೊಳ್ತೀರ? ನಾವು ಕೂತ್ಕೊಳ್ತೇವೆ. ಏ ಬಟ್ಟೆ ಹೊರಸು ಸ್ವಚ್ಛ ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲಿ ದುರ್ವಿಚಾರಗಳು ಆನಂದ ಕಾಮಕ್ರೋಧಗಳು ಎಲ್ಲರೂ ತುಂಬಿಕೊಂಡಾಗ ದೇವರು ಯಾಕೆ ಮಾಡಬೇಕು? ಅವನಿಗೆ ನ್ಯಾಯ ಬರ್ತಾ ನಾವು ಪವಿತ್ರರಾದರೆ ಪರಮಾತ್ಮ ಬರ್ತಾನೆ. ಅದಕ್ಕೋಸ್ಕರ ನಾವು ಮಳೆ ಮೇಲೆ ಇತ್ಯಾದಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದು ಮಾತು ನಿಶ್ಚಿತವಾಗಿ ತಿಳಿದುಕೊಳ್ಳಿ, ನಮ್ಮ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರವೇ ಇರಲಿ ಪುರಾಣ ಮೇಲೆ ಏನು ಇರಲಿ ಯಾವುದು ಅನ್ಸೈಂಟಿಫಿಕ್ ಅಲ್ಲ, ಯಾವುದೋ ನೋ ಸೂಪರ್ಸ್ಟಿಷನ್, ಅಂಧವಿಶ್ವಾಸದ ಛಾಯೆಯೂ ಇಲ್ಲ. -1000.1 ನಮ್ಮ ಗ್ರಂಥಗಳಲ್ಲಿ ಇಲ್ಲ. ಏನ್ ಪ್ರಶ್ನೆ ಇದ್ರೂ ವರ್ಷ ಕೇಳುವುದು ಗ್ರಂಥದಲ್ಲಿ ಹೇಳಿದ್ದು ನಮಗೆ ಎಲ್ಲ ರೀತಿಯಿಂದಲೂ ಉಪಯುಕ್ತಕರವಾಗಿರ್ತಕ್ಕಂಥ ವಿಧಾನವನ್ನೇ ಮಾಡಿದೆ. ಧರ್ಮಶಾಸ್ತ್ರ ವಿಚಾರದಿಂದ ನಮ್ಗೆ ಹೇಳಿಕೊಡ್ತದೆ, ನಮ್ಮ ಜೀವನದ ಸಿದ್ಧತೆಯನ್ನು ಹೇಳಿಕೊಡ್ತದೆ, ಅಂತಃಕರಣದ ಸಿದ್ಧಿಯನ್ನು ಹೇಳಿಕೊಡ್ತದೆ, ತತ್ವಜ್ಞಾನ ಅದನ್ನು ಇಂಪ್ಲಿಮೆಂಟೇಷನ್ ಹೇಳ್ಕೊಡ್ತದೆ. ಎರಡೂ ನಮಗೆ ಬೇಕು. ಆಪರೇಷನ್ ಆಗ್ತಕ್ಕೆ ಹಾಕು ಪ್ರಕೃತಿ ಅಂತ ಆಪರೇಷನ್ ಬೇಕಾಗಿತ್ತು ಅಂತಂದ್ರೆ ಮೊದಲು 12 ತಾಸು ಉಪವಾಸ. ಆ ನಂತರ ನಿನ್ನ ಸಂಪೂರ್ಣ ಶರೀರವನ್ನು ಶುದ್ಧಿ ಮಾಡ, ಎಲ್ಲಿ ಆಪರೇಷನ್ ಮಾಡಬೇಕಾಗಿದೆ ಕೂದಲು ಇರಬಾರ್ದು ಎಲ್ಲ ಸ್ವಚ್ಛ ಮಾಡ. ಆ ನಂತರ ಸ್ಟರ್ಲೈಸ್ ಬಟ್ಟೆಗಳು ಬೇಕು ಡಾಕ್ಟರ್ಗೆ, ಸ್ಟರ್ಲೈಸ್ ಉಪ್ಪು ಎಕ್ವಿಪ್ಮೆಂಟ್ಸ್ ಬೇಕು, ಯಾಕೆ ಇಂಜೆಕ್ಷನ್ ಆಗ್ತದೆ. ಅದೇ ರೀತಿಯಾಗಿ ದೇವರು ಪೂಜೆ ಮಾಡಬೇಕಾಗಿದ್ದರೆ ಟರ್ಲೈನ್ ಬಟ್ಟೆ ಬೇಕು, ಮಡಿ ಬಟ್ಟೆ ಬೇಕು, ಟರ್ಲೈನ್ ಉಪಕರಣಗಳು ಬೇಕು. ಉಪಕರಣ ಎಲ್ಲ ಒಂದೇ ಎಕ್ವಿಪ್ಮೆಂಟ್ಸ್ ತಂದು ಹಾಗೆ ತೊಗೊಂಡು ಬಿಟ್ಟು ನೋಡಿದ್ರೆ ಅಷ್ಟೇ ಬರೋದು ಹಾಗೆ ಬರ್ತದೆ ಚೆನ್ನಾಗಿ. ಯಾವ್ದು ಯಾವುದರಿಂದ ಶುದ್ಧಿ ಆಗ್ತದೆ ಅಂತ ಶಾಸ್ತ್ರ ಹೇಳಿದೆ. ತಾಮ್ರ ಹಿತ್ತಾಳೆಗಳನ್ನ ಹುಣಸಣ್ಣಿಂದ ಶುದ್ಧ ಮಾಡಿ, ಬೆಳಿಗ್ಗೆಯನ್ನು ಬೂದಿಯಿಂದ ಶುದ್ಧ ಮಾಡಿ, ಬಂಗಾರವನ್ನು ಬೆಂಕಿಯಲ್ಲಿ ಹಾಕಿ ಶುದ್ಧ ಮಾಡಿ, ಪ್ರತಿಯೊಂದು ವಸ್ತು ಶುದ್ಧಿಯನ್ನು ಬೇರೆ ಬೇರೆ ಕ್ರಮ ಹೇಳಿದೆ. ಯಾವುದು ಬಿಟ್ಟಿದೆ? ಏನು ಬೇಕು ಮನುಷ್ಯನ ಸರ್ವಾಂಗೀಣ ವಿಕಾಸಕ್ಕೆ ಎಲ್ಲವನ್ನೂ ಶಾಸ್ತ್ರ ಹೇಳಿದೆ. ಎಲ್ಲ ಸಮಯ ತಾತ್ಪರ್ಯ ಇಷ್ಟೇ. ಶೌಚ ಪಾವಿತ್ರಮಲ್ಲಿ ಮನುಷ್ಯ ಮಡಿ ಅಂತಂದ್ರೆ ಇಲ್ಲ ಅಂತಂದ್ರೆ ಪ್ರತ್ಯೇಕತೆ. ಪ್ರತ್ಯೇಕತೆ ಅಂತ ಹೇಳ್ಕೊಂಡ್ರೆ ಸ್ಟರ್ಲೈಸರ್ ಪರಿಸ್ಥಿತಿ. ದೇವರ ಮನೆ ಅಂತಂದ್ರೆ ಆಪರೇಷನ್ ರೂಮ್, ಅಲ್ಲಿ ಪ್ರವೇಶ ಮಾಡಬೇಕಾಗಿದ್ರೆ ಸ್ಟರ್ಲೈಸ್ ಬಟ್ಟೆ ಹಾಕೊಂಡ್ರೆ ತೋರಿಸ್ತು. ನರ್ಸ್ ಇರಲಿ ಡಾಕ್ಟರ್ ಇರಲಿ ಇರಲಿ ಅಲ್ಲಿ ಉಪಯೋಗಿಸುವ ಪದಾರ್ಥಗಳು ಸ್ಟರ್ಲೈಸ್ ಆಗಿರಲೇಬೇಕು. ಜಂತು ವಿರಹಿತ ಆಗಿರ್ತೇವೆ, ಯಾಕೆ ಅದನ್ನು ಮಡಿ ಮೇಲೆ ಅಂಧವಿಶ್ವಾಸ ಅಂತ ಯಾಕೆ ಹೇಳ್ತೇವೆ? ಡಾಕ್ಟರ್ಗಳು ಅಂಧವಿಶ್ವಾಸ, ಡಾಕ್ಟರ್ ಮಾಡ್ತಕ್ಕಂಥ ಅಂಧವಿಶ್ವಾಸ ಅಲ್ಲ.
ಇದರ ಜೊತೆಗೆ ದೇವರೊಂದು ನಿಯಮ ಇದೆ. ನಾನು ಸ್ಪೂನ್ ಬೀಳಲ್ಲ, ನೀನು ಒಂದು ಸ್ಪೂನ್ ಕೊಡು, ನನಗೆ ಲೋಟ ಒಂದು ನಿರ್ತೋಟ ನೀರು ಇನ್ನೊಬ್ಬರಿಗೆ ಕೊಡು, ನಿನ್ನ ತಂಗಿ ತುಂಬಿದ್ದೇನೆ ಅಂತ ಅದನ್ನು ತಾವೇ ಕೂಡ ಮಾಡಿಕೊಡ್ತೇವೆ. ನೀನು ಇನ್ನೊಬ್ಬರ ಮೇಲೆ ದಯ ತೋರಿಸು, ನಾನು ನಿನ್ನ ಮೇಲೆ ಪೂರ್ಣ ದಯ ತೋರಿಸ್ತೇನೆ. ಇನ್ನೊಬ್ಬರ ಮೇಲೆ ಕರುಣೆ ಮಾಡಿ ನರಸಿಂಹ ಕೊಡ್ತೇವೆ. ಅನ್ನದಾನ ಮಾಡುವ ದಿನಕ್ಕೆ ಮನೆಯಲ್ಲೂ ದಾನ ಕೊಡ್ತೇನೆ, ಗ್ರಹದಾನ ಮಾಡುವಷ್ಟು ಬಿಲ್ಡಿಂಗ್ ನೀರು ಕೊಡ್ತೇನೆ, ಕನ್ಯಾದಾನ ಮಾಡು ಒಳ್ಳೆ ಮಕ್ಕಳನ್ನು ನೀವು ಕೊಟ್ಟಿರ್ತೇನೆ, ಒಳ್ಳೆ ಹೆಂಡತಿ ಮುಂದಿನ ಒಳ್ಳೆ ಹೆಂಡತಿ ಕೊಡ್ತೇನೆ. ದಾಸರಿ ಮಾತ್ರ ಹೇಳ್ತಾರೆ, ನಾವು ಮಾಡಿದ್ದು ಪರಮಾತ್ಮ ಸಾವಿರ ಕಟ್ಟಿಕೊಡ್ತಾರೆ. ಅದನ್ನು ಮಾಡುವಾಗ ಸುದ್ದಿವೆ ಪವಿತ್ರತೆ ಬೇಡ ಅಡಿಗೆ ಇಳಿಕಾಗುತ್ತೆ. ಹೇಳಿ ದೇವ್ರ ಪೂಜೆ ಪುಣ್ಯವಂತನ ಉಪಯೋಗ ಅಂದ್ರೆ ಇವಾಗ ಯಾರಿಗೆ ಅಡಿಗೆ ಕೊಡ್ಬೇಕು, ಇಲ್ಲಿ ಪಡೆಯಬಾರದು, ನಾನು ಇದೆ ಮಾಡಬೇಕು, ಸೋಯಿಸಿ ಕೇಳಬೇಕು, ಅದನ್ನು ದೇವ್ರು ಕೊಟ್ಟರೆ ಅಂತದ ಕೈ ಅಡಿಗೆ ಕೇಳಿದ್ದೇನೆ ಸರ್. ಇದು ಪ್ರಾಕ್ಟಿಕಲ್ ತುಪ್ಪ ಸೌಟ ಇದೆ, ದೇವ್ರು ತಿಳಿಸ್ಬೇಕು ಸ್ವಲ್ಪ ಬಂದು ಹೊತ್ತಿದ್ದಾರೆ ದೇವ್ರಿಗೆ ತುಪ್ಪ ಬೇಕಾಗಿದೆ. ನನಗೆ ಯಾವ್ದು ಅತ್ಯುತ್ತಮ ಅತಿ ಪ್ರೀತಿಕರ ಅದು ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಆದರೆ ನಮ್ಮಲ್ಲಿ ಏನಿದೆ ಅಂತ ಹೇಳ್ಕೊಂಡ್ರೆ ನಮಗೆ ಬೇಡಾದದ್ದು ದೇವರಿಗೆ, ನಮಗೆ ಬೇಡಾದದ್ದು ನಾನು. ಆದರೆ ದುಷ್ಪರಿಣಾಮ ಇದೆ, ಅದ್ರ ಬಗ್ಗೆ ನಿಮ್ಗೆ ಕಲ್ಪನೆ ಇದೆ. ದೇವರಿಗೆ ವಸ್ತು ಸಮರ್ಪಣೆ ಎರಡು ವಸ್ತು ಇಟ್ಕೊಳಕ್ ಆಗೋದಿಲ್ಲ, ಅದು ಹತ್ತಿರ ಮಾಡ್ತೇವೆ ಕೊಡ್ತೇವೆ. ಮುಂದಿನ ಜನರು ಬರೀ ಹತ್ತಿ ಉಳ್ಕೊಂಡು ಕೊಟ್ಟರೆ ಉಳ್ಕೊತೇವೆ. ದೇವರ ವಿಷಯದಲ್ಲಿ ನಾವು ಅಪರಾಧಿಗಳಾದ್ರೆ ದೇವರಿಗೆ ಕೊಡು, ಅದಕ್ಕೋಸ್ಕರ ಹೇಳಿದ್ರು ದಯ ಕೊಟ್ಟರೆ ಪರಮಾತ್ಮ ದಯ ಮಾಡ್ತಾನೆ, ತಾನು ಕೊಟ್ಟರೆ ಪರಮಾತ್ಮ ದೇವ ಸ್ನಾನ ಮಾಡ್ತಾನೆ. ಆ ನಂತರ ಊಟ ಶರೀರ ಬೆಳೆಸೋದಕ್ಕೋಸ್ಕರ ಅಲ್ಲ, ಅಥವಾ ವಜನ ಬೆಳೆಸೋದಕ್ಕೋಸ್ಕರ ಅಲ್ಲ, ಜೀವಧಾರಣೆಗೆ ಪ್ರಾಣಧಾರಣೆಗೆ ಊಟ ಮಾಡ್ತಾರೆ. ಅಂದರೆ ನಿಮ್ಮಲ್ಲಿ ಚಕಚಕ್ಕೆ ಇರ್ತದೆ, ಉತ್ಸಾಹ ಇರ್ತದೆ, ಊಟ ಮಾಡಿದ್ರೆ ಹಗಲು ನಿಂತಿ ರಾತ್ರಿ ನಿಂತಿ ಅಲ್ಲ, ನಿದ್ದೆ ತುಪ್ಪಟ್ಟು ಕೊಟ್ಟಿರುತ್ತೆ. ಆಹಾರದಲ್ಲಿ ಒಂದು ನಿಯಮ ಇದೆ, ಆಹಾರದಲ್ಲಿ ಪರವಾಗಿಲ್ಲ ಪದ್ಧತಿಯಲ್ಲಿ ಪರಮಾತ್ಮ ಸಾತ್ವಿಕ ಆಹಾರ ರಾಜಸ ಆಹಾರ ಇತ್ತಾರೆ ವಿವರಣೆ ಮಾಡಿದ್ದಾರೆ. ಇದನ್ನ ನಿನ್ನ ಹಿಂದಕ್ಕೆ ಐದು ನಿಯಮಗಳಿಗೆ ಪರಿಪಾಲನೆ ಮಾಡಿದ್ರೆ ಒಳ್ಳೆ ಮಗ ಒಳ್ಳೆ ಮಗು ಹುಟ್ಟಬೇಕಾದ್ರೆ ತಪಸ್ ಮಾಡಬೇಕಾಗ್ತದೆ, ವ್ರತ ನಿಯಮಗಳನ್ನು ಮಾಡಬೇಕಾಗ್ತದೆ. ಜೊತೆ ಇದ್ರೆ ಅವರು ದುಃಖಕರರಾಗ್ತಾರೆ, ಸುಖಕರಾಗೋದಿಲ್ಲ. ಅದನ್ನು ಬಹಳ ಲೇಟಾಗಿ ಹೇಳಿದ್ರೆ ಈಗ ಇರ್ತಕ್ಕಂಥದ್ದು ಏನ್ ಮಾಡಬೇಕು, ಇದಕ್ಕೂ ಆಗಿದೆ. ಈಗ ಕೂಡ ಬಂದ ಈ ನಿಯಮ ಪರಿಪಾಲನೆ ಮಾಡಿದ್ದ ಮಕ್ಕಳು ಒಳ್ಳೆಯದಾಗ್ತದೆ, ಹಾಗಾದ್ರೂ ನೀವು ಅದನ್ನು ಕೆಟ್ಟಬೇಕು ಅದನ್ನು ಕೆಟ್ಟಿರಬೇಕು. ಹಾಗೆ ಇದ್ದ ಮಕ್ಕಳು ಬಹಳ ಒಳ್ಳೆಯದು ಪರಮಾತ್ಮ ಅಷ್ಟು ಕಾಳಜಿ ಇರ್ಬೋದು, ನಮಗೆ ಕಾಳಜಿ ಇರ್ಬೋದು. ಆದ್ದರಿಂದ ಬಂದ ಗಂಟೆ ಹೇಳಿದ್ರು ದೇವರ ಮೇಲೆ ವಿಶ್ವಾಸ ಇಲ್ಲದೆ ಇದ್ದವರಿಗೆ ಶಾಸ್ತ್ರದಂತೆ ಆಚರಣೆ ಮಡಿಯ ಮೇಲೆ, ಆ ನಂತರ ದಯಾಕರಣೆ ಯಾವುದು ಸೇರಿದೆ. ಶಾಸ್ತ್ರದಲ್ಲಿ ವಿಶ್ವಾಸ ಇಲ್ಲದೆ ಯಾವಾಗ ಕೊಟ್ಟು ಓಡದಿರ್ತಾರೆ, ಯಾವಾಗ ಎಂಟರ್ಟೈನ್ಮೆಂಟ್ ಇರ್ತದೆ, ಅದು ಬಗ್ಗೆ ಇರ್ತದೆ. ದುಃಖದಲ್ಲಿ ಹೇಳಿದ್ರೆ ಈ ತಲೆ ಸೇರ್ತದೆ ಒಂದು ಗಂಟೆ ಯಾವ್ದು ಹಣಕ್ಕೂ ಆ ತಿರುಗಂತ ಒಂದು ದೊರಕುತ್ತಂತ ಇನ್ನೇನು ಪರಿಪಾಲನೆ ಮಾಡಿ ತನ್ನ ಗೆಳೆತರ ಕೇಳ್ಕೊಳ್ಬೇಕಾದ್ರೆ ದೊಂದರೆ ಯಾವ ರುಚಿ ಕೊಟ್ಟ ಹಣಿಸಿದ ನಾಳೆ ಗರ್ಭಿಣಿಯಾದ ಗರ್ಭಿಣಿಯಾದ ಆ ನಂತರ ನಾಲ್ಕೈದು ತಿಂಗಳಾಯಿತು ಜ್ವರ ಓಡಲಿಕ್ಕಾಗಲಿಲ್ಲ ಬಿಡಲಿಕ್ಕಾಗಲಿಲ್ಲ, ಮಹಾಪುರು ಬಂತು ಮಂದೆಲ್ಲ ಓಡಿ ಹೋಗ್ತಾರೆ, ನನ್ನ ಓಡಿ ಹೋಗ್ಲಿಕ್ಕಾಗಲಿಲ್ಲ. ಅವನ ಏನ್ ಮಾಡಿ ಏನಾದ್ರು ಬಾಂಬ್ ಗಿಂಬ್ ಆಗಿ ಪರಂಪ ಆಯ್ತು, ಅವಳಿ ಎದುರು ಓಡಿ ಹೋಗ್ತಾರೆ, ನನ್ನ ಗರ್ಭಿಣಿ ಉಳಿದಾಗಿಲ್ಲ, ಇವತ್ತಿನ ಗರ್ಭಿಣಿ ಓಡಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ಗರ್ಭಿಣಿ ಇದ್ದಾಗ ಅನ್ನ ಸೇರಂಗಿಲ್ಲ, ಅದು ಸೇರಂಗಿಲ್ಲ, ನೀರು ಸೇರಂಗಿಲ್ಲ, ಮತ್ತೊಂದು ಸೇರಂಗಿಲ್ಲ, ಬಂದಾಗ ಉಪಾಧ್ಯಾಯರು ನೀರು ಕುಡಿದ್ರು ಮತ್ತು ಪತ್ತೆ ಮಾಡೋದು ಯಾರು ಮಾಡೋದು ಹೋಗಿ ಒಂಬತ್ತಿಂದ ಹೇಗೋ ಆಯ್ತು. ಹೇಗಾದ್ರೆ ಆ ನಂತರ ಹೆರಿಗೆ ಆಗುವಾಗ ಕೂಸ ಆಗಲಿ ನಾನು ಸ್ವಲ್ಪ ಕೂಸು ತರ ಮಾಯ್ತಾ ಇದೆ, ಮಕ್ಕಳ ತರ ಮಾಯ್ತಾ ಇದೆ,
ಹೋಗಿದೆ. ಇಲ್ಲಿ ಹದ್ದು ಸುಖ ಗ್ರಂಥದಿಂದ ನೀವು ಹತ್ತಿರ ಆಗ ಕಥಿಗೆ ಬರ್ಬೋದು, ನಾನೇ ಬರ್ಬೋದು, ಯಾರಾದ್ರೂ ಹೆಲ್ಪ್ ಮಾಡಿ ಬರ್ತಾರೆ. ನಾವು ಮಾಡಿದ ಉಪ್ಪಿನ ಪ್ಯಾಕ್ ಕ್ಲಾಸ್ ಮಾಡ್ತಾರ, ಚಟ್ನಿಪುಡಿ ಕ್ಲಾಸ್ ಮಾಡ್ತಾರ, ಮುಂಚೆ ಕ್ಲಾಸ್ ಮಾಡ್ತಾರ. ನನ್ನ ವಸ್ತು ಇನ್ನೊಬ್ಬರು ತಗೊಳ್ತಾರೆ. ಇದು ಅವತ್ತಿನ ಚಿತ್ರ, ನಾನು ಇವತ್ತಿನ ಚಿತ್ರ. ಇವತ್ತಿನ ಯುವತಿಯಲ್ಲಿ ಮಕ್ಕಳು ಬೇಕಾಗಿದೆ. ಮಕ್ಕಳ ಸಲುವಾಗಿ ನಮ್ಮ ರೂಪ ನಾವೇ ಕಲಿಸ್ಕೊಡು, ಮಕ್ಕಳ ಸಲುವಾಗಿ ನಾವೇ ಕಷ್ಟಪಡಬೇಕು. ಬಂದೇ ಸರ್ ಬೇಡ, ಸತ್ತ ತೆರೆದುಕೊಳ್ಳೋಣ ಬೇಡ, ಟೆಸ್ಟೋದೇವಿ ಕೆಲವು ಸಾರಿ ಮಣ್ಣು ಬಹಳ ತಗೊಂಡು ಅದು ಬೇಡ, ತರೋಬೇಕು ಎಲ್ಲ ಬಂದಿರ. ಇದನ್ನೇ ಈ ಸಂಸ್ಕೃತಿ ಬರ್ತದೆ ಅಂತಕೊಂಡು ಅಂತೇಳಿ ಅವತ್ತು ವೇದ ಜಾತಿಯವರು ಬರಬೇಕಿದ್ದ ಪುರಾತನವನ್ನು ಆರಂಭದಲ್ಲಿ ಎಲ್ಲ ನೆನಪಿಟ್ಟು ಮಕ್ಕಳು ಬೇಕಾಗುವುದಿಲ್ಲ, ಸ್ವಾರ್ಥಕ್ಕೋಸ್ಕರ ಮಕ್ಕಳು ಬೇಡ. ನನಗೆ ಹಾನಿ ಆಗ್ತದೆ, ನನ್ನ ಸುಖಕ್ಕೆ ಅನಾನುಕೂಲತೆ ಆಗ್ತದೆ, ನನ್ನ ಕಷ್ಟಕ್ಕೆ ಅನಾನುಕೂಲ. ಹಿಂದಿನ ಕಾಲಕ್ಕೆ ಒಂದ್ ಮಕ್ಕಳಲ್ಲಿ ನಾಲ್ಕು ವಿವಾದ ಮಾಡಿ ಮಕ್ಕಳಿಗೆ ಕೊಟ್ಟು ತಾವು ಗಿಂತ ತಿಂದು ಮಕ್ಕಳನ್ನು ಬೆಳೆಸಿದ ಬಿಜೆ ರೈತರು ಎಂಟೆಂಟು ಹತ್ತು ಮಕ್ಕಳನ್ನು ಪಡೆದಿರ್ತಕ್ಕಂಥವ್ರು, ಅವ್ರ ಮಕ್ಕಳೆಲ್ಲರೂ ಒಳ್ಳೆ ರೀತಿಯಿದ್ದಾರೆ. ನಾನು ಮಾಡ್ತೇನೆ, ನನ್ನ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡಬೇಕು, ನನ್ನ ಮಕ್ಕಳಿಗೆ ಕೆಲವು ನೊಲಿಸನ್ನ ಕೊಡಬೇಕು. ಎಲ್ಲಿಂದ ತರ್ತೀನಿ ನಾನು ಮಾಡ್ತೇನೆ ಅಂದ್ರೆ ಎಲ್ಲಿ ತಪ್ಪಿದೆ? ಮಾಡ್ತಕ್ಕಂಥ ಭಗವಂತ ಹುಟ್ಟಿದ್ದ ದೇವರು ಇಟ್ಕೋದಿಲ್ಲ. ಇದನ್ನು ಹಿರಿಯರು ಕೆಲಸ ಇದೆ. ಮನುಷ್ಯ ಯಾವಾಗ ಹುಟ್ಟುತ್ತಾನೆ ತನ್ನ ಜೊತೆಗೆ ತನ್ನ ಅನ್ನ ತನ್ನ ಕರ್ಮ ಎಲ್ಲರೂ ತೋರ್ಪಡ್ತಾರೆ. ನಾವು ಹೊರಕೊಂಡಿಕ್ಕೆ ಯಾರು ಕೇಳ್ತೀವೋ ಅಷ್ಟು ಕೇಳ್ತೀವೋ, ಆದ್ರೆ ನಾವು ವಿಶ್ವಾಸ ಇದೆ, ಅರಿತಾಗಿದ್ದ ಕನ್ಸೆಪ್ಟ್ ಇದೆ. ಇಷ್ಟೆಲ್ಲ ಗೋಲ್ ಹಾಕಿಕೊಂಡು ಆ ಪಡಿಬೇಕಿದ್ರು ಅನೇಕ ಇಂಥ ಕೆಲಸಗಳಿದ್ರು ಅಂತ ಒಬ್ಬಳು ಹೇಳಿದ್ರು. ನೀನು ಚಿಂತೆ ಮಾಡಬೇಡ, ಈ ಗರ್ಭಿಣಿಯಾದ ನಾಟಕ ಮಾಡ, ನಿನ್ ಗಂಡನ ಕೀರ್ತಿ ಅಂತ ಕಳಿಸು. ಆ ನಂತರ ನನಗೊಬ್ಬರು ಪರಿಚಿತವರಿದ್ದಾರೆ, ಈಗಾಗಲೇ ಮೂರು ಮಂದಿ ಮಕ್ಕಳು ನಾಟಕ ಗರ್ಭಿಣಿದ್ದಾರೆ. ಅಕ್ಕಿಗೆ ಮಕ್ಕಳು ಡಾಕ್ಟರ್ ಮಾಡಲಿಕ್ಕೆ ಆಗಲಿ ಕೊಟ್ಟು ಸೌಲಭ್ಯ ಇಷ್ಟು ಲಕ್ಷ ರೂಪಾಯಿ ಕೊಟ್ಟು ಮಕ್ಕಳು ಮನೆಗೆ ಕೊಟ್ಟು ಎರಡು ಬೆರೆಡಿ ಬಿಡುಗಡೆ ನೋಡಿದ್ರು. ಈ ರೀತಿಯಾಗಿ ಅಂದ್ರೆ ಮುಂದೆ ಇಂಥ ಪರಿಸ್ಥಿತಿ ಬರ್ತದೆ ಅಂತ ಅನ್ನೋದನ್ನ ಪುರಾಣ ಹೇಳ್ತಾರೆ. ಹದಿನೈದು ಸಾವಿರ ವರ್ಷದಿಂದ ವೆಲ್ಲಿದಂತರು ಬರಲಿ, ಅದನ್ನ ಹಣ್ಣು ಒಯ್ದು ಆಕಳ ಪಟ್ಟಿಗೆಯಲ್ಲಿ ಹಾಕೊಂಡು ಬಹುಶಃ ಮಂತ್ರದಿಂದ ಅಭಿಮಂತ್ರಿತವಾಗಿರ್ತಕ್ಕಂಥ ಹಣ್ಣನ್ನು ಆಕಳ ಅದು ಗರ್ಭಿಣಿ ಗಂಟಲಿನ ಸೇವಾ ಮಾಡಲಿಕ್ಕೆ ಆಗಲಿಲ್ಲ, ತೀರ್ಥಯಾತ್ರ ಹೋಗ್ಬೇಕು ಕಳಿಸಿದ್ರು. ಈಗಿನಂಗೆ ಒಂದು ಪ್ಲೇನ್ ಹರಿದ್ವಾರಕ್ಕೆ ಹೇಳಿದ್ರೆ ಇನ್ನೊಂದು ಪ್ಲೇನಿಗೆ ಎದುರಿಸೋದೆ ಆನಂತರ ಅವರು ಬದಲು ನೋಡ್ಕೊಂಡು ಹೋಗ್ಬೇಕು ಚೆನ್ನಾಗಿದೆ. ಈ ರೀತಿ ಇರ್ತೀವಿ ಒಂದು ಯಾತ್ರೆ ಆಗಿರ್ಬಾರ್ದು ಈ ರೋಡ್ ಹೇಳಿದ್ರು. ಅಷ್ಟರಲ್ಲಿ ಆಕಳ ಹೊಟ್ಟೆಯಿಂದ ಒಬ್ಬ ಮನುಷ್ಯ ಇಲ್ಲಿ ಇವಳು ಹಣ ಕೊಟ್ಟು ಇವರು ತನ್ನ ಮನೆಗೆ ತಂದ ಅಷ್ಟೊತ್ತಿಗೆ ಆತ್ಮದೇವರು ಈ ಮನೆಗೆ ಬರ್ತಾನೆ. ಆಕಳ ಒಂದು ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂತಹ ಆ ಗೋಸಿಗೆ ಗೋಕರ್ಣ ಅಂತ ಹೆಸರಿರ್ತಾರೆ. ಗೋ ಅಂದ್ರೆ ಶಾಸ್ತ್ರಗಳು, ಗೋ ಅಂದ್ರೆ ಧರ್ಮಶಾಸ್ತ್ರ. ಇದನ್ನ ಯಾವಾಗಲೂ ಕೇಳಿ 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 ಒಳ್ಳೆ ವಿದ್ವಾಂಸನಾಗಲಿ ಅಂದ್ರೆ ಗೋಕರ್ಣ ಅಂತ ಹೆಸರಿರ್ತಾರೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಏನಾಗಬೇಕು ಅಂತ ಹೆಸರಿರ್ತಾರೆ. ಇವತ್ತು ನನ್ನ ಕಿಟ್ಟು ಕಿಟ್ಟು ಕುಟ್ಟು ಅಂತಕೊಂಡು ಹೆಸರು ಹೇಳ್ತಾರೆ. ನಾಮಕರಣ ಒಂದು ಶಾಸ್ತ್ರ ಇದೆ. ಮಕ್ಕಳು ಏನಾಗ್ಬೇಕು ವಿದ್ವಾಂಸರ ಹತ್ರ ಹೋಗಿ ಜಾತಕ ತೋರಿಸಿ ಹುಟ್ಟಿದಾಕೇ ಈ ಮಕ್ಕಳು ಏನಾಗ್ಬಹುದು ಆ ರೀತಿ ಅದು ಹೆಸರನ್ನು ಕೊಡಿ ಅಂತ. ಆ ಹೆಸರು ಅವರು ದಿನಾಲು ಪ್ರೇರಣೆ ಕೊಡಬೇಕು ಅಂತ. ನನ್ನ ಹೆಸರು ಹೇಗಿದೆ, ನನ್ನ ಹೆಸರು ಮಾಧವ ಇದೆ, ಪರಮಾತ್ಮನ ಹೆಸರು ಇಟ್ಕೊಂಡಿದ್ದೇನೆ, ಪರಮಾತ್ಮನಂತ ನಾನು ಪವಿತ್ರ ಮಾಡಬೇಕು, ಮಾನವ ಜ್ಞಾನ ಜ್ಞಾನದಕ್ಕೆ ನಾನು ಆಗಬೇಕು ಅನ್ನೋ ಪ್ರೇರಣೆ ಅವರಿಗೆ ಬರ್ತದೆ. ಇಲ್ಲಿ ಸರಸ್ವತಿ ಹೆಸರು ಗುರುಗೂರು ಅಂತ ಆತಂಕ ಇದೆ. ಇವಾಗ ಪಿಕ್ಚರ್ ಬೆಟ್ಟಿದ್ದಾರೆ ಹೆಸರು ಅನ್ವರ್ಥಕವಾಗಿದೆ, ಅದೇ ದೊಡ್ಡ ಶಾಸ್ತ್ರ ಇದೆ. ಆ ನಂತರ ಈ ಕೋಸಿಗೆ ವೃದ್ಧ ಹೇಳಿದೆ, ಈ ಕೋಸಿಗೆ ನೀನು ಹೆಸರಿಟ್ಟು ಹೋಗ್ಬೇಡ ನಾಯಿದ್ರು. ಯಾಕೆ ನನ್ನ ಹೆಸರಿನ ಅಕ್ಷರಗಳು ಬರಬೇಕು, ನೀನು ಕಟ್ಟೆ
ಹದಿನೈದು ವರ್ಷದಿಂದ ವ್ಯತ್ಯಾಸ ಬರುತ್ತಿದೆ. ಅವಳು ಹೇಳ್ತಾರೆ, ನನ್ನ ಹೆಸರಿನ ಅಕ್ಷರಗಳು ನನ್ನ ಮಕ್ಕಳ ಹೆಸರು ಬರುತ್ತೆ ಬರ್ತಾರೆ. ಆಚಾರ್ಯ ನನ್ನ ಹೆಂಡತಿ ಹೆಸರು ಕಾಲದಿಂದ ಚಾಲು ಆಗ್ತದೆ, ನನ್ನ ಹೆಸರು ಮಗನಿಂದ ಚಾಲು ಆಗ್ತದೆ, ನನಗಿಂತ ಯಾವುದೋ ಹೆಸರು ಬಿಡುಗಡೆ. ಯಾವ ನಕ್ಷತ್ರ ಇದೆ, ಯಾವ ಮುಹೂರ್ತ ಇದೆ, ಆ ನಂತರ ಇಲ್ಲಿ ಸಮಸ್ತರು ವಿಷಮಸ್ತರು, ಇದು ದೇವರ ಹೆಸರು ಹೃದಯರು ನೋಡಿಕೊಂಡು ಹೆಸರು ಮನಸ್ಸಿಗೆ ಬಂದರೆ ಹೆಸರು ಜನತೆ ಇಟ್ಟುಕೊಳ್ಳಿ. ನಾಮಕರಣ ಸಂಸ್ಕಾರ ಅಂತ ಏನಿದೆ, ಇದು ಮುಂದಿನ ಏಳು ಜನರೇಷನ್ ವರೆಗೂ ಮಕ್ಕಳು ಮೊಮ್ಮಕ್ಕಳು ಮನೆಮಕ್ಕಳು ಹೆಸರಿನ ದರ್ಶನ ಪಡ್ತಾನೆ. ಆ ಹೆಸರಿನಲ್ಲಿ ಅವನು ಪವಿತ್ರ ಇದ್ದೇ ಇದ್ರೆ ನಮ್ಮ ಹುಟ್ಟೋದೇ ಸಾಫಿಂಡ್ಯ ಸಂಬಂಧ. ಏಳು ಜನ್ಮದಲ್ಲಿ ಸಾಫಿಂಡ್ಯ ಸಂಬಂಧ. ಆ ಹೆಸರಿನಿಂದ ನಾನು ಇರೋ ಮುಂದಿನವರು ಎಲ್ಲ ನಮಗೆ ತಪ್ಪಣ ಕೊಡ್ಬೇಕು. ಹೆಸರಿಗೆ ನಾಲ್ಕು ನಾಮಕರಣ ಸಂಸ್ಕಾರ ಇದೆ ನಮ್ಮಲ್ಲಿ. ಅದು ಆ ಮನುಷ್ಯನ ಜೀವನದ ಉದ್ದಕ್ಕೂ ಆ ಹೆಸರು ಅವರಿಗೆ ಪ್ರೇರಕವಾಗಿರಬೇಕು, ಆದರ್ಶವಾಗಿರಬೇಕು. ಆದ್ರೆ ಅವರು ಎಷ್ಟು ಹೆಸರು, ತನ್ನ ಹೆಸರು ದುಂದು ಲೀ ತೆಗೆದುಬಿಟ್ಟು ಕಾರಿ ತೆಗೆದು ದುಂದು ಕಾರಿ. ನನಗೆ ಸಂಸ್ಕೃತ ಗೊತ್ತಿರಲಿಲ್ಲ, ಪುರಾಣ ಕೇಳಿರಲಿಲ್ಲ. ದುಂದು ಕಾರಿ ಅಂತ ಒಂದು ದೈತ್ಯ ಹೆಸರು, ದೈತ್ಯ ಹೆಸರು ಮಗನಿಗೆ ಲಂಕೇಶ ಲಂಕೇಶ ಇಪ್ಪತ್ತಾರು ಆ ರೀತಿ. ಆದ್ದರಿಂದಾಗಿ ಹೆಸರಿನ ಹಿಂದೆ ಇರತಕ್ಕಂಥ ಒಂದು ಇತಿಹಾಸ. ಅದಕ್ಕೋಸ್ಕರ ಸಂಸ್ಕಾರಗಳನ್ನು ನಡೆಸಬಹುದು. ಒಂದು ಹೆಸರಿನ ಹಿಂದೆ ಮಕ್ಕಳಿಗೆ ಏನು ಉದ್ದೇಶ ಇರ್ತದೆ, ಏನು ಒಂದು ಸಂಕಲ್ಪನೆ ಇರ್ತದೆ. ನಾವು ಶಾಸ್ತ್ರ ಮುಟ್ಟೋದಿಲ್ಲ, ಅದನ್ನು ತಿಳ್ಕೊಳ್ಳಿಕ್ ಹೋಗೋದಿಲ್ಲ. ನಮ್ದು ಉದ್ದಯ ಬೇರೆ ಶಾಸ್ತ್ರದ ಉದ್ದಯವಲ್ಲ, ನಮ್ದು ಉದ್ದಯ. ಆದ್ದರಿಂದಾಗಿ ಮತ್ತೆ ಒಂದು ಮಾತ್ರ ಕೇಳ್ಬೋದು, ಹುಟ್ಟುವ ಮಕ್ಕಳು ತಂದೆ ತಾಯಿಗಳ ಸ್ವಭಾವದ ಸಹಿತವಾಗಿ ಹೋಗ್ತಾರೆ. ಹೆರಿಟಿಕೆಯ ಗುಣಧರ್ಮಗಳು ಬರ್ತದೆ ಅಂತನ್ನುವುದು ಇದರ ವಿಷಯ. ಆದರೆ ನಮ್ಮ ಶಾಸ್ತ್ರ ಎಷ್ಟು ಕರಾರುವಾಗಿ ಹೇಳಿದಂತಂದ್ರೆ ದುಷ್ಟಿಯೋ ಮಾತೃದೋಷ ಪಿತೃದೋಷ ದೋಷದ ದಾರಿದ್ರ ಆತ್ಮದೋಷ. ತಾಯಿಯ ಚಾರಿತ್ರಿಕವಾದ ನ್ಯೂನತೆಯ ಉನ್ನತಿಗಳು ಮಕ್ಕಳಿಲ್ಲ. ಚಾರಿತ್ರಿಕ ಉನ್ನತಿಯ ಮನಸ್ಸೆ ತಾಯಿಯಿಂದ ಬರ್ತದೆ. ಬುದ್ಧಿವಂತಿಕೆ ಅಧ್ಯಯನ ಇತ್ಯಾದಿಗಳು ತಂದೆಯಿಂದ ಬರ್ತದೆ. ಬಡತನ ತನ್ನ ಅಸಫಲತೆ ತನ್ನ ಆಲೋಚನೆ ಬಡತನ ತಂದೆ ತಾಯಿ ಯಾರು ಕಾರಣ ನನ್ನ ಅಕಾರಣ್ಯತನೇ ಕಾರಣ. ಆದ್ದರಿಂದ ಮಕ್ಕಳನ್ನು ಮಾರುವ ಹೆಣ್ಮಗಳು ಅಂದ್ರೆ ರಾಕ್ಷಸರು ನಮ್ಮ ಪ್ರಕಾರ ರಾಕ್ಷಸರು. ಯಾಕೆ ಹಿಂದಿನ ಕಾಲದಲ್ಲಿ ರಾಕ್ಷಸಂಖ್ಯಾಕರಿದ್ದವರಿಗೆ ಮಕ್ಕಳನ್ನು ಪಡೆಯಬೇಕು ಎಂದು ಹೋಗಬೇಕು. ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಬೇಡ, ಇದೇ ಪ್ರಕೃತಿ ಸಂಸ್ಕೃತಿ, ಇದೇ ಆಚರಿಸುವ ಸಂಸ್ಕೃತಿ. ಅದಕ್ಕೋಸ್ಕರ ಪಾರ್ವತಿಗೆ ಕರುಣೆ ಬಂತು. ರಾಕ್ಷಸರ ಮಕ್ಕಳನ್ನು ಹುಟ್ಟಿದಾಗ ತಾಯಿ ಸೌದರಾಗಬೇಕು ಹೇಳಿದರು. ಈ ಸಂಸ್ಕೃತಿಯನ್ನು ಕಥೆ ಹೇಳೋದಿಲ್ಲ, ಆದರೆ ಆ ಸಂಸ್ಕೃತಿಯನ್ನು ಹೇಳ್ತದೆ. ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡುವ ಜವಾಬ್ದಾರಿ ಬೇಡ ಅಂತಂದ್ರೆ ನಾವು ತಂದೆ ತಾಯಿಯನ್ನು ರಾಕ್ಷಸ. ತಂದೆ ತಾಯಿಗಳು ಯಾವಾಗ್ತೇವೆ ಮಕ್ಕಳಿಗೆ ಧರ್ಮ ಕಲಿಸಿದ್ರೆ ನಾವು ತಂದೆ ತಾಯಿಗಳಾಗ್ತೇವೆ, ಇಲ್ಲೇನು ಆಗೋದಿಲ್ಲ. ಪಂಚತಂತ್ರ ಸ್ಪಷ್ಟವಾಗಿ ಹೇಳ್ತಾರೆ, ಮಾತಾ ಶತ್ರು ಪಿತಾವೇರಿ ಏನು ಆಲೋಚ ಮಾಡಿಲ್ಲ. ಮಕ್ಕಳಿಗೆ ನಾವು ಧರ್ಮದ ಶಿಕ್ಷಣವನ್ನು ಕೊಡಲಿಲ್ಲ ಅಂತಂದ್ರೆ ತಾಯಿ ಶತ್ರು ತಂದೆ ವೈರಿ. ಆ ತಂದೆ ತಾಯಿಗಳಲ್ಲ ಮಕ್ಕಳಿಗೆ ಏನು ಹಾಳು ಮಾಡ್ತಕ್ಕಂಥ ತಂದೆ ತಾಯಿಗಳಾಗ್ತದೆ. ಮಕ್ಕಳ ಜೀವನವನ್ನ ಎಲ್ಲ ಸರ್ವಸ್ವ ತ್ಯಾಗ ಮಾಡಿ ಮಕ್ಕಳಿಗೆ ಬೆಳೆಸಬೇಕು ಅಂತ ಒಂದು ಕ್ರಮ ಇದೆ. ಎಷ್ಟೆಂತ ಜನ ಎಷ್ಟೆಂತ ಸರ್ವಸ್ವವನ್ನು ಬದಿಗಿಟ್ಟು ಮಕ್ಕಳನ್ನು ನಡೆಸಿದ್ದಾರೆ. ಗೋಕರ್ಣ ಪಂಡಿತೋ ಜ್ಞಾನಿ, ಗೋಕರ್ಣ ಪಂಡಿತನಾದ ಜ್ಞಾನಿಯಾದ ಆನಂತರ ದುಂದುಕಾರಿ ಮಹಾಕಲಹ. ದುಂದುಕಾರಿ ಅತ್ಯಂತ ದುಷ್ಟನಾದ ಬಾಲ್ಯದಲ್ಲಿ ಅವ್ರನ್ನ ಮುಟ್ಕೊಂಡು ಇವ್ರನ್ನ ಮುಟ್ಕೊಂಡು ಕಾಲದಲ್ಲಿ ಹೊಡೆಯೋದು. ಆ ಪದಾರ್ಥ ಹೊಡಿ, ಇವತ್ತಲ್ಲಿ ಹೊಡಿ, ಅವತ್ತಲ್ಲಿ ಹೊಡಿ, ಇಲ್ಲಿನ ಪ್ರಾರಂಭ. ತರುಣ ಅಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು, ಇನ್ನೂ ಸ್ವಲ್ಪ ದೊಡ್ಡ ಅಂದ್ರೆ ಕೈ ಹೆಣ್ಮಕ್ಕಳಿದೆ ಅವ್ರನ್ನ ಹೆಣ್ಣೆ ಮುಂದೆ ನಂತರ ದಿನ ಆತ್ಮದೇವನಿಗೆ ಬಂದು ಹೇಳೋದು, ನಿನ್ನ ಮಗ ಹೆಣ್ಣಂದ್ರೆ ನಿನ್ನ ಮಗ ಹೆಣ್ಮಕ್ಕ. ಆತ್ಮದೇವ ಮನಸ್ಸಿನಲ್ಲಿ ಬಾಯಿನ ಮಾತು ಬರ್ತಾನೆ. ಒಂದೇ ಸ್ವಂತ ಸಮೀಕ್ಷೆ ನಮ್ದು ಸ್ಪುತ್ರೋ ದುಃಖದಾಯಕ. ಒಳ್ಳೆಯವರು ಹುಡುಗವಲ್ಲ, ಹೆಂಡತಿ ಬಂದಿಯಾಗಿರುವುದೇ ಸಹಿತಾನೆ. ಹುಟ್ಟಿದ್ರೆ ಒಳ್ಳೆಯ ಮಕ್ಕಳು, ಹುಟ್ಟಿದ್ರೆ ಮಕ್ಕಳೇ ಮಕ್ಕಳು ಎಲ್ಲರೂ ಒಂದು ದುಃಖ ಇರ್ತದಷ್ಟೇ. ಅದು ದಿನಾಲು ಮಕ್ಕಳು ಮಾಡೋ ದುಷ್ಕೃತಿಯನ್ನು ನೋಡಿ
ದುಃಖ ಅನುಭವವಾಗಿದ್ದರೆ ಎಷ್ಟು ದುಃಖ ಅನುಭವ ಆ ನಂತರ ಎಲ್ಲ ಅನುಕೂಲಗಳನ್ನು ಮಗನಿಗೆ ಮಾಡಬೇಕು. ಕಥೆಗಳನ್ನು ಭಾಗವಹಿಸಿ ಮಗನಿಗೆ ಶಾಲೆ ಕಲಿಸಲಿಲ್ಲ, ಸ್ವಾವಲಂಬ ಕಲಿಸಲಿಲ್ಲ, ದುಗ್ಗಲಿಲ್ಲ, ಆ ನಂತರ ಪರಿಶ್ರಮ ಕಲಿಸಲಿಲ್ಲ, ಪ್ರೀತಿಯ ಮಗ ಬೇರೆ ಕೊಡ್ತಾ ಇದೆ, ಗೋಕರ್ಣ ಆತ್ಮದೇವ ಬೆಳೆದು ಮೊಬೈಲ್ ಕಲಿಸಿ ಹೋಗಿರ್ತದೆ. ಮಕ್ಕಳು ಬೇಡಿದ್ದನ್ನ ಕೊಡೋದು ಪ್ರೀತಿಯೇ. ಇವತ್ತು ನಾವು ಪರೀಕ್ಷೆ ಮಾಡಿಕೊಂಡು ನಮಗೆ ನಾವು ಮಕ್ಕಳಿಗೆ ಸ್ವಾವಲಂಬ ಕಲಿಸಬೇಕೇ ಹೊರತು ಮಕ್ಕಳಿಗೆ ಕೊಡೋದಿಲ್ಲ, ಮಕ್ಕಳಿಗೆ ಆಸ್ತಿ ಮಾಡುವ ಅವಶ್ಯಕತೆ ಇಲ್ಲ. ಒಂದು ಮಾತು ನೆನಪಿಟ್ಟುಕೊಂಡು ಶಾಸ್ತ್ರವನ್ನು ಹೇಳಿದ್ರೆ ಪುಕ್ಕಡೆ ಬಂದ ಹಣ ಮನುಷ್ಯರಿಗೆ ದುಶ್ಚಟಗಳನ್ನು ಕಲಿಸುತ್ತದೆ. ಹಣ ಪುಕ್ಕಡೆ ಬರುತ್ತಂತೆ ಒಂದು ಕಟ್ಟು ಬರುತ್ತಾನೆ ಪಾರ್ಟಿ ಮಾಡ್ತಾನೆ, ಪುಕ್ಕಡೆ ಅಪ್ಪ ಬೆಳೆದಾಗ ಸಾವಿರ ರೂಪಾಯಿ ಕೊಡ್ತಾನೆ, ಹೋಗಿ ಬಾರ್ನೆ ಹೋಗಿ ಸೇರಿಬಿಡ್ತಾನೆ, ಆ ನಂತರ ಒಂದೊಂದು ಮಾಡ್ತಾನೆ. ಶ್ರಮಪಟ್ಟು ಹಣ ಬಂದ್ರೆ ಯಾಕೆ ಕಷ್ಟ ಮಾಡಬೇಕು ವಿಚಾರ ಮಾಡ್ತಾರೆ. ಮನುಷ್ಯರಿಗೆ ಮಕ್ಕಳಿಗೆ ಸ್ವಾವಲಂಬ ಪರಿಶ್ರಮ ಕಲಿಸಬೇಕೆ ಹೊರತು ಮಕ್ಕಳಿಗೆ ಬೇಡಿದ್ದನ್ನು ಕೊಡುವುದು ಇದು ಪ್ರೀತಿ ಅಲ್ಲ, ಇದು ಅವರನ್ನು ಹಾಳು ಮಾಡಬೇಕಂತ ಕಾಲ. ಇವತ್ತು ಕೂಡ ಯಾವ ಮಕ್ಕಳಿಗೆ ಗ್ರಂಥಗಳು ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಈ ಮಿನಿಸ್ಟರ್ ಮಕ್ಕಳು ಅವರ ಮಕ್ಕಳು ಇವ್ರ ಮಕ್ಕಳು ಬರ್ತೇವೆ ಮನೆಯಲ್ಲಿ ಕೊಟ್ಟೆ ಅವರು ಯಾಕೆ ಓದ್ತಾರೆ, ಯಾಕೆ ಕೇಳಿದ್ದಾರೆ, ಯಾಕೆ ಚೆನ್ನಾಗಿ ಮಾಡ್ತಾರೆ, ಯಾವುದೋ ಪರಿಸರ ಮಾಡುದು ಮಜಾ ಮಾಡುದು ಬಿಡಬೇಕು. ಪುಕ್ಕಡೆ ಬಂದ ಹಣ ಇದು ಪಾಪದ ಹಣ ಯಾವಾಗ, ಇದು ಎಲ್ಲ ಕಾಲಕ್ಕೂ ಒಂದು ಪ್ರಿನ್ಸಿಪಲ್ ಸಿದ್ಧಾಂತ. ಅವನು ಯಾವುದೇ ವ್ಯಕ್ತಿ ಇರಲಿ, ಬ್ರಾಹ್ಮಣನೇ ಇರಲಿ, ಕ್ಷತ್ರಿಯನೇ ಇರಲಿ, ಮತ್ತೊಬ್ಬನೇ ಮುಗಿದ ಪುಕ್ಕಡೆ ಹಣ ಬಂತು ಅವನ ಕಡೆಯಿಂದ ಪಾಪ ಬಂದ, ಲಂಚದ ಹಣ ಬಂತು ಅವ್ನು ಪಾಪ ಮಾಡ್ತಾರೆ, ಕಳ್ಳದ ಹಣ ಬಂತು ಪಾಪ ಮಾಡ್ತಾರೆ, ತಂದೆ ತಾಯಿಗಳು ಮುಂಚೆ ತೆಗೆದುಕೊಂಡ್ರೆ ಪಾಪ ಮಾಡ. ಪುಕ್ಕಟೆ ಬಂದ ಹಣ ನಮ್ಮ ಕಡೆಯಿಂದ ಪುಣ್ಯ ಕೆಲಸ ಮಾಡೋದಿಲ್ಲ. ದೇವರು ಸ್ಕೂಲ್ ಗಿಡಲ್ಲ, ದೇವರ ಶ್ರಮ ಪಡು ಗಳಿಸು ಪಟ್ಟು ಇದನ್ನ ಭಾಗವತ ಕಲಿಸಿಕೊಟ್ಟು ದುಂದು ಕಲಿಸ್ತೇವೆ. ದಿನ ದುಂದು ಕಾರ್ಯ ಜೊತೆಗೆ ಆತ್ಮದೇವನಿಗೆ ತಕರ ದಿನ ಅಳುವ ಕೊಟ್ಟಿದ್ದಾರೆ. ಗೋಕರ್ಣ ಒಂದು ತಂದಪ್ಪ ಹತ್ತರ ಯಾವ ಸಾಧನೆ ಆಗ್ತದೆ, ಯಾಕಾಗ್ತದೆ ಸಮಸ್ಯೆಗಳು ಬರುತ್ತೆ, ಅಂತ ಒಬ್ಬೊಂದು ಸಮಸ್ಯೆ ದೂರ ಆಗ್ತದೆ. ನೀನು ಮನೆ ಯಜಮಾನಿದ್ದೀನಿ, ನಿನ್ನ ಮಗನಿಂದ ನಿನ್ನ ಹೆಂಡತಿಯಿಂದ ಇದು ದುಃಖ ಬಂದಿದೆ, ಅದು ಮಗನಿಗೆ ಹೆಂಡತಿಗಳು ಧರ್ಮದಿಂದ ಇದ್ರೆ ಇಲ್ಲಿ ಇರಲಿ, ಧರ್ಮ ಅಧರ್ಮ ಒಂದೇ ಇರಲಿಕ್ಕಾಗ ಜೊತೆ ಜೊತೆಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ. ಮನೆ ಯಜಮಾನ ನಿನ್ ಜವಾಬ್ದಾರಿ ಇದೆ, ಹೆಂಡತಿ ತಪ್ಪು ಮಾಡಿದ್ರೆ ಗಂಡನಿಗೆ ಪಾಪ ಹೋಗ್ತದೆ. ಯಾವಾಗ ಗಂಡ ಹೇಳಿದ್ರೆ ಅವಳು ಕೇಳಿದ್ರೆ ಕೇಳ್ತಾ ಇದ್ದಾರೆ, ಗಂಡ ಅವಳು ಮನೆ ಪಾಪ ಒಳಗೊಳ್ಳುತ್ತದೆ ಗಂಡ ಹೋಗಿ, ಯಾಕೆ ಇವನ ಅಧೀನದಲ್ಲಿ ಇರ್ತಾಳೆ, ಅವಳಿಗೆ ಪುಣ್ಯದ ಕೆಲಸ ಮಾಡಿಸ್ಕೊಂಡು ಪಾಪದ ಕೆಲಸ ಮಾಡೋದು ಇವನ ಜವಾಬ್ದಾರಿ. ಮಕ್ಕಳು ಪಾಪ ಮಾಡಿದ್ರೆ ತಂದೆ ತೋಟ ಹೋಗ್ತದೆ, ತಂದೆ ತೋಟ ಹೋಗ್ತದೆ, ಯಾಕೆ ಅವರ ಅಧೀನ ಇರ್ತಾರೆ. ಆದ್ದರಿಂದ ನೀನು ಮನೆ ಯಜಮಾನ ಅವ್ರು ಹೇಳು ಧರ್ಮದಿಂದ ಇರೋದಿದ್ರೆ ಏನಿದೆ ಮನೆ ಅವತ್ತಿನ ದಿವಸವೇ ಗೋಕರ್ಣ ಮಾತನಾಡ ಇಲ್ಲ, ಅಷ್ಟು ಗಟ್ಸ್ ನಿನಗಿಲ್ಲ, ಹೆಂಡತಿ ಮಕ್ಕಳನ್ನು ಮನೆಯಿಂದ ಹೊರಗಾಕುವಂತ ಧೈರ್ಯ ನನಗಿಲ್ಲ, ಅದನ್ನು ಮಾಡ್ತಕ್ಕಂತ ಹಂಡಿಯನ್ನ ಎಲ್ಲರೂ ಹೋಗ್ತಕ್ಕಂತಲ್ಲ ನೀವು ಅನ್ಬಿಟ್ಟು ನೀನು ಸಾಧನೆ ಮಾಡ್ಕೊ. ನಿನ್ನ ಜವಾಬ್ದಾರಿ ಹದಿನೈದು ಹದಿನಾರು ಬೆಳೆದಂತ ಹೋಗಿ ಅವರಿಗೋಸ್ಕರ ನಿನ್ನ ಜೀವನ ಕಾಣಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಸಂಸಾರದ ಗೃಹಸ್ಥರನ್ನ ಸಮಾಜ ಧರ್ಮದ ಜೊತೆ ಆತ್ಮೋದ್ಧಾರ ಧರ್ಮವು ಪ್ರತಿಯೊಬ್ಬರಿಗೂ ಅವನವರೇ ಆಗಿದೆ. ಇಲ್ಲ ಮನೆ ಬಿಟ್ಟು ಹೊರಗೆ ಬಿಡು, ಇಲ್ಲ
ಅವರನ್ನು ಬಿಟ್ಟು ಎಲ್ಲ ಧರ್ಮದಲ್ಲಿ ಇರುವಂತೆ ಆತ್ಮದೇವ ಸಾತ್ವಿಕ ಇಂಥವ್ರ ಜೊತೆಗೆ ನಾನು ನಿಂತನ ಮಾಡಬೇಕಾಗ್ತದೆ ಅಂತ ಹೇಳಿ ಮನೆ ಬಿಟ್ಟು ಹೋಗುತ್ತೆ ಚೇತೆ ಆಗ್ತದೆ. ಅಪ್ಪನ ಸರ್ವ ಗೋಕರ್ಣ ಮನೆಯಲ್ಲಿಂದ ಅವನು ಹೋಗಬೇಕು ಬೆಳಿಗ್ಗೆ ಸ್ವಲ್ಪ ಕಾಲ ಅಮ್ಮ ಸರಿ ಕೊಟ್ಟೆ ಕಣ ದಿನ ಕೊಡ್ತೇನೆ ದುಂದುಲಿ ಹೇಳಿದ್ರು ನೋಡಪ್ಪ ಇದ್ರು ಅವರಿಬ್ರು ಗಳಿಸ್ತಿದ್ರು ನಿನ್ನ ಕೊಡ್ತಿದ್ದೆ ಈಗ ಅವರೇ ಮನೆ ಬಿಟ್ಟು ಹೋಗ್ಯಾರ ಆದ್ದರಿಂದ ನೀನ್ಯಾಕೆ ದುಡಿಯುವಾಗ ಕಲಿತ್ಕೊಂಡು ನನ್ನ ಜೊತೆ ಯಾರು ಆಗುತ್ತೆ ಮುಂದೆ ಆಗಲಿ ಅದಕ್ಕೋಸ್ಕರ ನೀನು ಹೋಗು ಒಬ್ಬರಿ ಕಳಿಸ್ತು ಅವೆಲ್ಲ ನನಗೆ ಗೊತ್ತಿಲ್ಲ ನೀನಂದ್ರೆ ಕಾಲಿ ಕಳಿಸಿದೇನು ನೀನೊಂದು ಕಾಲೇಜ್ ಕಳಿಸಿದೇನು ನೀನೊಂದ್ರೆ ನನ್ನ ಜೊತೆ ಕಳಿಸಿದೆ ಕಳಿಸಿಲ್ಲ ನೀನೇ ನನ್ನ ಕಳಿಸಿದೆ. ನಾಳೆ ಮಕ್ಕಳು ನಿಷ್ಕ್ರಿಯರಾದಾಗ ನಮ್ಗೆ ಕೊಡೋ ಉತ್ತರ ಇದು ನೀವು ನಾವು ಸಣ್ಣದಿದ್ದಾಗ ನಮಗೆ ನೀವು ಯಾಕೆ ಕರೆಯುವುದಾಗಿ ತಂದೆ ನಿಮ್ಮ ಜವಾಬ್ದಾರಿ ದುಂದು ಕಾರ್ಯ ನನಗೆ ಹೇಳಿ ಕಲಿಸಿಲ್ಲ ಬೇಡ ಕರ್ಕೋಬೇಕು ನೀವು ಕೊಡು ದುಂದು ಹೇಳಿ ಕೊಡಂಗಿಲ್ಲ ಹೇಗೆ ಕೊಡೋದ್ರೆ ಕೊಡ್ತೀನಿ ಅಂತ ಉಳಿಯು ಕಟ್ಟಿಕೊಂಡು ಬಂದು ತಂದು ಅವರು ಕೊಡೋದ ರಕ್ತ ಕೇಳಿಸ್ಕೊಂಡು ಯಾವ ವ್ಯಕ್ತಿಗೆ ಧರ್ಮದ ಶಿಕ್ಷಣ ಇಲ್ಲ ಅವರಿಗೆ ತಂದಿನೂ ಇಲ್ಲ ತಾಯಿನೂ ಇಲ್ಲ ಮಾತೃದೇವೋ ಪಿತೃದೇವೋ ಇಲ್ಲ ಮಾತೃದೇವೋ ಪಿತೃದೇವೋ ಮುಂದಿನ ವಿಚಾರ ಮಾಡಿ ಈಗ ಎಚ್ಚರಿದ್ದಾಗ ಉಳಿಯು ಕಟ್ಟಿ ನೋಡೋದಾಗ ನಾನು ಮಲ್ಕೊಂಡು ಕೇಳಿದ್ದೆ ಇವರುಗಳಿಂದ ಆಗ್ತಾ ಇರೋದನ್ನು ಹೋಗಿ ಭಾಗ್ಯ ಯಾವ ವ್ಯಕ್ತಿಗೆ ದೇವರಲ್ಲಿ ವಿಶ್ವಾಸ ಇಲ್ಲ ಆ ವ್ಯಕ್ತಿ ಸುಧಾರಿ ಮಾಡ್ಕೊಳ್ತಾರೆ. ಮಕ್ಕಳಿಗೆ ದೇವರ ಭಕ್ತಿ ದೇವರ ವಿಶ್ವಾಸಗಳಿದೆ ಅಸಫಲತೆಯಾದ ದೇವರಿದ್ದಾನೆ ನಿಂದ ನೀನು ಸಂರಕ್ಷಣೆ ಮಾಡ್ತಾನೆ ಅಸಫಲ ಮಾಡಬೇಡ ನಿರಾಶ ಮಾಡಬೇಡ ಗೋರೆ ಈ ಶಿಕ್ಷಣವನ್ನು ಬಾಲ್ಯದಿಂದಲೇ ಮಕ್ಕಳಿಗೆ ನೋಡ್ಕೊಳ್ಬೇಕು ಅಂದ್ರೆ ಹುಷಾರಿ ಮಾಡ್ಕೊಂಡು ಮನೆ ಬಿಟ್ಟು ಓಡೋದು ಇವತ್ತು ನಾವು ಶಿಕ್ಷಣ ಕೊಡಬೇಕು. ನನ್ನ ರಕ್ಷಕ ಒಬ್ಬನಿದ್ದಾನೆ ಅದನ್ನ ಐರದ ಬೀದು ಅಂತಂದ್ರೆ ಅಗ್ರತವಾದ ಆರಾಧನೆ ಮತ್ತೆ ಕೃಷ್ಣತ್ವ ಹೋಗಿನಂತರ ಉಭಯೋಗವಾಗಿರುವ ಅರ್ಥ ಅಂತಂದಿರೋ ರಾಮ ಲಕ್ಷ್ಮಣ ಇರುವಾಗ ನಮಗೆ ಯಾಕೆ ಇವತ್ತು ಇವತ್ತು ಮೇಲೆ ನಾಳೆ ಪಾಸ್ ಆಗ್ತೇನೆ ನಾಳೆ ಪಾಸ್ ಆಗ್ತೇನೆ. ಅಸಫಲತೆ ಜೀವನದ ವಿನಾಶ ಅಲ್ಲ ಅಸಫಲತೆ ಜೀವನದ ಉನ್ನತಿಯ ಒಂದು ಶಿಕ್ಷಣ ಒಂದು ಇನ್ನೊಂದು ಮೆಟ್ಟದ ಇದನ್ನ ನಮ್ಮ ಮಕ್ಕಳಿಗೆ ಕಲಿಸಬೇಕು. ಇದನ್ನೇ ದುಂದುಲಿ ಕಲಿಸಲಿಲ್ಲ ಅವು ಸತ್ಲೋಕೇನು ಕಣ್ಣೆ ಸುರುತ್ತಿದ್ದೇನು ದುಂದು ಕಾರ್ಯ ಇಲ್ಲ ಚಲೋ ಆಯ್ತಂತ ಯಾವುದೋ ಎರಡು ಮೂರು ಹೆಣ್ಮಕ್ಳು ಸಂಬಂಧ ಇದೆ ಅಂತ ಮನೆ ಇಟ್ಕೊಂಡು ಆದರೆ ಕೂತು ಉಂಡ ವಿಟ್ಟುಗೆ ಒಂದೂ ಸಾಲದು ಕೆಟ್ಟ ಮುಗಿಯಿತು. ಆ ಹೆಣ್ಮಕ್ಳು ಹೇಳಿದ್ರು ಹೇಗೆ ನಮ್ಮ ರೊಕ್ಕ ಮತ್ತೆ ಅವಾಗ ಎಲ್ಲಿ ಕೊಡ್ತೀನಿ ಆಗ ಇಷ್ಟಿಲ್ಲ ನಿಮ್ ಸಲುವಾಗಿ ನಾನು ಹಣ ಖರ್ಚು ಮಾಡಿದ್ದೀನಿ ಈಗ ನನ್ನ ಬರ್ತಾನೆ ಬಂದದೇ ನ್ಯೂಸ್ ನನಗೆ ಹೆಲ್ಪ್ ಮಾಡಿದೆ ಕಳೆದ ಮೂರ್ಖ ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿ ಬರ್ತಾರೆ ಹೆಣ್ಣು ಮಕ್ಕಳು ಮಾತ್ರ ಬಡತನದಲ್ಲಿ ಗಂಡನ ಜೊತೆಯಲ್ಲಿರ್ತಾರೆ ಹಣಕ್ಕೋಸ್ಕರ ಬಂದಿರತಕ್ಕಂತಹ ಹೆಣ್ಮಕ್ಕಳು ಗಂಡನ ಜೊತೆ ಇರೋದಿಲ್ಲ ನಾವು ಹಣಕ್ಕೋಸ್ಕರ ಬಂದಿರತಕ್ಕಂಥ ಅದಕ್ಕೋಸ್ಕರ ಹಣ ತರುವ ವರ್ದಕ್ಕಿಂತಲೂ ಹೆಂಡತಿಗಿಂತಲೂ ಕಡಿಮೆ ವರದಕ್ಕೆ ಪ್ರೀತಿ ಮಾಡುವ ಹೆಂಡಿಯಲ್ಲಿ ಆದ್ದರಿಂದಾಗಿ ನಾನು ಕೊಡೋದಿಲ್ಲ ನಾನು ಹೋಗ್ಬಿಡ್ತೀನಿ ದುಂದುಕಾರ್ಯ ಕಳತನ ಮಾಡಿದ್ರೆ ಅಕ್ಕ ನನ್ ಕೊಡ್ತೀನಿ ಅಂತ ಅನ್ಕೊಂಡ ರಾತ್ರಿ ವಿಚಾರ ಮಾಡಿದ್ರು ನಾಳೆ ಕಳತನ ಮಾಡ್ತಾರೆ ರಾಜಭಟ್ರು ಪೊಲೀಸ್ ಕಡಿತಾರೆ ಅವ್ರ ಜೊತೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಇವರು ಬರೋದು ನಾವೇ ನನ್ನ ಜೀವನ ಕಳ್ಕೊಳ್ಬೇಕು ಹಣ ಕೊಡೋದು ಅಂತ ಸಂದರ್ಭದಲ್ಲಿ ರಾತ್ರಿ ಮಲಗಿದಾಗ ಪೂರ್ಣ ಪಾಟಿಯ ಜೀವ ಅದನ್ನು ಹೋಗೋದಿಲ್ಲ ಲೋಕದಲ್ಲಿ ಸಾಯಿಲ್ಲ ಉರಿಗಡೆಗಳನ್ನು ಹೋಗೋದು ಬೇಡ ಯಾಕೆ ಅವರು ಉರಿಗಡೆ ಹೊಡೆದಿಲ್ಲ ಇದೇ ಜೀವನದಲ್ಲಿ ಅತ್ಯುತ್ ಕಡೆ ಪುಣ್ಯ ಪಾಪಿ ಸದ್ದೇವ ಫಲವಂತೆ ಉತ್ಕಟವಾದ ಪಾಪದ ಫಲ ಇದೇ ಜನ್ಮದಲ್ಲಿ ದೇವರು ಕೊಡ್ತಾನೆ ಪಾಪ ಮಾಡುವಾಗ ವಿಚಾರ ಮಾಡಿ ಇದೇ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ದೊಡ್ಡದಲ್ಲಿ ಒಂದನ್ನು ನಂತರ ಇದೆ ಹೀಗಾಗಿ ಸತ್ತವರು ಈ ಕಡೆಗೆ ಸಂಚಾರದಲ್ಲಿ ಗೋಕರ್ಣನಿಗೆ
ವಯಸ್ಸಾದ ತಂದೆಯು ಮೃತನಾದ ಸುದ್ದಿ, ತಾಯಿ ಮೃತನಾದ ಸುದ್ದಿ, ಮೃತವಾದ ಸುದ್ದಿ, ಆ ನಂತರ ಅಣ್ಣ ಮೃತನಾದ ಸುದ್ದಿ ಎಲ್ಲರಿಗೂ ರಕ್ತ ಸಂಸ್ಕಾರ ಮಾಡಿದರು. ಅವ್ರದ್ದು ಸಂಸ್ಕಾರ ಮಾಡಿದ್ರು. ಅವ್ರದ್ದು ದೈಹಿಕ ಕರ್ಮ ಅಂತಂದ್ರೆ ಅದು 100% ಸೈಂಟಿಫಿಕ್ ಇಲ್ಲ. ಇನ್ನೊಂದು ದೇಹ ಕೊಡ್ತಕ್ಕಂತ ಒಂದು ಪ್ರೊಸೀಜರ್. ಈ ದೇಹ ಹೊರಟೋಗಿರ್ತದೆ. ಲಿಂಗ ಶರೀರ ಮಾತ್ರ ಸಹಿತವಾದಂತಹ ದೇಹ ಇರ್ತದೆ. ಅದಕ್ಕೆ ಇನ್ನೊಂದು ಭೋಗ ಶರೀರ ಕೊಡಬೇಕಾಗ್ತದೆ. ಈ ಭೋಗ ಶರೀರವನ್ನು ಕೊಡ್ತಕ್ಕಂಥ ಪ್ರೊಸೀಜರ್ ಮೊದಲೇ ದಿವಸದ ಹಿಡಿದು 9 ದಿವಸದವರೆಗೂ ಇರ್ತಕ್ಕಂತಹ ಏನು ಶ್ರಾದ್ದಗಳಿವೆ ಇದು ಆಗುತ್ತದೆ. ಅವಾಗ ಇನ್ನೊಂದು ಶರೀರ ಸಿಗ್ತದೆ. ಆ ಶರೀರಕ್ಕೆ ಕರ್ಮವು ನಡೆಕೋ ತನ್ನ ಕರ್ಮ ಅಂತಾದರೂ ಆ ಪ್ರೊಸೀಜರ್ ಸರಿ ಆಗಲಿಲ್ಲ, ಈ ಶರೀರ ಹೋಗಿಲ್ಲ, ಆ ಶರೀರ ಬರಲಿಲ್ಲ, ಅಂತರ್ಪಿಶಾಚಿಯಾಗಿ ಇಲ್ಲೇ ತಿರುಗ್ತಾ 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 ಯಾರನ್ನೂ ಬೀಳ್ಕೊಡ್ತಾ ಇದೆ. ದುಂದುಕಾರಿಯ ಪಾಪದಿಂದ ಅವನು ಈ ಸದ್ಗತಿ ಸಿಗಲಿಲ್ಲ. ಬಾಲ್ಯದಿಂದಲೂ ಪಾಪ ಗೋಪುರ ವಿಚಾರ ಮಾಡಿದ, ಹೇಗೆ ಮನೆ ಖಾಲಿ ಇದೆ, ಯಾರಾದ್ರೂ ಬಡವರು ಕೊಟ್ಟರೆ ಆಯ್ತು. ಊರಿಗೆ ಬಂದ, ಊರಿಗೆ ಬಂದಾಗ ರಾತ್ರಿ ಆಗಿದೆ, ಗಂಟೆಗಿಂತ 5 ನಿಮಿಷ. ಅದರಿಂದ ಇಂತಹ ಸಂದರ್ಭದೊಳಗ ಮನಿ ನಂತ ಹೇಳಿದ ಆತ್ಮದೇವ ಮನಿ ಇತ್ತಲ್ಲ ಅಂತ ಚೇಂಜ್ ಆಗಿತ್ತು, ಇಲ್ಲಿ ಹೋಗ್ಬೇಕು ದೂರಕ್ಕೆ ದೊಡ್ಡ. ಯಾಕೆ ಮಂದಿ ಕಲಿ ಆತ್ಮದೇವ ಮನಿ ಅವರು ಅಲ್ಲಿ ನೋಡ್ತೀವಿ. ಅವ ದುಂದುಕಾಯ ಸತ್ತೋದ್ರೆ ನೆನೆಸಿದ ನಂತರ ಎಲ್ಲ ನಾಯಿ ಮರಿ ಬಂದು ನಡ್ಕೊಂಡು ತಿರ್ಕಾಯ್ಬಿಟ್ಟಾರೆ. ಅಲ್ಲಿ ಯಾರೋ ಹೋಗಿ ಕೊಟ್ಟ ಪ್ರಯತ್ನ ಅಂತಾರೆ, ಅಲ್ಲೇ ಕೊಡ್ತೀನಿ ಅಂತ. ಆ ದುಃಖ ಇದೆ. ಯಾವ ಮನೆಯಲ್ಲಿ ಯಜ್ಞಾಗಾರ ನಡೀತಾ ಇತ್ತು, ಯಾವ ಮನೆಯಲ್ಲಿ ಪಾಠಪುರಾಣಗಳು ನಡೀತಾ ಇತ್ತು, ಭಾಗವತಾದಿಗಳು ನಡೀತಾ ಇತ್ತು, ಯಾವ ಮನೆಯಲ್ಲಿ ವೈಶ್ವರ್ಯವ ದೇವರು ನಡೀತಾ ಅನ್ನೋದು ಸ್ಮಶಾನ ಆಗಿದೆ. ಇವತ್ತು ಎಷ್ಟು ಮನೆಗಳು ಸ್ಮಶಾನ ಆಗಿದೆ ನಾನು ಕಲ್ಪನೆ. ಇಂತಹ ಸಂದರ್ಭದಲ್ಲಿ ಆಗ ಅಲ್ಲೇ ಎಷ್ಟು ಗಿಡಗಳ ಕಲ್ಪನೆ ನಿಂತು ಬರಲಿಲ್ಲ. ಅಯ್ಯೋ ನಮ್ಮ ಕುಟುಂಬ ಇದಕ್ಕೆ ಹಾಳಾಯ್ತಲ್ಲ ಅಂತ. ಆಗ ಸಮೀಪದಿಂದಲೇ ಅಯ್ಯೋ ಬಾಯಾಲಿಕ್ಕೆ, ಅಯ್ಯೋ ಹಸಿಗೆ, ಅಯ್ಯೋ ಬಾಯಾಲಿಕ್ಕೆ, ಅಯ್ಯೋ ಹಸಿಗೆ ಹಸಿಗೆ ಅಂತೇಳಿ ಧ್ವನಿಗೆ ತನ್ನ ಜ್ಞಾನ ದೃಷ್ಟಿಯಿಂದ ನೋಡ್ತಾನೆ. ಒಬ್ಬ ಅತ್ಯಂತ ವಿಕೃತವಾದ ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕಿಂತ ವಿಕೃತವಾದ ಸದ್ಯ ಯಾಕೆ ಇನ್ನೊಂದು ಕೇಳ ಲೋಕನ ಗೊತ್ತಿದೆ. ನಾನು ನಾನು ಮಾಡಿದ ಪಾಪದಿಂದ ನನಗೆ ಸಂಸ್ಕೃತಿ ಆಗಿಲ್ಲ, ಪ್ರೇತತ್ವ ಬಂದಿದೆ, ದುಃಖದಿಂದ ಬಿಡಿತನಾಗಿದೆ, ಅದರಿಂದ ಇಂಥ ಪರಿಸ್ಥಿತಿ ನನಗಿದೆ. ಈಗ ನಾನು ಮಾಡಿದ ಅವರು ಕಲ್ಯಾಣ ನಡೆಯುತ್ತಾನೆ ನಾನು. ಆದ್ರೆ ನಿನ್ನ ಪ್ರೇತತ್ವ ನಿವೃತ್ತಿ ಆಗಬೇಕಾಗಿತ್ತು, ನಾನು ತಪ್ಪು ಮಾಡಿಲ್ಲ. ಏನಪ್ಪ ನನಗಂತೂ ಪ್ರೇತತ್ವ ಬಂದಿದೆ. ಅದು ಗೋಕರ್ಣ ಪರಮಾತ್ಮ ನಾನು ಭಕ್ತ ಸಂಸ್ಕಾರ ಮಾಡಿದರೂ ಸರಿ ಇವರಿಗೆ ಸದ್ಗತಿ ಆಗಿಲ್ಲ. ಹಾಗಾದ್ರೆ ಯಾವುದೇ ಸದ್ಗತಿ ಆಗ್ತದೆ, ಉತ್ತರ ಸಿಗುವವರೆಗೂ ಸೂರ್ಯನ ಗತಿ ನಿಲ್ಲುತ್ತೆ, ನಾವು ಬೆಳಗಾಗುತ್ತೆ. ಪ್ರಜ್ಞೆ ಪ್ರತ್ಯಕ್ಷ ಯಾಕಪ್ಪ ಈ ರೀತಿಯಾಗಿ ಕಾಲಗತಿಯನ್ನು ನಿಲ್ತಕ್ಕಂಥ ಉಚಿತನ ಮಾಡ್ತೀವಿ. ಎಲ್ಲರಿಗೆ ಈ ಪ್ರಶ್ನೆ ಉತ್ತರ ನನ್ನ ಅಣ್ಣನ ಅವನು ಹೇಗೆ ಉದ್ಧತ ಮಾಡ್ತಾರೆ, ಅವರು ಉದ್ಧಾರ ಹೇಗೆ ಆಗುತ್ತೆ ನನಗೆ ಮುಂದೆ ಹೇಳಿ. ಅವ್ರದ್ದು ಈ ಕಾರ್ಯಕ್ರಮಗಳು ಸರಿಯಾಗಿದೆ ಅಂದರೆ ಒಂದು ಉಪಾಯ ಇದೆ. ಭಾಗವತವನ್ನು ಕೇಳಿ ಅಥವಾ ಹೇಳಿ ಆ ಪುಣ್ಯವನ್ನು ಆ ವ್ಯಕ್ತಿಗೆ ಕೊಟ್ಟರೆ ಆ ವ್ಯಕ್ತಿಯ ಔಷಧಿಗಳು ಏನೇ ಉಂಟಾಗಬೇಕೆಂದು ಅವನು ಸತ್ಯವತ್. ಭಾಗವತಾತ್ಮ ಪ್ರೇತ ಪೀಡಾ ವಿನಾಶಿನಿ, ಮನುಷ್ಯರಿಗೆ ಪ್ರೇತತ್ವ ಬರದಂತೆ ನೋಡಿಕೊಳ್ಳುವ ಒಂದು ಅತ್ಯಂತ ಪವಿತ್ರವಾದಂತಹ ಶ್ರೀಮಂತ. ಆದ್ದರಿಂದಾಗಿ ನೀನು ಭಾಗವತವನ್ನು ಹೇಳು, ನಿನ್ನ ಅಣ್ಣ ಉದ್ಧತನಾಗ್ತಾನೆ ಅಂತ ಹೇಳಿದಾಗ ಆ ಕಾಲದಲ್ಲಿ ಅವರು ಭಾಗವತವನ್ನು ಹೇಳಿದ ಅಣ್ಣನಿಗೆ ಉತ್ತಮವಾದ ಶರೀರ ಮತ್ತು ಸದ್ಯತೆ ಹೋದರು. ಆದ್ದರಿಂದಾಗಿ ಇದೇ ಜನರಲ್ಲಿ ಈ ಜನರಲ್ಲಿ ಮುಂದೆ ನಮ್ಮ ಮಕ್ಕಳು ಏನ್ ಮಾಡ್ತಾರೋ ಗೊತ್ತಿಲ್ಲ, ಮಾಡಿದ್ದೋ ಹೇಗೆ ಮಾಡ್ತಾರೋ ಅನಿಶ್ಚಿತತೆ ಇದೆ. ಇಂತಹ ಸಂದರ್ಭದಲ್ಲಿ ಜೀವಿತ ವಿದ್ಯಾಗಲೇ ಭಾಗವತ ಶ್ರವಣ ಮಾಡಿ, ಭಾಗವತ ಅಧ್ಯಯನ ಮಾಡಿ, ಭಾಗವತ ಪ್ರವಚನ ಮಾಡಿ ನಮಗೆ ಪ್ರೇತತ್ವ ಬರದಂತೆ ನೋಡಿಕೊಳ್ಳಬೇಕಾದ್ರೆ ನಮ್ಮ ಕರ್ತವ್ಯ. ಇನ್ನೊಬ್ಬರ ಮೇಲೆ ಅವಲಂಬಿಸಿ ಹಾಕಿರ್ಬೇಕು, ಅವ್ರ ಪುರೋಗಾರ ಅವ್ರ ಮಾಡಿಕೊಡಿ. ಆದ್ದರಿಂದಾಗಿ ಮುಂದಿನ ಒಳ್ಳೆಯ ಜನ್ಮವರೆದಕ್ಕೋಸ್ಕರ ಭಾಗವತ ನಮಗೆ ಎಕ್ಸ್ಪೀರಿಯನ್ಸ್ ಕೊಡ್ತದೆ. ಅದಕ್ಕೋಸ್ಕರ ಭಾಗವತ ಯೋಜನೆ ಬಹಳ ಕಾಂಟ್ಯಾಕ್ಟ್ ಆಗಿದೆ.
ಅರಿವಾಗ ಇಲ್ಲ ಎರಡನೇ ನಮಗೆ ಈ ರೀತಿಯಾಗಿರ್ತಕ್ಕಂಥ ಸ್ವಾರ್ಥ ಇತ್ಯಾದಿಗಳೆಲ್ಲ ಬರಲಿಕ್ಕೆ ಕಾರಣ ಒಂದು ಬಡತನ, ಒಂದು ಅನುಕೂಲತೆ ಇಲ್ಲ, ಸಮೃದ್ಧಿ ಇಲ್ಲ, ಮಾನಸಿಕ ಸಂತೃಪ್ತಿ ಇಲ್ಲ, ಎಲ್ಲರೂ ಒಂದೇ ಪ್ರಶ್ನೆ. ಯಾಕಂದ್ರೆ ಸಮಸ್ಯೆ ದೂರ ಆಗಿದೆ, ಆಮೇಲೆ ಭಾವ ಬರುತ್ತೆ, ಆಮೇಲೆ ಶಾಸ್ತ್ರ ಬರುತ್ತೆ. ಪ್ರಾಬ್ಲಮ್ ಇದೆ, ಮಕ್ಕಳ ಪ್ರಾಬ್ಲಮ್ ಇದೆ, ಹೆಂಡತಿ ಪ್ರಾಬ್ಲಮ್ ಇದೆ, ಮನೆ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಬಂದಿದ್ದರೂ ಈ ಶಾಸ್ತ್ರವೇ ಮಾಡಬೇಕು. ಈ ಪ್ರಾಬ್ಲಮ್ ದೂರ ಮಾಡಿದ್ರೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗುವಾಗ ತನ್ನ ಸಂಪೂರ್ಣ ಎದುಗಲನ್ನು ಉಪಸಂಹಾರ ಮಾಡಿದ. ಒಬ್ಬ ವ್ಯಕ್ತಿಯನ್ನು ಮಾತ್ರ ಉಳಿಸಿದ. ಮೊದಲು ಉದ್ಧವನನ್ನು ಕಳೆದುಕೊಂಡಿದ್ದ ಅವನು ಕೃಷ್ಣನ ಮಗ ಸಾಂಬ, ಸಾಂಬನ ಮಗ ವಜ್ರನಾಭ. ವಜ್ರನಾಭ ಮಾತ್ರ ಉಳಿದ ಹತ್ತಿರವಾಗಿ ಬಂದಿದ್ದ ಅಂದ್ರೆ ಸಂಪೂರ್ಣ ಎದುಗಲು ಉಪಸಂಹಾರ. ನಂತರ ಎಳ್ಳಿಲಿಂದ ದಾರಕ್ಕೆ ನೀರು ಕೊನೆಗೆ ಪಾಂಡವ ರಾಜ ಆದ್ಮೇಲೆ ಸಾಮಾನ್ಯ ವಜ್ರನಾಥನ ಮಧುರೈಕ ರಾಜನಾಗಿ ಮಾಡಿದ್ರು. ಮಧುರ ರಾಜ ಮಾತ್ರ ತಾರಕ ಅಮೇ ಮಾಡಿಕೊಂಡಿರ್ತಾರೆ. ಮಧುರೈಯಲ್ಲಿ ಕೆಟ್ಟ ಬರಲ್ಲ, ಏನ್ ಮಾಡಿದ್ರು ಮಳೆ ಆಗ್ತಾ ಇಲ್ಲ, ಬೆಳೆ ಆಗ್ತದೆ. ಪ್ರತಿ ಬೇಕಾದ ಮಾಡಿ ಪ್ರಯತ್ನ ಮಾಡಿದ್ರು ಅದೇ ಬರಲ್ಲ. ಕೃಷ್ಣನ ಮೊಮ್ಮಗನಾಗಿ ಪ್ರಜೆಗಳಿಗೆ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ದುಃಖ ಅಂದ್ರೆ ಭಾಳ ಇದೆ. ನಾರದ ಭೇಟಿಯಾದಾಗ ನನ್ನ ದುಃಖ ನೋಡಿದ್ರು. ಆಗ ನಾರದ ಕೆಲಸ ಕೃಷ್ಣನಿಗೆ ತೊಡಬೇಡಿ, ಕೃಷ್ಣ ಪರಂತಾಪಿಲ್ಲ. ದಿನಾಲು ಯಮುನಾದಿ ದಂಡೆಯ ಮೇಲೆ ಮಧುವರ ಮೇಲೆ ರಾಜಕೀಯ ಬರ್ತಾನೆ ಭೇಟಿ ಮಾಡ್ತಾರೆ. ನಾರದ ತಗೊಂಡು ಕೃಷ್ಣನ್ ಭೇಟಿ ವಚನಗಳಲ್ಲಿ ಏನ್ ಕಟ್ಟ ನಿನ್ ಮೊಮ್ಮಗಾಗಿ ಪ್ರಜೆಗಳಿಗೆ ಏನ್ ಮಾಡಕ್ ಆಗ್ತಾ ಇದ್ರು. ಇದು ಧ್ವಂಸ ಮಾಡಿರೋ ಪಾಪದ ಕಾಲ, ನಮ್ಮ ಜವಾಬ್ದಾರಿ. ನಾವು ನಮ್ಮ ರಾಜರನ್ನು, ನಮ್ಮ ಪಾಲಕರನ್ನು, ಪುಣ್ಯವಂತರನ್ನ, ಧಾರ್ಮಿಕರನ್ನ ಆರತೆ ಇದ್ದರೆ ಮುಂದೆ ಆ ದುಃಖ ನಾವೇ ಅನುಭವಿಸಬೇಕಾಗ್ತದೆ. ಧ್ವಂಸರಿಗೆ ಬೆಂಬಲ ಕೊಟ್ಟಿದ್ದರಿಂದಾಗಿ ಮಧುರಾವಾದಿಗಳು ಬರಲಾಗುವುದು ತಪ್ಪಿದ್ದಾರೆ. ಭೀಷ್ಮನ ಧರಣೆ ಕೊಟ್ಟಿದ್ದಾರೆ. ಕಾಲೋವ ಕಾರಣ ರಾಜಾವ ಕಾಲಕಾರಣ ಇತಿಮಾ ಸಂಶಯೋಭೂಯ ರಾಜ ಕಾರಣ. ನಮ್ಮನ್ನು ಆಳುವವರ ಪಾಪದ ಫಲ ನಾವು ಪಡೆಯಲು ಅನುಭವಿಸಲೇಬೇಕ. ಹಾಗಾಗಿ ಸೋಷಿಯಲ್ ಪಾಲಿಟಿಕಲ್ ಜವಾಬ್ದಾರಿ ಏನಿದೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಅರ್ಥ ಮಾಡ್ತದೆ. ಇವತ್ತಿನ ಸಮಸ್ಯೆ ನಮ್ಮನ್ನು ಕಾಯತಕ್ಕಂಥವರು ಪಾಪಿಗಳಾಗಿರಲ್ಲ, ನಮ್ಮನ್ನು ಆಳತಕ್ಕಂಥ ವ್ಯಕ್ತಿಗಳು ಪರೋಪಕಾರಿಗಳಾಗಿ ಪುಣ್ಯವಂತರಾಗಿರಲಿ ಅಂತವರನ್ನು ಆರಿಸಿಕೊಡುವುದು ನಮ್ಮ ಜವಾಬ್ದಾರಿ. ಅಂಥವರನ್ನು ನಿಲ್ಲಿಸುವ ಜವಾಬ್ದಾರಿ ಬರೇ ಮನೆಯವರು ಬಂಧಾರ ಮಾಡಿದ ಜವಾಬ್ದಾರಿ ಮುಗಿಯಲ್ಲ. ನಮ್ಮ ಜವಾಬ್ದಾರಿ, ಸೋಷಿಯಲ್ ಜವಾಬ್ದಾರಿ ನಮಗಿದೆ. ನಾವು ಸಂಘಟಿತರಾಗಿ ನಾವು ಜಗಳಾಟ ನೀ ಹಾಗೆ ನೀ ಹಾಗೆ ಒಂದಾಗಿ ನಮಗೆ ಹೇಗೆ ಒಂದು ಓಟ್ ನನ್ನ ಓಟ್ ಇಟ್ಟರೆ ನಮ್ಗೆ ಹೆಚ್ಚೆ ನಿಲ್ಲಿಸಿ ಅಂತ ಓಟ್ ಬ್ಯಾಂಕಿನ ಒಂದು ಸಮುದಾಯ ಇವತ್ತು ಏನು ಬಹುಜನದ ಮೇಲೆ ಒಂದು ಆಳ್ಗೆ ಮಾಡ್ತೇವೆ. ಈ ಬಹುಜನರಾಗಿರ್ತಕ್ಕಂಥ ನಾವೇ ಮಾಡ್ತೇವೆ ಆತ್ಮ ಚಿಂತನೆ ಮಾಡಿಕೊಡ್ತೇವೆ. ಭಾರತ ಇವತ್ತಿನ ಚಿಂತನೆಯನ್ನು ಕೂಡ ಕಲಿಸ್ಕೊಡ್ತೇವೆ. ಯಾರೂ ಆಗಲಿ ನನ್ನದೇ ನನ್ನ ಪ್ರಕಾರದ ನನ್ನ ಮನೆಯಾಗಿದ್ದೇನೆ ಇಲ್ಲ. ನಾಳೆ ಬರಗಾಲಗಳು, ಇವತ್ತಿನ ಬರ್ತಕ್ಕಂಥ ಸುನಾಮಿ, ಇವತ್ತು ಬಂದಿರತಕ್ಕಂಥ ಚಳಿಗಳು, ಇವತ್ತಿನ ಬಂದಿರತಕ್ಕಂಥ ಗ್ಲೋಬಲ್ ವಾರ್ಮಿಂಗ್, ಇವೆಲ್ಲ ಕಾರಣ ಪಾಪದ ಕಾರಣ, ಆಳುವವರ ಪಾಪದ ಪರಿಣಾಮ. ಸಂಪೂರ್ಣ ಪಾಲಿಟಿಕಲ್ ಒಂದು ಸೋಷಿಯಲ್ ವ್ಯವಸ್ಥೆಯನ್ನು ನಮ್ಮ ಭಾಗವತರು ಹೇಳಬಹುದು. ಆದ್ದರಿಂದ ಹಾಗಾದ್ರೆ ಏನ್ ಮಾಡ್ತೀವಿ? ಅದಕ್ಕೊಂದು ಉಪಾಯ, ನಾವು ಬ್ರಾಹ್ಮಣ ಏನ್ ಮಾಡ್ಲಿಕ್ಕಾಗ್ತದೆ? ನಾನು ಮೆಲ್ಲಿ ಹೋಗ್ಬೇಕಾಗ್ತದೆ? ನಾನು ಮತ್ತೊಂದು ಚಾಕು ತಗೊಂಡು ಅವರನ್ನು ಮುಂದಿರಬೇಕಾಗ್ತದೆ? ಕೃಷ್ಣ ಹೇಳ, ಎಲ್ಲಿ ನಾನು ಇರ್ತೇನೆ ಅಲ್ಲಿ ಸುರಕ್ಷತೆ. ಆದ್ದರಿಂದ ನಿನ್ನ ರಾಜ್ಯದ ಪ್ರತಿಯೊಬ್ಬರ ಮನೆಯಲ್ಲಿ ನನ್ನ ಪ್ರತಿಮೂರ್ತಿಯಾಗಿರ್ತಕ್ಕಂತಹ ಭಾಗವತವನ್ನು ಸ್ಥಾಪನೆ ಮಾಡಿ. ಪ್ರತಿಯೊಬ್ಬರ ಮನೆಯಲ್ಲಿ ಭಾಗವತ ಇದೆ. ಕಲಿಯುಗದಲ್ಲಿ ಭಾಗವತ ಶ್ರೀಕೃಷ್ಣನ ಇನ್ನೊಂದು ಸಾಕ್ಷಾತ್ ಪ್ರತಿ
ದಿನ ಒಂದು ಕೈ ಎರಡನೇ ಭಾಗವಹುದು. ರಾಜರ ಎಲ್ಲರೂ ಸುಭಿಕ್ಷ ಬ್ರಾಹ್ಮಣರ ಜವಾಬ್ದಾರಿ ಯಜ್ಞ ಭವತಿ ಪರ್ಜನ್ಯ ಪರ್ಜನ್ಯ ಅನ್ನತಂತವ ಅನ್ನ ಸಮಸ್ಯೆ ಹೋದಾಗಿ ಕೃಷ್ಣ ಭಗವದ್ಗೀತೆ ಸೈಕಲ್ ಹೇಳ್ತಾನೆ. ನೀವು ಮಾಡತಕ್ಕಂತಹ ದೇವರ ಪೂಜೆ, ನೀವು ಮಾಡುವ ಸಂಧ್ಯಾವಂದನೆ, ನಾವು ನೀವು ಮಾಡತಕ್ಕಂತಹ ವೈಶ್ವರ್ಯವ, ನಾವು ನೀವು ಮಾಡತಕ್ಕಂತಹ ಬ್ರಹ್ಮಯಜ್ಞ ಜಗತ್ತಿಗೆ ಸುಭಿಕ್ಷವನ್ನು ತಂದುಕೊಡ್ತಾರೆ. ದೇವರ ಅದಕ್ಕೋಸ್ಕರ ತಂದುಕೊಡ್ತಿದ್ದಾರೆ. ಬೇರೆ ಊಟ ಮಾಡಿ ಒಂದು ಐದು ನಾಲ್ಕು ಮಾಡಿ ತಗೋದಕ್ಕೋಸ್ಕರ ದೇವರು ಒಂದು ಸಂಧ್ಯಾವಂದನೆ ಕಾಲದಿಂದ ಒಂದು ಸಾವಿರ ಜನ ಅನಿಸುತ್ತೆ. ಸಂಧ್ಯಾವಂದನೆ ನಾವು ಒಂದು ದಿವಸ ಪೂಜೆ ಮಾಡಿ ಪರಮಾನಂದ ಸಮರ್ಪಣೆ ಮಾಡಿ ಸರ್ವೇ ಭೂತಿಗೆಲ್ಲ ಅಂತ ಹೇಳಿದ್ರೆ ಹತ್ತು ಸಾವಿರ ಜನ ಹೇಳುತ್ತೆ. ನಾನು ಕಲ್ಪನೆ ಹೇಳಿದ್ರೆ ಬೇರೆ ಮಾತು ಮಾಡ್ತಾ ಇದ್ದೆ. ಹತ್ತನೇ ಜನರಿಗೆ ಮಾತನಾಡ ನಾವು ಮಾಡಬೇಕಂತಹ ಬ್ರಹ್ಮಯಜ್ಞದಿಂದ ದೇವತೆಗಳು ಋಷಿಗಳು ಆಚಾರ್ಯರು ಪಿತೃಗಳು ತೃಪ್ತರಾಗ್ತಾರೆ. ಪಿತೃಗಳು ನಮ್ಮ ವಂಶಕ್ಕೆ ಸುಖವನ್ನು ಕೊಡ್ತಾರೆ. ಆ ನಂತರ ಆಚಾರ್ಯರು ಜಗತ್ತಿನ ತತ್ವಜ್ಞಾನವನ್ನು ರಕ್ಷಣೆ ಮಾಡ್ತಾರೆ. ದೇವತೆಗಳು ಮಳೆ ಕೊಡ್ತಾರೆ, ಮಳೆಗಳನ್ನು ಕೊಡ್ತಾರೆ. ನಾವು ಮಾಡತಕ್ಕಂಥ ವೈದ್ಯರ ಕುಮಾರಿಗಳು ಮಳೆಗಳಿಗೆ ಕಾರಣೀಕೃತವಾಗ್ತದೆ. ಇದು ಕೃಷ್ಣನ ಮಾತು, ನನ್ನ ಮಾತಲ್ಲ, ನಮ್ಮೋದನ್ನು ಮಾತಾಡಿದ್ದಾರೆ. ನಾವು ಮಾಡತಕ್ಕಂತಹ ವೈಶ್ವರ್ಯದಿಂದ ನಮ್ಮ ಬಾರ್ಡರ್ ಇರ್ತಕ್ಕಂಥ ಸೈನಿಕರಿಗೆ ಸಾಮರ್ಥ್ಯ ಸಿಗ್ತದೆ. ಶಾಸ್ತ್ರ ವೃತ್ತಿ ಹೆಚ್ಚಾಗ್ತದೆ. ವೈಶ್ವರ್ಯವರ ಎರಡನೇ ಸ್ಥಳದಲ್ಲಿ ವಿಚಾರವಾಗ್ತದೆ. ಆದ್ದರಿಂದ ನಾವು ನಮ್ಮ ಸ್ಥಳದಲ್ಲಿದ್ದು ನಮ್ಮ ಧರ್ಮದ ಜುರಿಸ್ಡಿಕ್ಷನ್ನಲ್ಲಿ ದೇಶ ಸೇವೆಯನ್ನು ಮಾಡಬೇಕಾದ್ರೆ ಮಾಡಲೇ ದೇಶದಲ್ಲಿ ಸಮಾಜದಲ್ಲಿ ಇದ್ದೇವೆ. ಸಮಾಜದ ದೇಶದ ಸೇವೆ ನಾವು ಮಾಡದೇ ಇದ್ರೆ ನಾವು ಮಾಡ್ತ ಇದನ್ನು ತಿಳಿಸಿಕೊಡ್ತೇವೆ. ಭಾಗವತವನ್ನು ಪ್ರತಿಯೊಂದು ಮನೆಯಲ್ಲಿ ಭಾಗವತವೇ ದಿನಾಗುತ್ತೆ. ಶ್ಲೋಕಾಸನ ಶ್ಲೋಕಪಾದನ ಮಾಡಿದ ಭಾಗವತ ಭಾಗವತ ಎಲ್ಲಿ ನಡೆಯುತ್ತದೆ ಸಮೀಕ್ಷೆ ಇರ್ತದೆ. ಭಾಗವತ ಸತ್ತ ಎಲ್ಲಿ ಆಗ್ತದೆ ಅಲ್ಲಿ ಮಳೆ ಆಗ್ತದೆ. ಇದು ನಿಶ್ಚಿತವಾಗಿರ್ತಕ್ಕಂಥ ಅನೇಕ ಅನುಭವಿಸಿದ ಮಾತು. ಮಳೆಯಿಂದ ಅತಿ ಯೋಗ್ಯ ಅನಾರೋಗ್ಯ ಆಗಲ್ಲ, ಯೋಗ್ಯ ರೀತಿ ಅದು ಬೇಕಾಗ್ತದೆ ಆರೋಗ್ಯ. ಆದರೆ ನಮ್ಮ ಮನೆ ದೇವರ ಮನೆ ಆಗಬೇಕಾಗಿದೆ, ನಮ್ಮ ಮನೆ ದೇವಾಲಯ ಆಗಬೇಕಾಗಿದೆ. ನಮ್ಮ ಮನೆಯ ನಮ್ಮ ದೇವಾಲಯದ ಒಂದು ಊರಿನ ಒಂದು ದೇವಾಲಯದಿಂದ ಹಳ್ಳಿ ಸುಖವಾಗಿರಬೇಕು. ನಮ್ಮ ಮನೆಯಿಂದ ನಮ್ಮ ಸುತ್ತಲೂ 3 ಕಿಲೋಮೀಟರ್ ಜನ ಸುಖವಾಗಿರಬೇಕು. ಹಾಗಿದ್ರೆ ನಮ್ಮ ಮನೆಯಲ್ಲಿ ಭಾಗವತೆ ಇರಬೇಕಂದ್ರೆ ಶೋಕೇಸ್ ಮೇಲೆ ದಿನ ಒಂದು 10-15 ಶ್ಲೋಕ 10 ಶ್ಲೋಕ 5 ನಿಮಿಷ 10 ನಿಮಿಷ ಮುಂದೆ ನನಗೆ ಪ್ರವೃತ್ತಿ ಬೆಳೆಯುತ್ತದೆ ಅಂತ ಆಗ್ತದೆ. ಇಷ್ಟೆಲ್ಲ ಸರಿ, ಮನೆ ಒಳ್ಳೆಯದಾಗಿದೆ, ಆದರೆ ಮನಸ್ಸು ವಿಕೃತವಾಗಿದೆ. ಮನಸ್ಸಿನಲ್ಲಿ ವಿಕಾರ ಇದೇ ಪ್ರಯೋಜನ. ದೇವರ ಗುರಿಯಲ್ಲಿ ಕುತ್ಕೊಂಡು ಪಾಪ ಮಾಡಿದ ಉಪಯೋಗ ಇದೆ. ಮನಸ್ಸು ಪವಿತ್ರವಾಗಬೇಕಾಗಿದ್ರೆ ಭಾಗವತರು ಇದಾದ ಒಂದು ಶ್ಲೋಕ ಇದೆ. ಎಲ್ಲಿ ಭಗವಂತನ ಕಥೆ ನಡೆದಿದೆ ಅಂಥವರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಜಗನ್ನಾಥ ಅಂತ ಹೇಳ್ತಾರೆ. ಮನೆ ಮನೆಗೆ ತಿರುಗುವ ಪರಮಾತ್ಮ ಎಲ್ಲರಿಗೆ ತಿಳ್ತಾ ಇದ್ದಂತೆ ಎಲ್ಲಿ ತನ್ನ ದುರ್ಗಾರಣದಿಂದ ಅಲ್ಲಿ ಬರ್ತಾನೆ, ಎಲ್ಲಿ ಭಾಗವತ ಪ್ರಾಣಗಳಲ್ಲಿ ಬರ್ತಾನೆ. ನನ್ನ ಮನಸ್ಸು ಮಂದಿರವಾಗಬೇಕು, ನನ್ನ ಮನೆ ಮಂದಿರವಾಗಬೇಕು. ಆ ನಂತರ ನನಗೆ ಸದ್ಗತಿ ಸಿಗಬೇಕು, ನನ್ನ ರಾಷ್ಟ್ರ ಶುದ್ಧಿ ಆಗಬೇಕು, ನನ್ನ ಆತ್ಮೋದ್ಧಾರವಾಗಬೇಕು ಅನ್ನುವ ಇಚ್ಛೆ ಇದ್ದರೆ ಈ ಭಾಗವತವನ್ನು ಅಧ್ಯಯನ ಮಾಡಿ 7 ದಿವಸದ ಸಪ್ತಾಹದಲ್ಲಿ ನಿಮಗೆ ಕೇವಲ ನಾನು ಪ್ರತ್ಯೇಕಿಸ್ಕೊಡ್ತೇನೆ, ಅನುಕರಣೆಗೆ ಕೊಡ್ತೇನೆ. ಒಂದು ಗ್ರಂಥದ ಎಲ್ಲರೂ ಉತ್ತಮದಾರ್ಥ ನಾನೇನು ಹೇಳಿ. ಆದ್ದರಿಂದಾಗಿ ಈ ಕಾರಣದಿಂದ ನಾವೆಲ್ಲರೂ ಭಾಗವತವನ್ನು ಉಳಿದ ಆರಾಧನೆಗಳಲ್ಲಿ ಹೇಳೋದಕ್ಕೋಸ್ಕರ ಪ್ರಯತ್ನಿಸೋಣ. ಇದು ಅಧ್ಯಕ್ಷತೆ ಶ್ರೀಕೃಷ್ಣ ಪ್ರಾರಂಭವಾಗಿ ಹೆಚ್ಚಾಗಿತ್ತು ಅದಕ್ಕೋಸ್ಕರ.